ಆ ಶಾಸ್ತ್ರಗಳ ವೇದಗಳ ಪರಿಚಯವಾಗಲಿ ಎಂಬಂತಹ ದೃಷ್ಟಿಯಿಂದ ಜನಸಂಗ್ರಹಕ್ಕೆ ಮುಂದಾಗೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಈ ಆರನೆಯ ದಿನದ ಈ ಪ್ರವಚನ ಮಾಲಿಕೆಯನ್ನು ಅನುಗ್ರಹಿಸಬೇಕು ಎಂಬುದಾಗಿ ಸಾಷ್ಟಾಂಗ ಪ್ರಣಾಮ ಪೂರ್ವಕ ಶ್ರೀ ಸಂಸ್ಥಾನದವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಹರೇ ರಾಮ. ನಮೋಸ್ತು ಗುರವೇ ತುಭ್ಯಂ. ಏನ ವೇದಾಃ ಸುರಕ್ಷಿತಾಃ, ಏನ ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ. ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ, ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಮುನಿಯ ಮನದಾಳದಲ್ಲಿ ತಳೆದು ಅಕ್ಷರ ರೂಪ ಇಳೆಯೊಳಿತಿಗಾಗಿ ರಸಕಾವ್ಯವಾದವನೇ, ಪದವಾಕ್ಯವಾಗಿ ಪುನರವತರಿಸು ನಾಲಿಗೆಗೆ ನುಡಿಯಾಗಿ ಒಡಮೂಡು ಆದಿನಾಯಕನೇ. ನಿನ್ನ ಕಥನಾನುಸಂಧಾನ ಸಂಚಿತ ಪುಣ್ಯಫಲವು ಒದಗಲಿ ಮಹಾಗುರುಕುಲದ ಬಲಕ್ಕೆ, ಋಷಿ ಪರಂಪರೆ ವೇದ ಶಿಕ್ಷಣೋಪಾಸನೆಗೆ ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಮನುಕುಲಕ್ಕೆ. ಸೃಷ್ಟಿಯಲ್ಲಿ ಸರಳ ರೇಖೆಯಾಗಿ ಯಾವುದೂ ಇಲ್ಲ. ಜಡಪ್ರಪಂಚ, ಉದಾಹರಣೆಗೆ ಭೂಮಿ, ಅದು ಗೆರೆ ಹಾಕಿದ ಹಾಗೆ, ಕತ್ತರಿಸಿ ಇಟ್ಟ ಹಾಗೆ, ಚೌಕಾಕಾರವಾಗಿಲ್ಲ, ವೃತ್ತಾಕಾರವಾಗಿರುವಂಥದ್ದು. ಸೂರ್ಯ, ನಕ್ಷತ್ರಗಳು ಚೌಕ ಅಲ್ಲ, ಅದೇನು ಸರಳ ರೇಖೆ ಅಲ್ಲ. ಮರಗಿಡಗಳು, ಬಳ್ಳಿ ಅಲ್ವೇ ಅಲ್ಲ, ಅಂಕುಡೊಂಕು ಇದ್ದೇ ಇದೆ. ಪ್ರಾಣಿ ಪಕ್ಷಿಗಳು, ಯಾವುದಾದ್ರೊಂದು ಪ್ರಾಣಿ ಸರಿ ಚೌಕದೊಂದು ಪ್ರಾಣಿ ಇದೆಯಾ? ಕತ್ತರಿಸಿದ ಹಾಗೆ, ಗೆರೆ ಹೊಡೆದ ಹಾಗೆ ಇರಬೇಕಪ್ಪ, ಸ್ಟ್ರೈಟ್ ಲೈನ್ ಇದೆಯಾ, ಒಂದು ಪ್ರಾಣಿ ಇದೆಯಾ ಅಂತದ್ದು? ಮನುಷ್ಯ ತಾನು ಮೊದಲೇ ಸೀದಾ ಅಲ್ಲ ಅಲ್ವಾ? ಹುಟ್ಟಿದ ಮಗು ಹೇಗಿರ್ತದೆ ಹೇಳಿ? ಹೇಗೆ ಹೇಗೋ ಇರ್ತದೆ, ಆದ್ರೆ ಹೀಗಂತೂ ಇರೋದಿಲ್ಲ, ಸರಳ ರೇಖೆಯಾಗಂತೂ ಇರೋದಿಲ್ಲ. ಒಂದೇ ಒಂದು ವಸ್ತು ಸೃಷ್ಟಿಯಲ್ಲಿ ಸರಳ ರೇಖೆಯಾಗಿಲ್ಲ. ಮನುಷ್ಯ ಮಾಡ್ಕೊಳ್ತಾನೆ, ಅದು ಬೇರೆ ಮಾತು. ಮನುಷ್ಯ ಮನೆ ಕಟ್ಟುವಾಗ
ಸರಳ ರೇಖೆಯಾಗಿ ಕಟ್ಟುವ ಪ್ರಯತ್ನವನ್ನು ಮಾಡ್ತಾನೆ, ಚೌಕ ಮಾಡ್ತಾನೆ ಅಥವಾ ಆಯತ ಮಾಡ್ತಾನೆ. ಅಲ್ಲಿದೆ ಈಗ ಒಂದು ತರಕಾರಿ ತರಬೇಕಾದ್ರೆ ಅದು ಅಂಕುಡುಂಕು ಇದ್ದೇ ಇರ್ತದೆ, ನೀವು ಅದನ್ನು ಸರಿಯಾಗಿ ಕತ್ತರಿಸಬಹುದು ಅದು ಬೇರೆ ಮಾತದು, ಅದು ಇದ್ದೇ ಹೇಗೆ, ಅದರ ಸಹಜತೆ ಯಾವುದು, ಅಂಕುಡುಂಕು ಇದ್ದೇ ಇದೆ. ಹಾಗಾಗಿ ಸೃಷ್ಟಿಯಲ್ಲಿ ಸರಳ ರೇಖೆಯಲ್ಲಿ ಕೊರತೆ ಇಲ್ಲದ ಬದುಕಲ್ಲಿ ಅಂಕುಡಂಕು ಇಲ್ಲ ನನ್ನ ಬದುಕಲ್ಲಿ ಅಂತ ಹೇಳುವ ಎದುಗಾರಿಕೆ ಯಾರಿಗಿದೆ ಹೇಳಿ. ಎಷ್ಟು ಸೀದಾ ಅಂದ್ರೂ ಎಲ್ಲೋ ಒಂದು ಕಡೆ ಬಂದು ಒಂದು ಗೆರೆ ಓರೆ ಹೋಗಿರ್ತದೆ. ಅದು ಭೂಮಿಯ ಸಹಜತೆ ಅಂತಲೂ ಅನ್ಬಹುದು, ಭೂಮಿಯ ವೈಶಿಷ್ಟ್ಯವೇ ಅದು ಅಂತಲೂ ಅನ್ಬಹುದು. ಚಂದ ಅದು. ಈಗ ನಾ ಮನುಷ್ಯನ ಸೃಷ್ಟಿ ಏನಿದ್ರೂ ಚಂದ ಅಲ್ಲ, ಆದ್ರೆ ದೈವ ಸೃಷ್ಟಿ ಚಂದ ಅಂತ. ಹಾಗಾಗಿ ನಾವು ಅಂಕುಡಂಕು ಇದ್ದ ಮಾತ್ರಕ್ಕೆ ಸೌಂದರ್ಯ ಇಲ್ಲ ಸೊಬಗಿಲ್ಲ ಅಂತ ಅನ್ಕೊಳ್ಬೇಕಾಗಿಲ್ಲ, ಅಲ್ಲೇ ಸೌಂದರ್ಯ ಇರುವಂತದ್ದು. ಹಾಗೆ ನೋಡಿದ್ರೆ ಇದು ಕೃತ್ರಿಮ, ಅದು ಅತ್ಯಂತ ಸಹಜ. ಕೊರತೆ ಇಲ್ಲದ ಬದುಕು ಇಲ್ವೇ ಇಲ್ಲ, ಇದ್ದರೆ ಮುಕ್ತಿ ಮಾತ್ರ. ಬದುಕನ್ನು ದಾಟಿ ಹೋಗಿ ನಾವು ಮುಕ್ತಿಗೆ ಸೇರ್ತೇವಲ್ಲ, ಅಲ್ಲಿ ಏನು ತುಂಬಿರ್ತದೆ ಎಲ್ಲವೂ ಕೂಡ, ಯಾವುದು ಇಲ್ಲ ಅಂತ ಇಲ್ಲ, ಎಲ್ಲವೂ ಅಲ್ಲಿ ಅಂತರ್ಗತವಾಗಿರುವಂತದ್ದೇ ಮುಕ್ತಿ. ಅಲ್ಲಿ ಆನಂದ ಪೂರ್ಣ, ದುಃಖದ ವ್ಯವಧಾನ ಇಲ್ಲ ಆನಂದ ಅನುಭವಕ್ಕೆ. ಇಲ್ಲಿ ಮಾತ್ರ ಹಾಗಲ್ಲ, ತೊಡ ಸುಖತು ತೊಡ ದುಃಖ ಹೇ, ಸ್ವಲ್ಪ ಸುಖ ಸ್ವಲ್ಪ ದುಃಖ, ಸ್ವಲ್ಪ ಸುಖ ಸ್ವಲ್ಪ ದುಃಖ, ಸ್ವಲ್ಪ ಸುಖ ತುಂಬಾ ದುಃಖ, ಹೇಗೆ ಇರುವಂತದ್ದು. ಒಂದ್ ಸಾರಿ ಸುಖ ಬಂದ್ರೆ ಐದು ಸಾರಿ ದುಃಖ ಬರ್ತದೆ, ಅಥವಾ ಒಂದು ಸುಖವನ್ನು ಪಡೆಯೋದಕ್ಕೆ ಐದು ದುಃಖವನ್ನು ಪಡೆಯಬೇಕಾಗ್ತದೆ. ಇದು ಭೂಮಿ. ಹ, ಭೂಮಿಯಲ್ಲೂ ಸಾಧ್ಯವಾಗಿ ಬಿಡಬಹುದೋ ಏನೋ, ಯಾವಾಗ ಅಂದ್ರೆ ಮುಕ್ತಿಯೇ ಬದುಕಿಗೆ ಇಳಿದು ಬಂದ್ರೆ ಆಗ ಬದುಕು ಪರಿಪೂರ್ಣವಾಗೋದಕ್ಕೆ ಸಾಧ್ಯ ಅಂತ. ಮುಕ್ತಿಯು ಬದುಕಿಗೆ ಬಂದಾಗ, ಮುಕ್ತಿಯೇ ಬದುಕಾದಾಗ, ನಮ್ಮ ಬದುಕಿನಲ್ಲಿ ಮುಕ್ತಿಯ ಅವತಾರವತ್ತಿ ಪ್ರವೇಶ ಮಾಡಿದಾಗ, ರಾಮ ಅವತಾರವಾದಾಗ. ಮುಕ್ತಿ ಅಂದ್ರೆ ರಾಮ, ಅವನೇ ಭೂಮಿಗೆ ಬಂದ್ರೆ ಆ ಬದುಕು ಪೂರ್ಣವಾಗಿರೋದಕ್ಕೆ ಸಾಧ್ಯ, ಸಂಭವ, ಪೂರ್ಣತೆಯ ಸ್ಪರ್ಶ ಬರೋದಕ್ಕೆ ಸಾಧ್ಯ. ಅಲ್ಲಿ ಅದಲ್ಲದಿದ್ರೆ ಪೂರ್ಣತೆ ಅನ್ನೋದಿಲ್ಲ. ಹಾಗಾಗಿ ಎಲ್ಲವುಂಟು ಅಂತ ಯಾರೂ ಹೇಳೋ ಹಾಗಿಲ್ವಲ್ಲ, ದಶರಥನು ಹೇಳೋ ಹಾಗಿಲ್ಲ. ನಿನ್ನೆ ಇಡೀ ನಾವು ಅಯೋಧ್ಯೆ ಹೇಗಿತ್ತು ಹಾಗಿತ್ತು, ಕೋಸಲದಲ್ಲಿ ಏನೇನಿತ್ತು, ಮಂತ್ರಿಗಳು ಎಂಥವರಾಗಿದ್ದರು, ಪುರೋಹಿತರು ಹೇಗಿದ್ದರು, ಸ್ವಯಂ ದಶರಥ ಹೇಗಿದ್ದ ಅಂತೆಲ್ಲ ವರ್ಣನೆ ಮಾಡಿದ್ವಲ್ಲ, ಏನಿದ್ದರೆ ಏನು, ಭವಿಷ್ಯವೇ ಇಲ್ಲದ ಮೇಲೆ ಸರ್ವಬಣ್ಣ ಮಸಿ ನುಂಗಿತ್ತು. ಈಗ ನಮ್ಮಲ್ಲಿ ಕೋಟಿ ಕೋಟಿ ಧನವಿದೆ, ಲಕ್ಷ ಲಕ್ಷ ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ, ಬೇಕು ಬೇಕಾದ ಎಲ್ಲಾ ಸೌಭಾಗ್ಯಗಳಿದೆ ಎಲ್ಲ ಸರಿ, ಇನ್ನೊಂದು ಅರ್ಧ ಗಂಟೆ ಮಾತ್ರ ಬದುಕಿರೋದನ್ನು ಗೊತ್ತಾಗ್ಬಿಟ್ರೆ ಸುಖ ಇರ್ತದ ಹೇಳಿ. ಅರ್ಧ ಗಂಟೆ ಏನು, ಇನ್ನು ಐದು ವರ್ಷಕ್ಕೆ ಸಾಯ್ತೇನೆ ಅಂತ ಗೊತ್ತಾದ್ರೆ ಐದು ವರ್ಷ ಸುಖವಾಗಿರೋದಿಲ್ಲ, ಅವನು ಐದು ವರ್ಷ ಕೊರಗೋದೆ. ಭವಿಷ್ಯವೇ ಇಲ್ಲ ಅನ್ನೋದು ಎಷ್ಟು ಕಷ್ಟ ನೋಡಿ ದಶರಥನಿಗೆ, ಆ ಕಷ್ಟ ಇತ್ತು. ಎಲ್ಲ ಸರಿ, ಆದ್ರೆ ಮುಂದೇನು, ಮುಂದೇನು ಇಲ್ಲವಲ್ಲ, ಮುಂದೆ ದೊಡ್ಡ ಸೊನ್ನೆ. ಸೂರ್ಯವಂಶದ ಬೆಳಕು ಆರಿ ಹೋಗ್ತದೆ, ಮಕ್ಕಳಿಲ್ಲ, ನಾಳೆ ಸೂರ್ಯನ ಇಲ್ಲಾಂದ್ರೆ ಹೇಗೆ, ನಾಳೆ ಸೂರ್ಯೋದಯವೇ ಆಗೋದಿಲ್ಲ ಅಂದ್ರೆ ಹೇಗೆ ಹೇಳಿ, ಅಂತ ಸ್ಥಿತಿ ಇತ್ತು. ಮತ್ತೆ ಮತ್ತೆ ಸೂರ್ಯೋದಯವಾಗಿದೆ ಇಕ್ಷ್ವಾಕು ವಂಶದಲ್ಲಿ, ಆದ್ರೆ ಈಗ ಮಾತ್ರ ಆ ಲಕ್ಷಣ ಕಾಣ್ತಾ ಇಲ್ಲ. ಗಾಢಾಂಧಕಾರ ಮುಂದೆ ಎನ್ನುವ ಸ್ಥಿತಿ. ಸುತಾರ್ಥಂ ತಪ್ಯಮಾನಸ್ಯ ನಾಸಿ ವಂಶಕರ ಸುತಃ, ಮಕ್ಕಳಿಗಾಗಿ ತಪ್ಯಮಾನ ತಪ್ಪಿಸ್ತಾ ಇದ್ದಾನೆ, ಬೈತಾ ಇದ್ದಾನೆ ದಶರಥ. ನಾಸಿ ವಂಶಕರ ಸುತಃ, ವಂಶಕರನಾದ ಮಗ ಇರಲಿಲ್ಲ ದಶರಥನಿಗೆ. ಏವಂ ಪ್ರಭಾವಸ್ಯ, ಇಷ್ಟೆಲ್ಲ ಪ್ರಭಾವ ಇರೋದೇನೋ ಹೌದು, ಆದ್ರೆ ಏನ್ ಮಾಡೋಣ, ಮಕ್ಕಳಿಲ್ಲ ಎನ್ನುವ ಸ್ಥಿತಿ. ಇದು ಈ ಕೊರಗು ಈ ಕೊರತೆ ಇಂದು ನಿನ್ನೆದಲ್ಲ, ದಶರಥನಿಗೆ ವಯಸ್ಸಾಗಿದೆ. ಎಷ್ಟು ಅಂತ ಹೇಳಿದ್ರೆ ನಿಮಗೆ ತಲೆಬಿಸಿ ಆಗ್ತದೆ. ಎಷ್ಟು ವಯಸ್ಸಾಗಿತ್ತು, ಷಷ್ಠಿರು ವರ್ಷ ಸಹಸ್ರಾಣಿ, ಸಾಕ ಅನ್ನುವುದು ಬೇಡವೇನಲ್ವಾ, ಕೇವಲ 65,000 ವರ್ಷಗಳು ದಶರಥನಿಗೆ. ಎಷ್ಟು ಕಾಲದ ಕೊರಗು ಇದು ದಶರಥನದ್ದು, ಎಷ್ಟು ಕಾಲದ ಕೊರಗು,
60,000 ವರ್ಷ ಬದುಕಿದ್ದ ಅಂತ ನೀವು ಹೌದಾ ಅಂತ ಅಭ್ಯಾಸಕ್ಕಿಂತ ಮೊದಲು ಆ ಕೊರಗಿಗೂ 60,000 ವರ್ಷ ಅಲ್ಲಿದ್ರು ಸ್ವಲ್ಪ ಕಮ್ಮಿ, ಅಷ್ಟು ವರ್ಷ ಆಗಿತ್ತು ಅಂತ, ಕೊರಗಿಗೂ ಅಂತ, ಆ ಕೊರತೆಗೂ ಕೂಡ ಅಂತ. ಇಷ್ಟು ಕಾಲದಿಂದ ಆ ಒಂದು ಕೊರತೆಯನ್ನ ಒಳಗಿಟ್ಟುಕೊಂಡು ಬಂದಿದ್ದಾನೆ ದಶರಥ. ಈಗ ಇದ್ದಕ್ಕಿದ್ದಂತೆ ಅವನೊಳಗೆ ಪ್ರೇರಣೆಯೊಂದು ಸಂಭವಿಸಿತು, ಒಂದು ಅಂತಃಪ್ರೇರಣೆ. ಯಾರು ಹೇಳಿಕೊಟ್ಟಿದ್ದಲ್ಲ, ಯಾವುದೋ ಪುಸ್ತಕ ನೋಡಿದ್ದಲ್ಲ, ಎಲ್ಲೋ ಜ್ಯೋತಿಷ್ಯ ಕೇಳಿದ್ದಲ್ಲ, ಗುರುಗಳು ವಸಿಷ್ಠರು ಅವರು ಬಂದು ಸೂಚನೆ ಕೊಟ್ಟಿದ್ದಲ್ಲ, ಅದು ಅವನ ಅಂತರಾತ್ಮವೇ ನುಡಿಯಿತು ಇದ್ದಕ್ಕಿದ್ದ ಹಾಗೆ ಒಂದು ದಿನ. ಚಿಂತಯಾನಸ್ಯ ತಸ್ಯೇಯಂ ಬುದ್ಧಿರಾಸೀನ್ ಮಹಾತ್ಮನಃ ಸುತಾರ್ಥಂ ವಾಜಿಮೇಧೇನ ಕಿಮರ್ಥಂ ನಯಜಾಮ್ಯಹಂ. ಸಂತಾನಕ್ಕಾಗಿ ನಾನ್ಯಾಕೆ ಅಶ್ವಮೇಧವನ್ನು ಮಾಡಬಾರದು? ಅಶ್ವಮೇಧ ಯಜ್ಞದ ಸಂಕಲ್ಪ ಸಂತಾನಕ್ಕೋಸ್ಕರವಾಗಿ ದಶರಥನೊಳಗೆ ತಾನೇ ತಾನಾಗಿ ಉಂಟಾಯಿತು. ಅದು ಯಾಕೆ ಇಷ್ಟು ದಿವಸ ಉಂಟಾಗಲಿಲ್ಲ ಕೇಳಿ ಪ್ರಶ್ನೆಯಿಂದ, ಇಷ್ಟು ದಿವಸ ಯಾಕೆ ಉಂಟಾಗಲಿಲ್ಲ, ಈಗ ಯಾಕೆ ಉಂಟಾಯಿತು ಅಂದರೆ, ಈಗಲೂ ಅದು ಅದೃಷ್ಟಕ್ಕೆ ಉಂಟಾಗಿದ್ದಲ್ಲ, ಅದನ್ನು ಯಾರು ಉಂಟು ಮಾಡಿದ್ದಾರೆ? ಆ ಮಹಾಶಕ್ತಿ ತಾನು ಧರೆಗಿಳಿದು ಬರುವ ಮುನ್ನ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ, ತಾನೇ ತನಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ಒಂದು ಮುಖ್ಯ ಹೆಜ್ಜೆಯಾಗಿ ದಶರಥನೊಳಗೆ ಬಂದು ಮಿಡಿಯಿತು, ಅದು ನುಡಿಯಿತು, ಅಶ್ವಮೇಧ ಮಾಡು. ಮಂತ್ರಿಗಳನ್ನು ಕರೆದ, ಸಂತಾನಕ್ಕಾಗಿ ಅಶ್ವಮೇಧ ಯಜ್ಞವನ್ನು ಮಾಡಲೆ ನಾನು. ಮಂತ್ರಿಗಳು ಸಹಮತಿಸಿದರಂತೆ. ಆಗ ನಿಶ್ಚಿತಾಮತಿಂ ಕೃತ್ವ, ನಿಶ್ಚಯ ಉಂಟಾಯಿತು ಅವನೊಳಗೆ, ಒಂದು ಆಲೋಚನೆ ಮೊದಲು ಬಂದಿದ್ದು ಅಶ್ವಮೇಧವನ್ನು ಮಾಡಲೆ ಅಂತ. ಈಗ ಮಂತ್ರಿಗಳು ಸಂವಾದ ಸಿಕ್ಕಿದಾಗ, ಅವರು ಸಹಮತಿ ಸಿಕ್ಕಿದಾಗ ಮಾಡುತ್ತೇನೆ, ಅಶ್ವಮೇಧವನ್ನು ಮಾಡಬೇಕು ಎನ್ನುವುದಾಗಿ ದೃಢವಾದ ಭಾವ ಉಂಟಾಯಿತು. ಆದರೆ ಕೂಡಲೇ ಅಶ್ವಮೇಧ ಹೊರಟು ಬಿಡಲಿಲ್ಲ, ಅವನು ಗುರುಗಳನ್ನು ಕೇಳಬೇಕು. ನಿಶ್ಚಯವಾದ ಮೇಲೆಯೂ ಕೂಡ ಒಂದು ಮಾತು ಗುರುಗಳನ್ನು ಕೇಳಿ ಅವರು ಹೂ ಅನ್ನೋದೇ ಮುಂದೆ ಹೋಗುವ ಹಾಗಿಲ್ಲ. ಸೂರ್ಯವಂಶದಲ್ಲಿ ವಸಿಷ್ಠರನ್ನು ಬಿಟ್ಟು ಏನೂ ನಡೆಯೋಕೆ ಸಾಧ್ಯ ಇಲ್ಲ. ಹಾಗಾಗಿ ಮಂತ್ರಶ್ರೇಷ್ಠನಾದ ಸುಮಂತ್ರನಿಗೆ ಸೂಚನೆ ಕೊಟ್ಟ, ಶೀಘ್ರ ಮಾನವ ಮೇ ಸರ್ವಾನ್ ಗುರು, ನನ್ನ ಎಲ್ಲ ಗುರುಗಳನ್ನು ಕೂಡಲೇ ಕರ್ಕೊಂಡು ಬಾ. ಅನೇಕ ಗುರುಗಳಿದ್ದಾರೆ ಅವನಿಗೆ, 8 ಮಂದಿ ಗುರುಗಳಿದ್ದಾರೆ, ಮುಖ್ಯರು ವಸಿಷ್ಠರು ಅವರಲ್ಲಿ. ಹಾಗಾಗಿ ವಸಿಷ್ಠ ಸಹಿತರಾಗಿರ್ತಕ್ಕಂಥ ನಾವೆಲ್ಲ ಗುರುಗಳನ್ನು ಕರ್ಕೊಂಡು ಬಾ. ಸುಮಂತ್ರ ಕೂಡಲೇ ಆ ಕಾರ್ಯವನ್ನು ಮಾಡಿದ. ವಸಿಷ್ಠರು ಬಂದರು, ವಾಮದೇವರು ಬಂದರು, ಮತ್ತೆಲ್ಲ ಗುರುಗಳು ಬಂದರು, ಮಂತ್ರಿಗಳು ಮೊದಲೇ ಇದ್ರು, 8 ಮಂತ್ರಿಗಳು ಮೊದಲೇ ಇದ್ರು, 8 ಗುರುಗಳು ಈಗ ಬರ್ತಾರೆ. ಆ ಗುರುಗಳನ್ನು ಗೌರವಿಸಿ ಆಧರಿಸಿ ಬಳಿಕ ತನ್ನ ಪ್ರಸ್ತಾಪವನ್ನು ಅವರ ಮುಂದೆ ದಶರಥ ಹೇಳ್ತಾನೆ. ಮಮ ಲಾಲಪ್ಯಮಾನಸ್ಯ ಪುತ್ರಾರ್ಥಂ ನಾಸ್ತಿ ವಯಿ ಸುಖಂ. ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಹೊಲಬಿದ್ದು ಎಷ್ಟು ನಾನು ಇಷ್ಟು ವರ್ಷದಲ್ಲಿ. ನಾಸ್ತಿ ವಯಿ ಸುಖಂ, ಸುತನೂ ಇಲ್ಲ ಸುಖವೂ ಇಲ್ಲ, ನನ್ನ ಸುಖವು ಸುತನನ್ನು ಅವಲಂಬಿಸಿದೆ, ಸುತನಾಗಲಿಲ್ಲ ಹಾಗಾಗಿ ಸುಖವೂ ಇಲ್ಲ. ಈಗ ಏನು ನನ್ನ ಆತ್ಮ ಹೇಳ್ತಾ ಇದೆ? ಅಶ್ವಮೇಧ ಮಾಡಬೇಕು, ಮಾಡಿದ್ರೆ ಮಕ್ಕಳಾಗ್ತಾರೆ ಅಂತೆಲ್ಲ ಒಳಗಿಂದ ನುಡಿತಾ ಇದೆ. ಅಶ್ವಮೇಧ ಯಜ್ಞವನ್ನು ಮಾಡಲಿ ನಾನು, ಬಯಕೆ ನನ್ನದದು ಮಾಡಬೇಕು ಅಂತ. ಹೀಗೆ ಮಾಡಿದ್ರೆ ನನಗೆ ಮಕ್ಕಳಾಗಬಹುದೇ, ನನ್ನ ಇಷ್ಟಾರ್ಥ ಸಿದ್ಧಿ ಆಗಬಹುದೇ ಎಂಬುದಾಗಿ ಕೇಳಿದಾಗ ವಸಿಷ್ಠರು ಮತ್ತಿತರ ಪುರೋಹಿತರು ಗುರುಗಳು ಸಾಧು ಸಾಧು ಎನ್ನುವ ಪ್ರತ್ಯುತ್ತರವನ್ನು ಕೊಟ್ಟರಂತೆ. ಅಲ್ಲಿ ಪೂರ್ವಾಗ್ರಹ ಇಲ್ಲ. ಕೆಲವು ಸಾರಿ ಏನಾಗ್ತದೆ ಅಂದರೆ ಅದು ಮಾಡಬೇಕು, ನಾನು ಹೇಳಿದ್ರೆ ಮಾತ್ರ ಮಾಡಬೇಕು, ನನ್ನ ಸಲಹೆ ಆಗಿದ್ರೆ ಮಾತ್ರ, ಅದೇ ವಿಷಯ ಇನ್ಯಾರು ಬರೋ ಸಲಹೆ ಆದರೆ ಬೇಡ. ನಿತ್ಯ ಜೀವನದಲ್ಲಿ ನೋಡುತ್ತೇವೆ ನಾವು ಇದನ್ನು, ಅದು ಶುದ್ಧವಾಗಿ ನಾವು ನಮ್ಮ ಅಭಿಪ್ರಾಯ ಕೊಡೋದಲ್ಲ, ಅಲ್ಲಿ ಸ್ವಾರ್ಥ ಬೆರೆತಿದೆ, ಅಲ್ಲಿ ಅಗೋಯಕೋ ದಿಗೋ ಬಂದ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ. ಹಾಗಾಗಿ ನಾನು ಕೊಟ್ಟರೆ ಮಾತ್ರ ಸಲಹೆ ಸರಿ, ಅದೇ ಸಲಹೆಯನ್ನು ಬೇರೆ ಯಾರಾದರೂ ಕೊಟ್ಟರೆ ಸರಿಯಲ್ಲ ಎನ್ನುವಂಥ ಭಾವ ಇರ್ತದೆ ನಮಗೆ. ಈ ವಸಿಷ್ಠರಲ್ಲಿ ಏನಿದೆ ಅಂಥದ್ದು ಹೇಳಿ, ಒಳ್ಳೇದಾಗಲಿ ಅಂತ, ಒಟ್ಟಿನಲ್ಲಿ ಒಳ್ಳೇದಾಗಲಿ, ಅದು ನನ್ನಿಂದಾಗಲಿ ಇವನಿಂದಾಗಲಿ ಅವನಿಂದಾಗಲಿ ಯಾರಿಂದಾದರೂ ಆಗಲಿ, ಆಗಬೇಕಾದ ಒಳ್ಳೇದಾಗಲಿ ಎನ್ನುವ ಭಾವ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಯಾವ ಕ್ಷಣದಲ್ಲಿ ಅಶ್ವಮೇಧದ ಪ್ರಸ್ತಾಪ ತಮ್ಮ ಮುಂದೆ ಬಂತೋ, ತಮ್ಮ ಸಲಹೆ ಅಲ್ಲದೇ ಇದ್ರು ಕೂಡ ಅವನದ್ದೇ ಅಭಿಪ್ರಾಯವಾಗಿದ್ರು ಕೂಡ, ಕೂಡಲೇ
ವಸಿಷ್ಠಾದಿಗಳು ಸಾಧು ಸಾಧು ಸರಿ ಇದೆ, ಉತ್ತಮವಾಗಿರ್ತಕ್ಕಂಥ ಯೋಚನೆ ಎನ್ನುವುದಾಗಿ ಪ್ರತಿಕ್ರಿಯಿಸಿದರು. ಮಾತ್ರ ಅಲ್ಲ, ಮುಂದಿನ ಸಿದ್ಧತೆಗೆ ಸೂಚನೆಗಳನ್ನು ಕೊಟ್ಟರು. ಸಂಭಾರ ಸಂಭ್ರಿಯಂತಾಂತೆ ತುರಗಶ್ಚ ವಿಮುಚ್ಯತಾಂ ಸರಯುವಾಶ್ಚೋತ್ತರೇ ತೀರೆ ಯಜ್ಞಭೂಮಿರ್ ವಿಧೀಯತಾಂ. ಸರಯು ನದಿಯ ದಕ್ಷಿಣ ತೀರದಲ್ಲಿ ಅಯೋಧ್ಯೆ ಇದೆ, ಉತ್ತರ ತೀರದಲ್ಲಿ ಯಜ್ಞಭೂಮಿಯನ್ನು ನಿರ್ಮಾಣ ಮಾಡೋಣ, ಯಜ್ಞಶಾಲೆಯನ್ನು ಮಾಡೋಣ, ಎಲ್ಲ ಸಿದ್ಧತೆಗಳು ನಡೆಯಲಿ, ಅಶ್ವ ವಿಮೋಚನವಾಗಲಿ, ಅಶ್ವವು ಸಂಚರಿಸ್ಕೊಂಡು ಬರಬೇಕಾಗ್ತದೆ ನಾಲ್ಕು ದಿಕ್ಕಿನಲ್ಲಿ, ಆ ಕ್ರಮ ಇದೆ ಅಶ್ವಮೇಧದಲ್ಲಿ, ಹಾಗಾಗಿ ಅಶ್ವ ವಿಮೋಚನವನ್ನು ನಡೆಸೋಣ ಎಂದಿಷ್ಟು ಹೇಳಿ ಮುಂದೊಂದು ಆಶೀರ್ವಾದದ ಮಾತನ್ನು ಹೇಳ್ತಾರೆ. ನಿನ್ನ ಇಷ್ಟ ಈಡೇರ್ತದೆ ದಶರಥ, ನಿನಗೆ ಮಕ್ಕಳಾಗ್ತಾರೆ. ಸರ್ವಥಾ ಪ್ರಾಪ್ಸಿಸೆ ಪುತ್ರ, ಸರ್ವಥಾ ನಿನಗೆ ಮಕ್ಕಳಾಗ್ತಾರೆ. ಅದೇಗಿರ್ತೀರಿ ಅಂದ್ರೆ ನಿನಗೆ ಈ ಮನಸ್ಸು ಬಂತಲ್ಲ, ಈ ಮನಸ್ಸು ಬಂತಲ್ಲ, ಯಸ್ಯತೆ ಧಾರ್ಮಿಕೀ ಬುದ್ಧಿ, ಈ ಧರ್ಮ ಬುದ್ಧಿ ನಿನ್ನಲ್ಲಿ ಜಾಗೃತವಾಯ್ತಲ್ಲ, ಅಶ್ವಮೇಧ ಯಜ್ಞಕ್ಕೆ ಸಂಕಲ್ಪಿಸಿದ್ದು ಇದರ ಸೂಚನೆ ಅದು, ನಿನಗೆ ಮಕ್ಕಳಾಗ್ತಾರೆ. ಧರ್ಮಬುದ್ಧಿ ಯಾವಾಗಲೂ ಇದೆ ದಶರಥನಿಗೆ, ಆದರೆ ಈ ಅಶ್ವಮೇಧ ಯಜ್ಞಾಖ್ಯವಾಗಿರತಕ್ಕಂಥ ಒಂದು ಧರ್ಮ ಅದು ನಡೆಯಬೇಕು ಅಂತ ಈ ಸಂಕಲ್ಪದಿಂದಲೇ ಸೂಚಿತವಾಯಿತು ಮುಂದಿನ ಫಲ ಅಂತ ಗುರುಗಳಿಗೆ ಅನಿಸಿದೆ. ಮಕ್ಕಳಾಗ್ತಾರೆ, ಇಷ್ಟ ನೆರವೇರುತ್ತದೆ ಅಂತ ಅವರೇನೋ ನಿರೀಕ್ಷೆಯಲ್ಲಿದ್ರು, ಏನೋ ಅಶ್ವಮೇಧ ಯಜ್ಞ ಆಗಬೇಕು ಆಮೇಲೆ ಮಕ್ಕಳಾಗ್ತಾರೆ, ಅದು ನಾವು ನಿಮ್ಗೆ ಹೇಳೋದಲ್ಲ, ತಾನೇ ಬರ್ತದೆ ಅದು ಏನೋದು ಇರ್ಬೋದು ಅಲ್ಲಿಯೂ ಕೂಡ. ರಾಜನಿಗೆ ತುಂಬಾ ಸಂತೋಷವಾಗ್ಬಿಡ್ತು. ಅದು ಹಾಗೆ ಒಂದೊಳ್ಳೆ ಯೋಚನೆ ನಮಗೆ ಬಂದು ನಮ್ಮ ಊರಲ್ಲಿ ಅದನ್ನು ಸರಿ ಸರಿ ಅಂತಂದ್ರೆ ಸಂತೋಷ ಆಗ್ತದೆ ತುಂಬಾ. ಒಂದೊಳ್ಳೆ ಯೋಚನೆ ಬಂದಾಗ ನಮ್ಮ ಸುತ್ತಮುತ್ತ ಇರುವ ಹೃದಯಗಳು, ನಮಗೆ ಸಮೀಪ ಎನಿಸುವ ಹೃದಯಗಳು ಅದಕ್ಕೆ ಸಂವಾದವನ್ನು ಕೊಟ್ರೆ, ಸಹಮತಿಯನ್ನು ಕೊಟ್ರೆ ತೃಪ್ತಿ ಆಗ್ತದೆ ತಾನೇ ತಾನಾಗಿ ಒಳಗೊಳಗೆ. ಹಾಗಾಗಿ ತುಷ್ಟೋಭವದ್ ರಾಜ, ರಾಜನಿಗೆ ಸಂತೋಷ ಉಂಟಾಯಿತು ಗುರುಗಳು ಹೇಳಿದ್ದನ್ನು ಕೇಳಿ. ಕೂಡಲೇ ಅಲ್ಲಿಯೇ ಆಗಲೇ ಮಂತ್ರಗಳಿಗೆ ಅರ್ಪಣೆ ಕೊಡ್ತಾನೆ, ಗುರುಗಳು ಹೇಳಿದ್ದು ಕೇಳ್ತಲ್ಲ ಮಾಡಿಕೊಳ್ಳಿ, ತಯಾರಿ ಮಾಡಿ, ಯಜ್ಞ ಸಿದ್ಧತೆಯನ್ನು ಮಾಡಿ. ಹರ್ಷ ಪರ್ಯಾಕುಲೇಕ್ಷಣ, ಕಣ್ಣಲ್ಲಿ ಹರ್ಷದ ಕಣ್ಣೀರೇ ಬಂದ್ಬಿಡ್ತು ದಶರಥನಿಗೆ. ಗುರುಗಳು ಹೇಳಿದ್ದನ್ನೆಲ್ಲ ಮಾಡಿ ಅಂತ ಸಚಿವರಿಗೆ ಸೂಚನೆ ಕೊಡ್ತಾನೆ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಾಗಶಾಲೆ ಮತ್ತು ಬೇಕಾದ ಸಾಮಗ್ರಿಗಳ ಸಂಗ್ರಹ, ಅಶ್ವವಿಮೋಚನ ಇವೆಲ್ಲಕ್ಕೂ ಅರ್ಪಣೆ ಕೊಡ್ತಾನೆ ದಶರಥ. ಜೊತೆಗೊಂದು ಮಾತನ್ನು ಸೇರಿಸ್ತಾನೆ, ವಿಘ್ನಹರವಾದ ಶಾಂತಿಗಳನ್ನು ಮಾಡೋಣ, ಯಾಕೆ ಶ್ರೇಯಾಂಸಿ ಬಹುವಿಘ್ನಾನಿ. ಒಂದು ಒಳ್ಳೆಯ ಕೆಲಸ ಅಂತಾದ್ರೆ ಲಕ್ಷಣ ಏನು, ವಿಘ್ನ ಬರುತ್ತದೆ ಅದಕ್ಕೆ ಅಂತ. ಅದರಲ್ಲಿ ದೊಡ್ಡ ಕೆಲಸ ಒಳ್ಳೆ ಕೆಲಸ ಅಂದ್ರೆ ವಿಘ್ನದ ನಿರೀಕ್ಷೆಯನ್ನೇ ಮಾಡಬೇಕು ನಾವು, ನಿರೀಕ್ಷೆ ಮಾಡಿದ್ರೆ ಆಘಾತ ಆಗ್ತದೆ ಆ ಹೊತ್ತಿಗೆ ವಿಘ್ನ ಬಂದಾಗ ಅಂತ. ನೀನ್ ಯಾಕೆ ಇನ್ನೂ ಬರಲಿಲ್ಲ, ಯಾವ ಬರ್ತಿ ಅಂತ ಕೇಳ್ಬೇಕು ನಾವಂತ ವಿಘ್ನವನ್ನು, ಯಾಕೆಂದ್ರೆ ಅದು ಪಾರ್ಟ್ ಆಫ್ ಇಟ್, ಬಂದೇ ಬರುವಂತದ್ದು ಅಂತ ವಿಘ್ನ ಎನ್ನುವಂಥದ್ದು, ಅದಕ್ಕಾಗಿ ತಲೆಬಿಸಿ ಮಾಡಬೇಕಾದ ಏನಿಲ್ಲ ಅಂತ, ಇದು ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥದ್ದು ಅಂತ ನಾವು ಆಲೋಚನೆ ಮಾಡಬೇಕು ಅಂತ ದಶರಥ ಆಲೋಚನೆ ಮಾಡಿದ್ದಾನೆ. ನೋಡಿ ಒಬ್ಬ ಒಬ್ಬ ದೀರ್ಘದರ್ಶಿ ರಾಜ, ದೀರ್ಘದರ್ಶಿ ಅನ್ನೋ ಪದವನ್ನು ಬಳಸಿದಾರಲ್ವ ದಶರಥನ ವರ್ಣನೆ ಮಾಡಬೇಕಾದ್ರೆ, ದೀರ್ಘದರ್ಶಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಅಂತ. ದಶರಥನ ಮನಸ್ಸು ಕೂಡಲೇ ಆಲೋಚನೆ ಮಾಡಿದ್ದು ಏನ್ ತೊಂದರೆ ಬರಬಹುದು, ಅದಕ್ಕೇನ್ ಪರಿಹಾರ, ಶಾಂತಯಶ್ಚಾಪಿ ವರ್ಧಂತ, ಶಾಂತಿಗಳನ್ನು ವಿಘ್ನ ಶಾಂತಿಗಳನ್ನು ನಡೆಸಿ, ಯಥಾಕಲ್ಪಂ ಯಥಾವಿಧಿ ಶಾಸ್ತ್ರವು ಸೂಚಿಸಿದ ರೀತಿಯಲ್ಲಿ ವಿಧಿವಿಹಿತವಾದಂತೆ ವಿಘ್ನಹರವಾಗಿರತಕ್ಕಂಥ ಶಾಂತಿಗಳನ್ನು ಮಾಡಿ. ಮತ್ತೆರಡು ಮಾತನ್ನು ಹೇಳ್ತಾನೆ ದಶರಥ. ಎಲ್ಲರೂ ಮಾಡಿಬಿಡ್ತಿದ್ರು ಅಶ್ವಮೇಧ ಯಜ್ಞವನ್ನ, ಎಲ್ಲ ರಾಜರು ಮಾಡಿಬಿಡ್ತಿದ್ರು, ಪಾಳೆಗಾರರು ಮಾಡಿಬಿಡ್ತಿದ್ರು ಅಶ್ವಮೇಧ ಯಜ್ಞವನ್ನ. ಅಶ್ವಮೇಧದಲ್ಲಿ ಬರಬಹುದಾದ ವಿಘ್ನವು ಮಹಾಸಂಕಟದಲ್ಲಿ ಪರ್ಯವಸಾನವಾಗುವುದಿಲ್ಲವಾಗಿದ್ರೆ ಎಲ್ಲರೂ ಮಾಡ್ತಿದ್ರು, ಸುಲಭ ಅಲ್ಲ ಅಂತ. ನಾಪರಾಧೋ ಭವೇತ್ ಕಷ್ಟೋ ಯಜ್ಞಸ್ಮಿನ್ ಕತು ಸತ್ಯಮೇನ್. ಸಣ್ಣ ಅಪರಾಧವು ದೊಡ್ಡ ಕಷ್ಟವಾಗಿ ಪರಿವಸಾನ ಆಗ್ತದೆ ಅಶ್ವಮೇಧದಲ್ಲಿ.
ಹಾಗಿದೆ ಅದು ಒಂದು. ವಿಘ್ನಗಳು ಬರ್ತವೆ ಮತ್ತು ಬರುವ ವಿಘ್ನಗಳು ಆ ವಿಘ್ನವೇ ಗೆದ್ದರೆ ಮಹದನರ್ಥದಲ್ಲಿ ಪರಿವರ್ತನೆ ಆಗ್ತದೆ ಯಜ್ಞ. ಹಾಗಾಗಿ ಅಶ್ವಮೇಧ ಮಾಡಬೇಕಾದ್ರೆ ಅಷ್ಟು ಗಟ್ಟಿ ಇರಬೇಕಾಗ್ತದೆ, ಎಂಟದೆಯ ಬಂಟನಾಗಬೇಕಾಗ್ತದೆ, ಅಷ್ಟು ದಿಗ್ಗಜಗಳ ಬಲ ಇರಬೇಕಾಗ್ತದೆ ಅವನಿಗೆ ಅಂತ. ಎಂಟದೆಯ ಬಂಟ ಅಂದ್ರೆ ಅದು ಛಿದ್ರಮಿ ಮೃಗಿಯಂತೆ ಹತ್ರ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ ವಿವರಿಸ್ತಾನೆ ದಶರಥ. ಬ್ರಹ್ಮರಾಕ್ಷಸರು ಕಾಯ್ತಾ ಇರ್ತಾರೆ ಅಂತ. ಏನ್ ಕಾಯ್ತಾ ಇರ್ತಾರೆ? ಎಲ್ಲಿ ತಪ್ಪು ಹೋಗ್ತದೆ ಅಂತ ಯಜ್ಞದಲ್ಲಿ ಅಂತ, ಎಲ್ಲಿ ಲೋಪ ಬರ್ತದೆ ಅಂತ. ಬಂತು ಲೋಪ, ತಪ್ಪಾಯ್ತು, ಒಳನುಗ್ಗಿ ಧ್ವಂಸ ಮಾಡಿಬಿಡ್ತಾರೆ ಎಲ್ಲವನ್ನು ಕೂಡ ಯಜ್ಞವನ್ನು. ಛಿದ್ರಮಿ ಮೃಗಿಯಂತೆ ಅತ್ರ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ಬ್ರಹ್ಮರಾಕ್ಷಸರು ಅಂದ್ರೆ ಅವರಿಗೆಲ್ಲ ಗೊತ್ತಿರ್ತದೆ ಯಜ್ಞ ಪ್ರಕ್ರಿಯೆ, ಆಮೂಲಾಗ್ರೋ ಗೊತ್ತಿರ್ತದೆ. ಲೋಪ ಆದ್ರೆ ಗೊತ್ತಾಗೋದಾಗ ಅವರಿಗೆ ಲೋಪ ಮಾತ್ರ ಗೊತ್ತಾಗೋದು. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಅಂತ ವಿದ್ವಾಂಸರ ಒಂದು ಲಕ್ಷಣ ಅದು, ದೋಷ ಗೊತ್ತಾಗುವಂಥದ್ದು ಅಂತ. ಆದ್ರೆ ಈ ಬ್ರಹ್ಮರಾಕ್ಷಸ ಅಂದ್ರೆ ಏನು ಅಂದ್ರೆ, ಬ್ರಹ್ಮತ್ವ ಇದೆ ಜೊತೆಗೆ ರಾಕ್ಷಸತ್ವವೂ ಇದೆ, ಅದು ಬ್ರಹ್ಮರಾಕ್ಷಸ ಅಂತ. ಬ್ರಾಹ್ಮಣನಾಗಿ ಬದುಕಿದಾಗ ತುಂಬಾ ಸಾಧನೆಗಳನ್ನೇ ಮಾಡಿದಾನೆ, ತಪಸ್ಸಂಚೆ ಇದೆ, ಆದ್ರೆ ಕಾರಣಾಂತರದಿಂದಾಗಿ ಬದುಕಿನ ಕೊನೆಯಲ್ಲಿ ಅವನಿಗೆ ಮುಕ್ತಿ ಆಗಲಿಲ್ಲ, ಉತ್ತಮ ಜನ್ಮವೂ ಬರಲಿಲ್ಲ, ಈ ಹೀನ ಜನ್ಮ ಬಂದ್ಬಿಟ್ಟಿದೆ. ಏನಾಯ್ತು? ಅಪಾರವಾಗಿರ್ತಕ್ಕಂಥ ಜ್ಞಾನ ಶಕ್ತಿ ಇದೆ, ಜೊತೆ ಇಲ್ಲಿ ಒಂದು ಕೇಡು ಬುದ್ಧಿಯೂ ಇದೆ. ಸೇರ್ಕೊಂಡಾಗ ಬ್ರಹ್ಮರಾಕ್ಷಸ ಅಂತ ಹೆಸರು. ಅಲ್ಲಿ ಬದುಕಿದ್ದಾಗಲೇ ಹೀಗಿರುವವರು ಇರ್ತಾರೆ, ಸತ್ತ ಮೇಲೆ ಅನ್ನೋದು ಬೇರೆ ವಿಷಯ. ಅದು ಸತ್ ಮೇಲಿನ ಬ್ರಹ್ಮರಾಕ್ಷಸರು ವಾಸಿ, ಬದುಕಿರುವಾಗಲೇ ಅವರು ವಿದ್ವಾಂಸರಾಗಿದ್ದು ರಾಕ್ಷಸರಾಗಿರ್ತಾರೆ ಅಂತ ಅವ್ರಷ್ಟು ಜನ ಇಲ್ಲ ಹೇಳಿ. ದಾರಿ ತಪ್ಪಿದೆ ವಿದ್ವತ್ತು ಅಂತ ಆಗ್ಬಾರ್ದು. ಸಾಕ್ಷರ ಹಿಂದೆ ಮುಂದೆ ಮಾಡಿದ್ರೆ ರಾಕ್ಷಸ ಆಗ್ತದೆ ಅಂತ. ಸಾಕ್ಷರ ವಿಪರೀತ ಚೇತ್ ಇಲ್ವಾ? ಎಜುಕೇಶನ್ ಅನ್ನೋದು ಅದ್ರ ಜೊತೆಗೊಂದು ಸರಿಯಾದ ಸಂಸ್ಕಾರ ಬರದೇ ಇದ್ರೆ ಅವನು ಏನೇನು ಆಗ್ತಾನೆ ಅಂತ, ಅಪಾಯಕಾರಿ ಆಗ್ಬಿಡ್ತಾನೆ ಅವನು ಅಂತ. ಈ ನೋಡಿ, ಉಗ್ರಗಾಮಿಗಳಲ್ಲಿ ಅನೇಕರು ಅತ್ಯಂತ ಸುಶಿಕ್ಷಿತರಂತ ಲೆಕ್ಕ, ಇವತ್ತಿನ ಕಾಲದ ಶಿಕ್ಷಣವನ್ನು ಬಹಳ ಪಡ್ಕೊಂಡಿರ್ತಕ್ಕಂಥವ್ರೆ ಅವರು ಉಗ್ರಗಾಮಿಗಳು. ಅವರು ತಮ್ಮ ಇಡೀ ವಿದ್ಯೆಯನ್ನ ವಿಶ್ವನಾಶಕ್ಕೆ ಬಳಸ್ತಾ ಇದ್ದಾರೆ ನೋಡಿ. ಎಲ್ಲಿ ತಪ್ಪು, ಏನ್ ವ್ಯತ್ಯಾಸ ಆಯ್ತು ಅಂದ್ರೆ, ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಹೋಗಿದೆ ಅವರಿಗೆ, ಆದ್ರೆ ಸಂಸ್ಕಾರ ಹೋಗಲಿಲ್ಲ. ಈ ನಾವು ವಿಶ್ವವಿದ್ಯಾಪೀಠ ಎನ್ನುವಾಗ ಇದರ ಒಂದು ಮಹಾಸಂಕಲ್ಪವೇ ಅದು ಅಂತ, ಉತ್ತಮೋತ್ತಮವಾದ ವಿದ್ಯೆಗಳನ್ನ ಪರಿಪೂರ್ಣವಾಗಿ ದಾರಿ ಹಿಡಿಯಬೇಕು, ಜೊತೆಯಲ್ಲಿ ಧರ್ಮನಿಷ್ಠೆಯನ್ನು ಕೊಡಬೇಕು, ದೇಶನಿಷ್ಠೆಯನ್ನು ಕೊಡಬೇಕು. ಅವನು ತಿನ್ನುವ ಅಗುಳಗುಳಿನಲ್ಲಿ ಧರ್ಮನಿಷ್ಠೆ ದೇಶನಿಷ್ಠೆ ಅವನಿಗೆ ಬರಬೇಕು. ಅಲ್ಲಿರುವ ಕ್ಷಣ ಕ್ಷಣ ಅವನ ಕಿವಿಗೆ ಕಣ್ಣಿಗೆ ಮನಸ್ಸಿಗೆ ಅದೇ ಬರ್ತಾ ಇರಬೇಕು, ನನ್ನ ದೇಶ, ನನ್ನ ಧರ್ಮ, ನನ್ನ ಸಂಸ್ಕೃತಿ, ನಾನು ಯೋಧ ಅದರ ರಕ್ಷಣೆಗೆ ಎನ್ನುವ ಭಾವವನ್ನು ಬೆಳೆಸದೆ ಕೇವಲ ವಿದ್ಯೆಯನ್ನು ಕೊಟ್ಟರೆ ಅವನು ರಾವಣನಾಗ್ತಾನೆ. ರಾವಣನಿಗೇನು ವಿದ್ಯೆ ಕಮ್ಮಿ ಇತ್ತ? ವಿಶ್ವವಸ್ತಿನ ಮಗ, ಹಾಗೆ ವಿದ್ಯೆ ಮತ್ತು ತಪಸ್ಸು ಎರಡು ಬಂದಿತ್ತು ಅವನಿಗೆ, ಜೊತೆ ಇಲ್ಲಿ ಕೇಡು ಬುದ್ಧಿ ಬಂದಿತ್ತು. ಅವರಿಷ್ಟ ಅಪಾಯಕಾರಿಗಳು ಬೇರೆ ಯಾರು ಇಲ್ಲ. ಅಜ್ಞಾನಿಯಾಗಿ ಅವನು ಕೇಡು ಬುದ್ಧಿ ಇದ್ರೆ ಅವನಿಗೆ ಸ್ವಲ್ಪ ಮಾತ್ರ ತೊಂದರೆ ಮಾಡೋಕ್ಕೆ ಸಾಧ್ಯ, ಅವನು ಜಾಸ್ತಿ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಷ್ಟು ಅರಿವು ಬಂದು ಜೊತೆಯಲ್ಲಿ ದುರ್ಬುದ್ಧಿ ಬಂದ್ರೆ ಬಹಳ ಕಷ್ಟ. ಹಾಗಾಗಿ ಜೀವಂತ ಬ್ರಹ್ಮರಾಕ್ಷಸರು ಒಂದಷ್ಟು ಈಗಲೂ ಇದ್ದಾರೆ, ಅವ್ರ ಸಮಸ್ಯೆ ಬಹಳ ಇದೆ ಸಮಾಜದಲ್ಲಿ. ಇದು ದಶರಥ ಹೇಳ್ತಾ ಇರೋದು, ಸತ್ಯ ಮೇಲೆ ಬ್ರಹ್ಮರಾಕ್ಷಸರಾಗ್ತಾರಲ್ಲ ಅವ್ರ ವಿಷಯ. ವಿದ್ವಾಂಸೋ ಬ್ರಹ್ಮರಾಕ್ಷಸ, ನಮ್ಮ ರಾಮಭದ್ರಾಚಾರ್ಯರು ನಮಗೆ ಇದನ್ನು ಯಾವಾಗಲೂ ಉದಾಹರಣೆ ಕೊಡರು. ಇದು ಜೀವಂತ ಎರಡು ಇರ್ತಾರೆ ಇಂಥವ್ರು, ಅವ್ರ ಬಗ್ಗೆ ಎಚ್ಚರವಾಗಿರಬೇಕು ಅಂತ ನಾವು ಅಧ್ಯಯನ ಮಾಡ್ತಾ ಇದ್ದ ಕಾಲದಲ್ಲಿ. ಪೀಠಕ್ಕೆ ಬಂದ್ಮೇಲೆ ಬಹಳ ನಮಗೆ ದರ್ಶನ ಆಗೋಯ್ತು ಅಂತ ಈ ಆಗ ಅವ್ರು ಹೇಳಿದ್ದು, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದು. ಈಗ ತುಂಬಾ ನೋಡಿದ್ವು, ಒಂದು ಕಣ್ಣಲ್ಲೇ ನೋಡಿಬಿಟ್ಟು ಅಂತ. ಯಾತಕ್ಕೆ ಬಂತು ವಿದ್ಯೆ? ಯಾರಿಗೂ ಒಳ್ಳೇದು ಮಾಡಲಿಲ್ಲ, ಸಮಾಜದ ಅಹಿತ ಚಿಂತನೆಯನ್ನೇ ಮಾಡಿದ ಮೇಲೆ ಆ ವಿದ್ಯೆ ಯಾತಕ್ಕೆ ಬಂತು? ಅಂತ ಏನ್ ಪ್ರಯೋಜನ ವಿದ್ಯೆ, ಅವಿದ್ಯೆ ಅದು. ಹಾಗಾಗಿ ಛಿದ್ರಮಿ ಮೃಗೆಯಂತೆ ಇತ್ರ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ಅವ್ರೇನ್ ಮಾಡ್ತಾರೆ? ಯಜ್ಞಘಾತವನ್ನು ಮಾಡ್ತಾರೆ, ಯಜ್ಞವನ್ನು ನಾಶ ಮಾಡ್ತಾರೆ. ಅವರು ಪರಿಣಾಮ ಏನು? ನಿಹತಸ್ಯ ಚ ಯಜ್ಞಸ್ಯ ಸದ್ಯ ಕರ್ತ ವಿನಶ್ಯತಿ. ಯಾವ ಯಜಮಾನನ ಯಜ್ಞವು ಭಂಗಗೊಳ್ಳುತ್ತದೆಯೋ, ಅಪೂರ್ಣವಾಗ್ತದೆಯೋ, ಅಶ್ವಮೇಧ ಯಜ್ಞ, ಅಂತ ಯಜಮಾನನು ನಾಶವಾಗ್ತಾನೆ. ಸದ್ಯ ಕರ್ತ ವಿನಶ್ಯತಿ, ಬಹಳ ಕಾಲ ಕೂಡ ಬೇಕಾಗೋದಿಲ್ಲ.
ಏನೋ ಒಳ್ಳೇದು ಮಾಡ್ಕೊಳ್ತಾನೆ ಒಳ್ಳೇದು ಮಾಡ್ತಾನೆ ಅಂತ ಹೋಗಿ ಸರ್ವನಾಶಕ್ಕೆ ತುತ್ತಾಗ್ತಾನೆ. ಹಾಗಾಗಿ ತಾಕತ್ತಿಲ್ದಿದ್ರೆ ಅಂತ ಕಾರ್ಯಗಳನ್ನು ಮಾಡಕ್ ಹೋಗ್ಬೇಡ. ಒಳ್ಳೆ ಕೆಲಸವೇ ಹೌದಾದ್ರು ನಿನಗೆ ತಾಕತ್ತಿದ್ರೆ ಮಾಡು, ಎಷ್ಟು ಉಚಿತವೋ ನೋಡು. ಕಗದ ಕವಿ ಹೇಳ್ತಾರಲ್ಲ, ಎಷ್ಟು ಉಚಿತವೋ ನೋಡು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಗನೇ ಬೆಟ್ಟಕ್ಕೆ ಸನ್ನೆ ಹಾಕ್ಬಿಟ್ಟಿದ್ದಾನೆ, ಎತ್ಬಿಡ್ತೇನೆ. ಇದೆಯಾ ಶಕ್ತಿ ಎಷ್ಟು ನಿನಗೆ? ನಿನ್ ವಿಷಯ ಹೋಗಲಿ ಬಿಡು, ಗಟ್ಟಿವೆ ಸೊಟ್ಟಾಗದೆ ಸನ್ನೆಗೋಲು. ಅದೆಷ್ಟು ಗಟ್ಟಿ ಇದೆ ಸನ್ನೆಗೋಲು? ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು, ರಟ್ಟೆಯೇ ಮುರಿದೀತು ಮೈ ಮರೆತ ಸಾಹಸದಿ. ಎಷ್ಟು ಉಚಿತವು ನೋಡು. ಹಾಗಾಗಿ ದೊಡ್ಡ ಕೆಲಸ ಒಳ್ಳೆ ಕೆಲಸ ಅಂದ್ರೆ ಸಾಲದು, ನಮ್ಮ ಸಾಮರ್ಥ್ಯ ಏನು, ನಮ್ಮ ಇತಿಮಿತಿಗಳೇನು ಅನ್ನೋದನ್ನ ಆಲೋಚನೆ ಮಾಡಬೇಕಾಗ್ತದೆ. ದಶರಥ ಹೇಳ್ತಾನೆ, ನನಗಿದು ಸಾಧ್ಯ ಇದೆ, ನಾನು ಇದನ್ನು ಮಾಡಬಲ್ಲೆ, ಅಶ್ವಮೇಧವನ್ನ ಮಾಡಬಲ್ಲೆ. ಆದರೆ ಅಗೋಚರವಾದ, ಈಗ ಭೌತಿಕವಾದ ವಿಘ್ನಗಳಿಗೆಲ್ಲದು ಒಂದಾಯಿತು, ಅಭೌತಿಕವಾದ ದೃಗೋಚರವಲ್ಲದೇ ಇರತಕ್ಕಂಥ ವಿಘ್ನಗಳು ಈ ಬ್ರಹ್ಮರಾಕ್ಷಸರಂತವು, ಅವುಗಳನ್ನು ಗೆಲ್ಲಲಿಕ್ಕೆ ಶಾಂತಿ ಹೋಮಗಳು ನಡಿಬೇಕು. ಹಾಗಾಗಿ ವಿಧಿಪೂರ್ವಕವಾಗಿ ಈ ಕ್ರತು ಸಮಾಪ್ತಗೊಳ್ಳೋದಕ್ಕೆ ಏನ್ ಬೇಕೋ ಅಂಥದ್ದೆಲ್ಲವೂ ನಾವು ಮಾಡಬೇಕಾಗ್ತದೆ. ತದ್ಯಥಾ ವಿಧಿಪೂರ್ವಮೆ ಕ್ರತು ರೇಷ ಸಮಾಪ್ಯತೆ, ವಿಧಿಪೂರ್ವಕವಾಗಿ ಕ್ರತು ಸಂಪನ್ನಗೊಳ್ಳುವಂತೆ ನೋಡಿಕೊಳ್ಳಿ ಮಂತ್ರಿಗಳು, ಹಾಗೇ ಆಗಲಿ ಅನ್ನೋ ಪ್ರತಿವಚನವನ್ನು ಹೇಳಿದ್ರು. ಹೊರಟರು, ಆ ಕಾರ್ಯಕ್ಕೋಸ್ಕರವಾಗಿ ಹೊರಟರು. ಮೊದಲು ಗುರುಗಳು ಹೊರಟರು, ಆಶೀರ್ವಾದ ಮಾಡಿ 8 ಗುರುಗಳು ಹೊರಟರು. ಬಳಿಕ ಸಚಿವರು ಕೂಡ, ಸಚಿವರಿಗೆ ಮತ್ತೊಮ್ಮೆ ಅರ್ಪಣೆ ಮಾಡ್ತಾನೆ ದಶರಥ. ನೋಡಿ, ನಾನು ಹೇಳಿದ್ದನ್ನು ನೆನ್ಪಿಟ್ಕೊಳ್ಳಿ, ಗುರುಗಳು ಹೇಳಿದ್ದನ್ನು ನೆನ್ಪಿಟ್ಕೊಳ್ಳಿ, ಹೀಗೇ ನಡೀಬೇಕು. ಇದು ತುಂಬಾ ಹೊಣೆಗಾರಿಕೆ ಅರಿತು, ಹೊಣೆ ಅರಿತು ನಿರ್ವಹಿಸಿ ಈ ಒಂದು ಕಾರ್ಯವನ್ನು. ಅವರು ಸಮರ್ಥರೆ ಮಂತ್ರಿಗಳು, ಆದರೆ ಕಾರ್ಯ ಬಹಳ ದೊಡ್ಡದು. ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಸಚಿವರಿಗೆ ಜ್ಞಾಪಿಸ್ತಾನೆ. ಅವರು ಕಾರ್ಯಕ್ಕೆ ಹೊರಟೇ ಬಿಟ್ರು. ರಾಜಶಾರದೂಲ ದಶರಥ ಇಷ್ಟು ಕಾರ್ಯವನ್ನು ಮಾಡಿ ತನ್ನ ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ. ಯಾಕೆ? ಪತ್ನಿಯರಿಗೆ ವಾರ್ತೆಯನ್ನು ಹೇಳಬೇಕು. ಸಂತತಿ ಎನ್ನುವುದು ಅದು ದ್ವಿನಿಷ್ಠ, ಪತಿ ಪತ್ನಿ ಇಬ್ಬರು ಸೇರಿ ಆಗ್ತಕ್ಕಂಥದ್ದು, ಏಕನಿಷ್ಠ ಅಲ್ಲ ಅದು. ಹಾಗಾಗಿ ಅವರೂ ಸಮಭಾಗಿಗಳು ಇದರಲ್ಲಿ. ನೇರವಾಗಿ ಹೃದಯ ಪ್ರೇಯರ ಕೌಸಲ್ಯ, ಸುಮಿತ್ರ, ಕೈಕೇಯಿಯರ ಬಳಿ ಸಾರಿ ಈ ವಾರ್ತೆಯನ್ನು ಅವರಿಗೆ ಹೇಳ್ತಾನೆ. ಶಿವಮೇಧ ಯಜ್ಞವನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಸಂತಾನಕ್ಕೋಸ್ಕರವಾಗಿ. ಮಂತ್ರಿಗಳು ಸಹಮತಿ ಕೊಟ್ಟಿದ್ದಾರೆ, ಗುರುಗಳು ಸಂತೋಷಪಟ್ಟು ಕಾರ್ಯ ಮಾಡು ಅಂತ ಹೇಳಿ ನಿನಗೆ ಸಂತಾನ ಆಗ್ತದೆ ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದೀಕ್ಷಾಂ ವಿಷತಾಂ, ಯಜ್ಞದೀಕ್ಷೆಗೆ ತೊಡಗಿ ದೀಕ್ಷೆಯನ್ನು ಕೈಗೊಳ್ಳಿ. ಅದು ದೀಕ್ಷೆ, ಅದು ಯಜ್ಞ ಮಾಡ್ತೇನೆ ಸಂಕಲ್ಪ ಮಾಡಿದ ಮೇಲೆ ಯಜ್ಞ ಪೂರ್ಣವಾಗುವವರೆಗೆ ಅದೊಂದು ಬರ್ತಾ ಇತ್ತು, ಅದೊಂದು ದೀಕ್ಷೆ ಅದು ಅಂತ. ಸೂರ್ಯ ಕಿರಣಗಳು ಬಿದ್ದಾಗ ಕಮಲಗಳು ಅರಳುವಂತೆ ದಶರಥನ ಸತಿಯರ ಮುಖ ಕಮಲಗಳು ಅರಳಿದವು. ದಶರಥನ ಈ ಮಾತನ್ನು ಕೇಳಿ ಒಂದು ಭರವಸೆಯ ಬೆಳಕು, ಭರವಸೆಯ ಕಿರಣ, ಒಂದು ಮಕ್ಕಳು ಆಗ್ತವೆ ನಮಗೆ. ಪಾಪ ಅವರು ಕೂಡ ಅಷ್ಟು ಕಾಲದಿಂದ ಕಾಯ್ತಾ ಇದ್ರು, ಅಷ್ಟು ಕೊರಗಿದ್ರು, ನವೆದಿದ್ರು, ಒಂದು ಭರವಸೆ. ಅವ್ರಿಗೂ ತುಂಬಾ ಸಂತೋಷವಾಯಿತು. ಇಷ್ಟಾಗುವ ಹೊತ್ತಿಗೆ ಸುಮಂತ್ರ ಮಂತ್ರಿ, ಪ್ರಧಾನಮಂತ್ರಿ ಆತ ಬಂದ. ಪ್ರಭು, ಪ್ರತ್ಯೇಕವಾಗಿ ನಾನು ನಿಮ್ಮೊಂದಿಗೆ ಮಾತನಾಡಬೇಕಿದೆ. ದಶರಥನಿಗೆ ಆಶ್ಚರ್ಯವಾಯಿತು, ಏನು ಪ್ರತ್ಯೇಕ ಮಾತು ಅಂತ. ಏಕಾಂತ ಭವನವನ್ನು ದಶರಥ ಸೇರ್ತಾನೆ. ಅಲ್ಲಿ ರಹಃ ಏಕಾಂತದಲ್ಲಿ ಸೂತನು ಹೌದು, ಮಂತ್ರಿಯೂ ಹೌದು, ಸುಮಂತ್ರನು ರಾಜನಿಗೆ ಒಂದು ವಿಶೇಷವನ್ನು ಹೇಳ್ತಾನೆ. ಪ್ರಭು, ನಿಮ್ಮ ಸಂತತಿಯ ವಿಷಯವಾಗಿ ನನ್ನೊಳಗೆ ಒಂದು ರಹಸ್ಯವಿದೆ. ಈವರೆಗೆ ಅದು ಅನಾವರಣಗೊಳ್ಳಲಿಲ್ಲ, ಈಗ ಮುಹೂರ್ತ ಅದು ಅನಾವರಣಗೊಳ್ಳುತ್ತದೆ. ಅದು ತಾವು ಅವಧರಿಸಬೇಕು. ಏನದು? ಬಹು ಹಿಂದಿನ ಕಾಲದಲ್ಲಿ, ಅತ್ಯಂತ ಹಿಂದಿನ ಕಾಲದಲ್ಲಿ, ಪುರಾಣ ಕಾಲದಲ್ಲಿ ನಿಮ್ಮ ಸಂತತಿಯ ಬಗ್ಗೆ ಒಬ್ಬ ಮಹಾಪುರುಷ ಮಹಾತ್ಮರುಗಳ ಸಭೆಯಲ್ಲಿ ಮಾತನಾಡಿದ್ದಿದೆ, ಅದು ನನ್ನ ಕಿವಿಗೆ ಬಂದು ತಲುಪಿದೆ. ಯಾರದು? ಸನತ್ ಕುಮಾರರು. ಅವರು ಆಡಿದ ಮಾತು ಸುಳ್ಳಾಗುವ ಪ್ರಶ್ನೆಯೇ ಇಲ್ಲ. ಸನತ್ ಕುಮಾರರು ಬ್ರಹ್ಮ ಮಾನಸ ಪುತ್ರರು. ಅದೇನು ಚೈತನ್ಯಕ್ಕೆ ಒಂದು ಆಕಾರ ಬಂದಾಗ ತಪಮೂರ್ತಿ, ಅದು
ಸನತ್ ಕುಮಾರರು ಅಂದ್ರೆ ಸತತವಾಗಿ ವಿಶ್ವ ಹಿತೈಷಿ ಅರಿಯದ ಸಂಗತಿಯೇ ಯಾವುದೂ ಇಲ್ಲ. ಇಂತಹ ಸನತ್ ಕುಮಾರರು ಋಷಿ ಮಧ್ಯದಲ್ಲಿ ತಾವು ಜನಿಸುವ ಎಷ್ಟೋ ಮೊದಲು ತಮ್ಮ ಬಗ್ಗೆ ತಮ್ಮ ಸಂತಾನದ ಬಗ್ಗೆ ಮಾತನಾಡಿದ್ದಿದೆ. ಅದು ಕತೆ ಹೀಗೆ. ಒಬ್ಬ ಮಹಾಪುರುಷನಿಲ್ಲದೆ ಎರಡು ಮಹತ್ ಕಾರ್ಯಗಳು ಆಗೋದಿಲ್ಲ ಮುಂದೆ ಬರುವ ತ್ರೇತಾಯುಗದಲ್ಲಿ. ಯಾವುದು? ಒಂದು ಅಂಗರಾಜ್ಯದ ದುರ್ಭಿಕ್ಷ. ತಮ್ಮ ಸ್ನೇಹಿತ ತಮ್ಮ ಸಖ ಪ್ರಿಯ ಸಖ ರೋಮಪದನ ರಾಜ್ಯ ಮಾಡ್ತಾ ಇದ್ದಾನೆ. ಅಂಗರಾಜ್ಯದ ದುರ್ಭಿಕ್ಷ ನೀಗಬೇಕು ಅಂದ್ರೆ ಆ ಮಹಾಪುರುಷನ ಪದಾರ್ಪಣೆ ಆಗಬೇಕು ಅಲ್ಲಿಗೆ. ಇನ್ನೊಂದು ತಮ್ಮ ಸಂತಾನದ ದುರ್ಭಿಕ್ಷ, ಸಂತಾನಕ್ಕೆ ಬರಗಾಲ ಬಂದಿದೆ, ಈ ಕೊರತೆ ನೀಗಬೇಕು ಅಂದ್ರೂ ಕೂಡ ಅವರು ಇಲ್ಲಿ ಬಂದು ಯಜ್ಞಯಾಗವನ್ನು ನಡೆಸಿಕೊಡ್ಬೇಕು, ಮಹಾಯಾಗವನ್ನು ನಡೆಸಿಕೊಡ್ಬೇಕು, ಅದಿಲ್ಲದೆ ತಮಗೆ ಸಂತತಿ ಆಗೋದಿಲ್ಲ. ಹೀಗೆ ಸನತ್ ಕುಮಾರರು ಯುಗ ಮೊದಲು, ಯುಗಗಟ್ಟಲೆ ಮೊದಲು ಭವಿಷ್ಯವನ್ನು ಹೇಳಿದ್ದಾರೆ. ಯಾವ ಮಹಾತ್ಮನೀಯ, ಯಾವ ಮಹಾಪುರುಷ ಅದು ಅಂದ್ರೆ ಕಶ್ಯಪ ವಂಶೋದ್ಭವರಾದ ವಿಭಾಂಡಕ ಮುನಿಗಳು. ವಿಭಾಂಡಕ ಮುನಿಗಳ ಏಕಮಾತ್ರ ಪುತ್ರ ಋಷ್ಯಶೃಂಗ. ಈ ಋಷ್ಯಶೃಂಗರು ಇಲ್ಲದೆ ಈ ಎರಡು ಕಾರ್ಯಗಳು ಕೂಡ ಆಗೋದಿಲ್ಲ ಹೇಳಿಬಿಟ್ಟಿದ್ದಾರೆ ಸನತ್ ಕುಮಾರರು. ಋಷ್ಯಶೃಂಗರ ಪಾದಾರ್ಪಣೆಯಿಂದ ಅಂಗರಾಜ್ಯದಲ್ಲಿ ಮಳೆ ಬರುತ್ತದೆ ಮತ್ತು ದಶರಥನಿಗೆ ಮಕ್ಕಳಾಗ್ತದೆ. ಅದರ ಸಂಕ್ಷೇಪ ಕಥೆ ಇಷ್ಟು. ಅಂಗರಾಜ್ಯದಲ್ಲಿ ದುರ್ಭಿಕ್ಷೆ ಇತ್ತು. ಅಂಗರಾಜ ದುರೋಪಾದನ ಒಂದು ಲೋಪದಿಂದಾಗಿ, ಪಾಪದಿಂದಾಗಿ ಆತನಿಗೆ ಸಲಹೆ ಬಂತು, ಋಷ್ಯಶೃಂಗರು ಬರಬೇಕು ಆಶ್ರಮಕ್ಕೆ, ಅರಮನೆಗೆ, ರಾಜಧಾನಿಗೆ ಎನ್ನುವುದಾಗಿ. ಅವನು ಹೇಗೋ ಉಪಾಯವಾಗಿ ಋಷ್ಯಶೃಂಗರನ್ನು ಕರೆಸಿದಾಗ ಮಳೆ ಬಂತು. ಇದು ಸಂಕ್ಷೇಪ ಕಥೆ ಇದ್ದು. ಹಾಗೆ ಅವರು ಇಲ್ಲಿಗೂ ಬರಬೇಕು. ನಿನ್ನ ಸಖನ ನಾಡಿಗೆ ಮಳೆ ಇತ್ತವನು, ನಿನಗೆ ಮಕ್ಕಳಿತ್ತಾನು. ಇದು ಸನತ್ ಕುಮಾರ ವಾಣಿ. ದಶರಥನಿಗೆ ಮೈಯೆಲ್ಲ ಕಿವಿಯಾಯ್ತು. ಹೌದಾ? ಸನತ್ ಕುಮಾರರು ಹೇಳಿದ್ದಾರೆ ಹಾಗೆ. ನನಗೆ ಮಕ್ಕಳಾಗ್ತದೆ, ಅವ್ರು ಹೇಳಿದ ಮಕ್ಕಳಾಗ್ಲೇಬೇಕಲ್ಲ, ಅದಕ್ಕೆ ವಿಧಿ ಇದೆಯಾ, ಅದಕ್ಕೆ ಇಂಥವ್ರು ಬರಬೇಕು ಅಂತಿದ್ಯಾ, ಋಷೀಶ್ವರಂಗೂ ಬರಬೇಕಾ? ಆದ್ರೆ ಆ ಕಥೆ ಬಹಳ ಸಂಕ್ಷೇಪವಾಗಿ ಹೇಳ್ಬಿಟ್ಟೆ. ವಿಸ್ತಾರವಾಗಿ ಹೇಳು, ಏನ್ ನಡೆದಿದ್ದದು, ನಮ್ಮ ರೋಮಪಾಲನ ರಾಜ್ಯದಲ್ಲಿ ಏನಾಯ್ತು, ಕತೆ ಏನು, ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ ಇಡೀ ಕಥೆಯನ್ನ ಎಳೆ ಎಳೆ ಬಿಡಿಸಿ ಸುಮಂತ್ರ ದಶರಥನಿಗೆ ವಿವರಿಸ್ತಾನೆ. ಅದು ಕಥೆಯ ಸಾರಾಂಶ, ಸಾರ ಸಂಗ್ರಹ ಇಷ್ಟೇ. ರೋಮಪ್ಪಾದ ಒಂದು ಲೋಪ ಮಾಡಿದ. ಅಂಗರಾಜ್ಯದ ರಾಜ ದಶರಥನ ಪ್ರಿಯ ಮಿತ್ರ ರೋಮಪ್ಪಾದ ಒಂದು ತಪ್ಪು ಮಾಡಿದ, ಒಂದು ಲೋಪ ಮಾಡಿದ. ವ್ಯತಿಕ್ರಮ ಅಂತ ಒಂದು ಕರೆದಿದ್ದಾರೆ ಅಷ್ಟೇ. ವ್ಯತಿಕ್ರಮ ಏನು ಅಂತ ಇಲ್ಲಿ ಹೇಳಿಲ್ಲ ರಾಮಾಯಣದಲ್ಲಿ. ಆದ್ರೆ ಹೀಗೆ ಉಲ್ಲೇಖಗಳಿವೆ. ಬ್ರಾಹ್ಮಣ ಶ್ರೇಷ್ಠರಿಗೆ ಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು, ಮಾತು ಕೊಟ್ಟು ಆಮೇಲೆ ಕೈ ತಿರುಗಿಸಿಬಿಟ್ಟನಂತೆ. ಅವರು ಬಿಟ್ಟು ಹೋದ್ರು ಆ ತಪಸ್ವಿಗಳು, ಆ ವಿಪ್ರಶ್ರೇಷ್ಠರು ನಾಡನ್ನು ಬಿಟ್ಟು ಹೋದ್ರು. ಮಳೆಯೂ ನಾಡನ್ನು ಬಿಟ್ಟು ಹೋಯ್ತು ಅವ್ರ ಜೊತೆಯಲ್ಲಿ ಅಷ್ಟೇ. ಆ ತಪಸ್ವಿಗಳು ಸಂತರು ವಿಪ್ರಶ್ರೇಷ್ಠರು ಇದ್ರೆ ಅವರು ಯಜ್ಞ ಯಾಗ ಮಾಡ್ತಾರೆ, ತಪಸ್ ಮಾಡ್ತಾರೆ, ಅದರಿಂದಾಗಿ ಮಳೆ ಬರ್ತದೆ. ಯಜ್ಞಾಭವತಿ ಪರ್ಜನ್ಯ, ಪರ್ಜನ್ಯ ಅದನ್ನ ಸಂಭವ. ಯಜ್ಞದಿಂದ ಪರ್ಜನ್ಯ, ಪರ್ಜನ್ಯದಿಂದ ಅನ್ನ, ಕೃಷಿ, ಬೆಳೆ ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು. ಬ್ರಾಹ್ಮಣರಿಗೆ ತಪಸ್ವಿಗಳಿಗೆ ಯಾವಾಗ ಕೊಡುವುದಾಗಿ ಹೇಳಿ ಇಲ್ಲವೆಂದನು, ಕೊಟ್ಟ ಮಾತನ್ನು ಇಲ್ಲ ಅಂತ ಮಾಡಿಬಿಟ್ನು. ಬ್ರಾಹ್ಮಣರು ದೇಶತ್ಯಾಗ ಮಾಡಿದ್ರಿಂದಾಗಿ ಸುಭಿಕ್ಷವು ದೇಶತ್ಯಾಗವನ್ನು ಮಾಡಿತು, ಸಮೃದ್ಧಿಯು ದೇಶತ್ಯಾಗವನ್ನು ಮಾಡಿತು, ಬರಗಾಲ ಬಂತು. ಆಗ ರೋಮಪಾದನಿಗೆ ದೊಡ್ಡ ಚಿಂತೆ ಉಂಟಾಯಿತು. ಹೇಗಪ್ಪ ಇದರ ಪರಿಹಾರ? ಕೇಳಿದಾಗ ತಿಳಿದು ಬಂದಿದ್ದು ಇಷ್ಟ ಆಗಿದೆ, ಅದರ ಪರಿಹಾರಕ್ಕೆ ಋಷ್ಯಶೃಂಗ ಇಲ್ಲಿ ಬಂದ್ರೆ ಮಾತ್ರ ಸಾಧ್ಯ. ಬಹಳ ಸುಲಭದ ಪರಿಹಾರ ಅಲ್ವಾ? ಇಂಥವರೊಬ್ರು ಊರಿಗೆ ಬಂದ್ರೆ ಆಯ್ತು ಅಂತ. ಹೋಗಿ ಕರೆದ್ರೆ ಆಯ್ತು, ಅವ್ರು ಬರದೇ ಇರ್ತಾರ, ಬಂದೇ ಬರ್ತಾರೆ. ಯಾಕೆ ಬರ್ತಾರೆ? ಓ, ಅರಮನೆ, ರಾಜ ದುಡ್ಡು ಕೊಡ್ತಾನೆ,
ರತ್ನಗಳನ್ನು ಕೊಡ್ತಾನೆ ಎನ್ನುವ ಕಾರಣಕ್ಕಲ್ಲ. ತಪಸ್ವಿಗಳು ಹೇಳಿ ಕೇಳಿ ವಿಶ್ವ ಕಲ್ಯಾಣವನ್ನು ಬೆಳೆಸುವಂತವರು, ಅದಕ್ಕಾಗಿ ತಪಸ್ ಮಾಡ್ತಾ ಇರುವಂತವರು. ನಿಮ್ಮ ಪಾದಸ್ಪರ್ಶದಿಂದ ಈ ಊರಿಗೆ ಒಳ್ಳೇದಾಗ್ತದೆ, ನಾಡಿಗೆ ಒಳ್ಳೇದಾಗ್ತದೆ ಅಂತ ಬರೆದೇ ಇರ್ತಾರೆ ಅವರು. ಸರಳವಾದ ಕಾರ್ಯ ಅಂತ ರೋಮಪಾದನಿಗೆ ಒಂದು ಕ್ಷಣ ಅನ್ನಿಸ್ತು. ಆದ್ರೆ ಇಡೀ ಋಷಿ ಶೃಂಗರ ಹಿಂದೆ ಕೇಳಿದಾಗ ಅದು ಕಷ್ಟ ಅನ್ನೋದು ಗೊತ್ತಾಯ್ತು. ಯಾಕೆ ಕಷ್ಟ ಅಂದ್ರೆ, ಋಷಿ ಶೃಂಗ ವಿಭಾಂಡಕರ ಮಗ. ಈ ಈ ಕಥೆ ನಡೆಯುವ ಹೊತ್ತಿನ ಚಿಕ್ಕವನು ಅಂದ್ರೆ ಎಲೆ ವಯಸ್ಸು, ಚಿಕ್ಕವನು ತುಂಬಾ ಚಿಕ್ಕವನು ಅಂತಲ್ಲ, ಎಲೆ ವಯಸ್ಸು ಸಮಸ್ಯೆ ಅದಲ್ಲ. ಋಷಿ ಶೃಂಗರ ತಂದೆ ವಿಭಾಂಡಕರಿಗೆ ಸಿಟ್ಟು ಜಾಸ್ತಿ ಅಂತ, ಅದು ಸಮಸ್ಯೆ. ಅವ್ರನ್ನ ಕೇಳ್ಬಿಟ್ರಾಯ್ತು, ಮಗನನ್ನು ಕಳಿಸ್ಕೊಡಿ. ಆ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ವಿಭಾಂಡಕರು ತಮ್ಮ ಮಗನನ್ನ ಪ್ರತ್ಯೇಕವಾಗಿ ಬೆಳೆಸಿದ್ದಾರೆ, ಬೆಳೆಸ್ತಾ ಇದ್ದಾರೆ. ಪ್ರಪಂಚದ ಸಂಪರ್ಕ ಇಲ್ಲದೆ ಇರುವಂತೆ, ಅದು ಏನ್ ಯೋಜನೆ ಇತ್ತೋ. ಜಗತ್ತಿನ ಪರಿಚಯ ಇಲ್ಲದಂತೆ ಬೆಳೆಸಿದ್ದಾರೆ. ಅಪ್ಪ ಮಗ ಇಬ್ಬರ ಆಶ್ರಮದಲ್ಲಿ, ಮತ್ತಾರೂ ಗೊತ್ತಿಲ್ಲ. ಅನಭಿಜ್ಞಸ್ಥ ನಾರೀಣಾಂ ವಿಷಯಾಣಾಂ ಸುಖಸ್ಥಿತ ಅನ್ನೋದನ್ನ ಶುರು ಮಾಡಿ, ಸ್ತ್ರೀವಾ ಪುಮಾನ್ವಾ ಹೆಚ್ಚಾನ್ಯತ್ ನಗರ ರಾಷ್ಟ್ರಜಂ. ನಗರದಲ್ಲಿಯೋ ಹಳ್ಳಿಯಲ್ಲೋ ಇರ್ತಕ್ಕಂಥ ಬೇರೆ ಯಾವ ಸಂಗತಿಗಳ ಪರಿಚಯವೂ ಇಲ್ಲ. ಪುರುಷರು ಗೊತ್ತಿಲ್ಲ, ಸ್ತ್ರೀಯು ಗೊತ್ತಿಲ್ಲ, ಅಪ್ಪ ಮಾತ್ರ ಗೊತ್ತು ಋಷಿ ಶೃಂಗರಿಗೆ. ಅಮ್ಮನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಮ್ಮ ಹುಟ್ಟುತ್ತಾ ಇದ್ದಾಗೆ ಅಮ್ಮನಿಗೆ ಶಾಪ ಮೋಕ್ಷ ಆಯ್ತಂತೆ. ಈ ಋಷಿ ಶೃಂಗ ಹುಟ್ಟುತ್ತಾ ಇದ್ದಾಗಿಯೇ ನೋಡಿ, ಅದಕ್ಕೆ ಹೇಳಿದ್ ಮಹಾಪುರುಷರು ಅಂತ. ಆತ ಜನಿಸ್ತಾ ಇದ್ದಾಗಿಯೇ ಶಾಪ ಮೋಕ್ಷ, ಇಲ್ಲಿ ಗರ್ಭಮೋಕ್ಷ. ಋಷಿ ಶೃಂಗನಿಗೆ ಗರ್ಭಮೋಕ್ಷ, ತಾಯಿಗೆ ಶಾಪ ಮೋಕ್ಷ. ಶಾಪದಿಂದ ಜಿಂಕೆಯಾಗಿ ಹುಟ್ಟಿದವಳು ಋಷಿ ಶೃಂಗರ ತಾಯಿ, ಶಾಪದಿಂದ ಜಿಂಕೆಯಾಗಿ ಹುಟ್ಟಿದವಳು. ಹಾಗೆಯೇ ಮಗುವನ್ನು ಹೆತ್ತವಳು. ವಿಭಾಂಡಕರ ತೇಜಸ್ಸು ಅಂತರ್ನಿಹಿತವಾಗಿ ಮಗುವನ್ನ, ಒಂದು ಶಿಶುವನ್ನ ಹೆತ್ತವಳು. ಈ ಮಗುವಿನ ಜನ್ಮವಾಗ್ತಿರುವಂತೆಯೇ ಶಾಪ ಮೋಕ್ಷ, ಶಾಪ ಬಿದ್ದಿದ್ದೆ ಹಾಗೆ. ಹಾಗೆ ಹುಟ್ಟುತ್ತಿರುವಂತೆ ತಾಯಿ ಶಾಪದ ಸರಿಯನ್ನು ಬಿಡಿಸಿದಂತ ಮಹನೀಯ. ತಾಯಿ ಕೂಡ ಇಲ್ಲ, ತಂದೆಯೇ ತಾಯಿ. ವಿಭಾಂಡಕರು ಮಾತ್ರ ಜೊತೆಯಲ್ಲಿದ್ದು. ಈ ವಿಭಾಂಡಕರು ಪ್ರತ್ಯೇಕವಾಗಿ ಬೆಳೆಸಿದ್ದಾರೆ, ಸಂಪೂರ್ಣ ಪ್ರಪಂಚದ ಸಂಪರ್ಕ ಪರಿಚಯ ಇಲ್ಲದೆ ಇರೋರು ಬೆಳೆಸಿಬಿಟ್ಟಿದ್ದಾರೆ. ಅವರಿಗೆ ಯಾರು ಅಲ್ಲಿ ಬರೋದು ಹೋಗೋದು ಇಷ್ಟ ಇಲ್ಲ. ಇವನು ಹೋಗಿ ಯಾರನ್ನು ಭೇಟಿ ಮಾಡೋದು ಕೂಡ ಇಷ್ಟ ಇಲ್ಲ ವಿಭಾಂಡಕರಿಗೆ, ಸಿಟ್ಟು ಜಾಸ್ತಿ. ಅವರ ಇಚ್ಛೆಯನ್ನು ಮೀರಿ ಅಲ್ಲೇನಾದ್ರು ಹೋಗಿ ಏರುಪೇರು ಮಾಡಿದ್ರೆ ಶಾಪವೇ, ಮುಂದಿನ ವಾಕ್ಯವೇ ಶಾಪವಾಕ್ಯ. ಹೀಗಿದೆ ಪರಿಸ್ಥಿತಿ. ಇದು ಗೊತ್ತಿಲ್ಲ ರೋಮಪಾದನಿಗೆ ಪಾಪ. ಹಾಗಾಗಿ ರೋಮಪಾದ ಏನಂತ ಅಂದ್ರೆ, ಈ ಮಂತ್ರಿಗಳಿಗೂ ಪುರೋಹಿತರಿಗೂ ಹೋಗಿ ಕರ್ಕೊಂಡು ಬಂದ ಋಷಿ ಶೃಂಗರನ್ನ ತಪ್ಪಣೆ ಮಾಡಿಬಿಟ್ಟ. ಅವರು ಮಾತಾಡ್ಲಿಲ್ಲ, ತಲೆ ತೆಗೆಸಿ ನಿಂತ್ಕೊಂಡ್ರು. ಏನು ಸಮಸ್ಯೆ? ಅಯ್ಯಪ್ಪ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ವಿಭಾಂಡಕರಿದಾರಲ್ಲಿ ಪ್ರಳಯಾಗ್ನಿ. ಏನಾದ್ರು ಅವ್ರನ್ನ ಕೆಣಕ್ಕೆ ಅವ್ರಿಗೆ ಅಸಮಾಧಾನ ಆಯ್ತು, ನಮ್ಮ ಜೀವನ ನಷ್ಟ, ಅಲ್ಲೇ ಸರ್ವನಾಶ ನಮ್ದು. ನಾವು ಹೋಗುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ನೀನೇ ಏನಾದ್ರು ಶಿಕ್ಷೆ ಕೊಟ್ಟು ತಗೊಂಡ್ಬಿಡ್ತೇವೆ, ಇಲ್ಲೇ ಅಲ್ಲಿ ಹೋದ್ರೆ ಏನಾಗ್ತದೆ ಹೇಳೋದು ಕಷ್ಟ ಎನ್ನುವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಮಂತ್ರಿಗಳು ಮತ್ತು ಪುರೋಹಿತರು. ಆದ್ರೆ ಅವರು ಮಾರ್ಗಾಂತರವನ್ನು ಸೂಚನೆ ಮಾಡ್ತಾರೆ, ಕರ್ಕೊಂಡು ಬರಬಹುದು, ಸಾಧ್ಯತೆ ಇದೆ. ಹೇಗೆ ಅಂದ್ರೆ, ಋಷಿ ಶೃಂಗ ಸುಕುಮಾರ ಚಿಕ್ಕವನು, ಪ್ರಪಂಚದ ಪರಿಚಯ ಇಲ್ಲದಿರೋದ್ರಿಂದ ಈ ಪ್ರಪಂಚದ ಕೌತುಕಮಯ ಸಂಗತಿಗಳನ್ನು ತೋರಿಸಿ, ಚಕಿತಗೊಳಿಸಿ, ಆಶ್ಚರ್ಯಗೊಳಿಸಿ, ಪ್ರಭಾವಿತಗೊಳಿಸಿ, ಅಪ್ಪ ಇಲ್ಲದೇ ಇರೋ ಹೊತ್ತಲ್ಲಿ, ವಿಭಾಂಡಕರು ಇಲ್ಲದೇ ಇರೋ ಹೊತ್ತಲ್ಲಿ ಈ ಪ್ರಾಪಂಚಿಕ ವಸ್ತುಗಳಿಂದ ಪ್ರಲೋಭನೆಗೊಳಿಸಿ ಋಷಿ ಶೃಂಗ ಕುಮಾರನನ್ನ ಕರ್ಕೊಂಡು ಬರಬಹುದು. ಅದಕ್ಕೆ ನಮ್ ಕೇರಳ ಆಗೋದು ವಿಷಯ ಅಲ್ಲ ಅದು. ಈ ರಾಜ ನರ್ತಕಿಯರು, ವಾರಾಂಗನೆಯರು, ವೇಶ್ಯರು ಇದಾರಲ್ಲ, ಇವರನ್ನು ಕಳಿಸ್ಕೊಡೋಣ. ಇವರು ಪ್ರಾಪಂಚಿಕ ಸುಖವನ್ನು ಪರಿಚಯ ಮಾಡಿಸಲಿ ಋಷಿ ಶೃಂಗನಿಗೆ, ತನ್ಮೂಲಕವಾಗಿ ಆತ ಇಲ್ಲಿಗೆ ಬರುವಂತೆ ಆಗಲಿ ಅಂತ. ನೋಡಿ ಬಾವಿ ಎಷ್ಟು ಆಳ ಇದೆ ಅಂತ, ಪಕ್ಕದ ಮನೆ ಮಗುವನ್ನು ಹಾಕಿ ನೋಡೋದು ಅಂತ, ತನ್ನ ಮಕ್ಕಳನ್ನ ಹಾಕಿ ನೋಡಬಹುದಲ್ಲ ಅಂತ, ಭಯ ಕಾಡಿದೆ ಅಂತ ಅವರಿಗೆ. ಹಾಗಾಗಿ ಇಂದ್ರಿಯಾರ್ಥೈ ಅಭಿಮತೈ ನರಚಿತ್ತ ಪ್ರಮಾತಿವಿ, ಸಾಮಾನ್ಯವಾಗಿ ಮನುಷ್ಯನನ್ನು ಆಕರ್ಷಿಸತಕ್ಕಂಥ ಸಂಗತಿಗಳು, ಅವುಗಳನ್ನ ಮುಂದೊಡ್ಡಿ ಆ ಮಗುವನ್ನಲ್ಲಿ ಕರ್ಕೊಂಡು ಬರ್ಬೋದು. ಯಾಕೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಅಂದ್ರೆ, ಇದು ಗೊತ್ತಿಲ್ಲ ಅಂತ. ಇದರ ಈ ಪ್ರಾಪಂಚಿಕ ವಿಷಯಗಳು ಕಣ್ಣೆದುರಿಗೆ ಬಂದು ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ, ಅದ್ರ ಬಗ್ಗೆ ಪಾಠ ಆಗಿ, ಶಿಕ್ಷಣ ಆಗಿ,
ಜಾಗೃತಿ ಇದ್ರೆ ವಿಷಯ ಬೇರೆ, ಅದ್ಯಾವುದು ಇಲ್ಲ ಅಂತ. ಸಹಜವಾಗಿ ಶುದ್ಧವಾಗಿ ಬರೆದಿರ್ತಕ್ಕಂಥ ಚೇತನ ಅದು ಅಂತ. ಹಾಗಾಗಿ ಅದ್ರ ಮುಂದೆ ಇವುಗಳನ್ನು ಒಡ್ಡಿದಾಗ ಒಂದ್ಸರಿ ಆ ಕಡೆ ಗಮನ ಬಂದೇ ಬರ್ತದೆ. ಹಾಗೆ ಗಮನ ಬಂದಾಗ ಕರ್ಕೊಂಡು ಬಂದ್ಬಿಡ್ಬೋದು ಇಲ್ಲಿಗೆ. ಹಾಗೆ ವಾರಾಂಗನೇ ಈ ಕೆಲಸವನ್ನು ಮಾಡಬಹುದು. ಪಾಪ ಅವರು ಸಿದ್ಧರಾದ್ರಂತೆ ರಾಜ್ಯಕ್ಕಾಗಿ. ನೋಡಿ, ಗಣಿಕೆಯರು ವೇಶ್ಯರು ಅಂದ್ರೆ ಅದೇನು, ಅವ್ರನ್ನು ಕೂಡ ನಾವು ತಿರಸ್ಕರಿಸುವ ಹಾಗೆ ಇಲ್ಲ ಅಂತ. ಅದು ಕೂಡ ಸಮಾಜದ ಒಂದು ಭಾಗ, ಒಂದು ಅಂಗ ಅದು. ಒಂದು ಅವರಿಂದಲೂ ಕೂಡ ಎಂಥ ಒಳ್ಳೆ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಇದೆ. ಯಾರಿಂದಲೂ ಆಗದಿರುವಂಥ ಕಾರ್ಯ ಅಂಗರಾಜ್ಯದ ಬರ್ಗಾರನೇ ಬೇಕು. ಮತ್ತೆ ಯಾರ ಕೈಯಲ್ಲೂ ಆಗಲಿಲ್ಲ. ಈ ದೊಡ್ಡ ದೊಡ್ಡ ಮಂತ್ರಿಗಳು, ಮಾಗದರು ಅಥವಾ ವರ್ತಕ ಶ್ರೇಷ್ಠರು, ವರ್ತಕ ಶ್ರೇಷ್ಠದಿಂದ ಆಗದೇ ಇದ್ದು ನರ್ತಕ ಶ್ರೇಷ್ಠದಿಂದ ಆಯ್ತು ಕೊನೆಯಲ್ಲಿ, ಇವರಿಂದ ಆಯ್ತು ಅಂತ. ಅವ್ರು ತಯಾರಾದ್ರು. ಪಾಪ ತಯಾರಾದ್ರು ಅಂದ್ರೆ ಶಾಪಕ್ಕೂ ಸಿದ್ಧರಾಗಿರ್ತಾರೆ, ತಮ್ಮ ಬದುಕನ್ನು ನಾಶ ಮಾಡಿಕೊಳ್ಳೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಹಾಗಾಗದೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೋಗಿ ಕರ್ಕೊಂಡು ಬರಲಿ. ರಾಜ ಒಪ್ಪಿದ, ವರಂಗನ ಇವರು ಒಪ್ಪಿದ್ರು. ಅವರು ತುಂಬಾ ಸಿದ್ಧತೆಗಳ ಜೊತೆಗೆ, ಮಹಾಭಾರತದಲ್ಲಿ ತುಂಬಾ ವಿಸ್ತಾರವಾಗಿ ಕಥೆ ಇದೆ ಇದರದ್ದು, ರಾಮಾಯಣದಲ್ಲಿ ತುಂಬಾ ಸಂಕ್ಷೇಪವಾಗಿರ್ತಕ್ಕಂಥದ್ದು. ವಿಸ್ತಾರವಾಗಿ ಹೇಳ್ತೇನೆ ಸಮುದ್ರ ಹೇಳಿದ್ದು ಕೂಡ, ಸುಮಂತ್ರ ಹೇಳಿದ್ದು ಕೂಡ ಸಂಕ್ಷೇಪವೇ ಇದು. ಅಲ್ಲಿ ಮಹಾಭಾರತಕ್ಕೆ ಹೋದ್ರೆ ಬಹು ವಿಸ್ತಾರವಾಗಿದೆ ಕಥೆ ಇದು. ತುಂಬಾ ಸಿದ್ಧತೆಗಳ ಜೊತೆಗೆ, ತುಂಬಾ ತಯಾರಿಗಳ ಜೊತೆಗೆ ಆ ಪರಿಸರಕ್ಕೆ ಹೋಗ್ತಾರೆ. ವಿಭಾಂಡಕರ ಆಶ್ರಮದ ಪರಿಸರಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಅನತಿ ದೂರದಲ್ಲಿ ಒಂದು ಕಡೆ ಬೀಡ್ಬಿಡ್ತಾರೆ. ಸಮಯ ಕಾಯ್ತಾರೆ. ಆಶ್ರಮಕ್ಕೆ ಹೋಗಿ ಧೈರ್ಯ ಇಲ್ಲ. ತಾನಾಗಿ ಯಾವಾಗಲಾದ್ರೂ ಋಷಿ ಶೃಂಗ ಬಂದ್ರೆ ಇಲ್ಲಿಗೆ ಅಂತ ಕಾಯ್ತಾರೆ. ಕಾಲ ಕಳೆಯಿತು ಕೊಂಚ. ಒಂದು ದಿನ ಇವರು ಇಷ್ಟ ನೆರವೇರಿತ್ತು. ಕೊಂಚ ಕಾಲ ಯಾಕೆ ಕಳೆಯಿತು ಅಂದ್ರೆ, ಋಷಿ ಶೃಂಗ ಆಶ್ರಮದಿಂದ ಹೊರಗೆ ಬರೋದೇ ಕಡಿಮೆ ಅಂತ. ಯಾಕೆ ಅಂದ್ರೆ ಪಿತುಸ್ಸ ನಿತ್ಯ ಸಂತುಷ್ಟು. ಈ ನಮಗೆಲ್ಲ, ನಮಗೆ ನಿಮಗೆ ಎಲ್ಲ ಏನೇನು ವಿಧ ವಿಧವಾದ ಸಂಗತಿಗಳ ಸಂತೋಷ ಆಗ್ತದಲ್ಲ ಜೀವನದಲ್ಲಿ, ಅಷ್ಟೂ ಸಂತೋಷ ತಂದೆ ಬಳಿಯೇ ಇತ್ತಂತೆ ಋಷಿ ಶೃಂಗನಿಗೆ. ಪಿತುಸ್ಸ ನಿತ್ಯ ಸಂತುಷ್ಟು. ಅವನು ಬಿಟ್ಟು ಮತ್ತೆ ತಂದೆ ಮಾತ್ರ ಇದ್ದಿದ್ದು, ಆ ತಂದೆಯಲ್ಲಿ ಎಲ್ಲ ಸುಖವನ್ನು ಕಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಮಾನ್ಯ ಮನುಷ್ಯನೊಬ್ಬ ಅನ್ಯಾನ್ಯ ಸಂಗತಿಗಳಿಂದ ಪಡಬಹುದಾದ ಎಲ್ಲ ಸುಖಗಳನ್ನು ತಂದೆಯಿಂದಲೇ ಪಡಿತಾ ಇದ್ದ ಋಷಿ ಶೃಂಗ. ಹಾಗಾಗಿ ನಾತಿಚಕ್ರ ಮತ್ತು ಆಶ್ರಮದಿಂದ ಹೊರಗೆ ಬರ್ತಿರ್ಲಿಲ್ಲ, ಆರಾಮವಾಗಿದ್ದ. ಅವನಾಯ್ತು, ತಂದೆ ಆಯ್ತು, ವೇದಾಧ್ಯಯನ ಆಯ್ತು, ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅಂದ್ರೆ ಎಂಥದ್ದು, ಎಲ್ಲಿಯೂ ಡಿಸ್ಟ್ರಾಕ್ಷನ್ ಅನ್ನೋದೇ ಇಲ್ಲ ಅಂತ, ಚಾಂಚಲ್ಯವೇ ಇಲ್ಲ ಅಂತ. ತಂದೆ ವಿದ್ಯಾಮೂರ್ತಿ, ಅಲ್ಲಿಂದ ಪೂರ್ತಿ ವಿದ್ಯೆಗಳು ಹರಿದು ಬರ್ತಾ ಇದ್ದಾವೆ ಇಲ್ಲಿಗೆ. ತಪಸ್ಸು ಕೂಡ ಹಾಗೆ, ಯಾವುದೇ ಒಂದು ಅವಧಾನ ಭಂಗಕ್ಕೆ ಕಾರಣ ಆಗ್ತಕ್ಕಂಥ ಯಾವ ಸಂಗತಿಯೂ ಇಲ್ಲ ಅಂತ, ಪೂರ್ತಿ ಚಿತ್ತೈಕಾಗ್ರಹ. ಹಾಗಾಗಿ ಆತ ವಿದ್ಯಾಮೂರ್ತಿಯಾಗಿಯೂ ತಪಮೂರ್ತಿಯಾಗಿಯೂ ಕೂಡ ಬೆಳೀತಾ ಇದ್ದ ಋಷಿ ಶೃಂಗ. ಎಲ್ಲಿಯೂ ಒಂದಿಷ್ಟು ಕೂಡ ಆ ಕಡೆ ಈ ಕಡೆ ಮನಸ್ಸು ಹೋಗೋದಕ್ಕೆ ಕಾರಣ ಇಲ್ಲ. ತಪಸ್ಸು ಮತ್ತು ವಿದ್ಯೆ ಎರಡೂ ಕೂಡ ಬೆಳೀತಾ ಇತ್ತು. ಹಾಗಾಗಿ ಎಲ್ಲಿಯೂ ಹೊರಗೆ ಹೋಗ್ತಾ ಇರಲಿಲ್ಲ. ನತೇನ ಜನ್ಮ ಪ್ರಕೃತಿ ದುಷ್ಟಪೂರ್ವಂ ತಪಸ್ವಿನ, ಹುಟ್ಟಿದ ಮೇಲೆ ನೋಡಿಲ್ಲ ಬೇರೆ ಏನನ್ನು ಕೂಡ. ಸ್ತ್ರೀ ವಾ ಪುಮಾನ್ ವಾ ಯಚ್ಚಾನ್ಯತ್ ಸರ್ವಂ ನಗರ ರಾಷ್ಟ್ರಜಂ. ಅಂಥವನು ಅಕಸ್ಮಾತ್ ಒಂದ್ಸಾರಿ ಇಲ್ಲಿಗೆ ಬಂದ್ಬಿಟ್ಟಂತೆ. ಈ ವಾರಾಂಗನೆಯರು, ವೇಶ್ಯರು ಇವರಿರುವ ಪರಿಸರಕ್ಕೆ ಆಕಸ್ಮಿಕವಾಗಿ ಬಂದ್ಬಿಟ್ಟಂತೆ. ಬಂದು ನೋಡಿದ್ರೆ ಅವನಿಗೆ ವಿಚಿತ್ರ ಆಯ್ತು. ಅಪ್ಪ ಗೊತ್ತು, ಆಶ್ರಮ ಗೊತ್ತು, ಮರ ಗಿಡ ಗೊತ್ತು, ಜಿಂಕೆ ಹುಲಿ ಕರಡಿ ಗೊತ್ತು, ಮತ್ತೇನು ಗೊತ್ತಿಲ್ಲ. ಇದು ಏನು ಅಂತ ವಿಚಿತ್ರ ಆಗ್ಬಿಡ್ತು ಅವನಿಗೆ ಅವ್ರನ್ನ ನೋಡಿದಾಗ ಅಂತ. ಕೆಲವು ತನ್ನ ಹೋಲಿಕೆ ಇದೆ, ತನ್ನ ತನ್ನ ಅಪ್ಪನ ಹೋಲಿಕೆ ಕೆಲವಿದೆ, ಮನುಷ್ಯತ್ವ ಇದೆಯಲ್ಲ ಅಂತ. ಆದ್ರೆ ವೇಷ ಭೂಷ ಆಕೃತಿ ಎಲ್ಲ ಬೇರೆ ತರ ಇದೆ. ಅವನಿಗೆ ಸೋಜಗವಾಯ್ತು, ವಿಚಿತ್ರ ಅನಿಸ್ಬಿಡ್ತು ಅವನಿಗೆ ಅಂತ. ಅಲ್ಲೇ ಮತ್ತೂ ಆತನನ್ನು ಚಿಕಿತ್ಸೆಗೊಳಿಸಿದ್ರು ಆ ಪ್ರಮದೆಯರು. ಗಾಯನದಿಂದ, ನರ್ತನದಿಂದ, ವಿಧ ವಿಧವಾದ ಭಾವಗಳಿಂದ, ಅನುಭವಗಳಿಂದ ಮೊದಲೇ ಚಕಿತನಾದ ಆತನನ್ನು ಮತ್ತಷ್ಟು ಚಕಿತಗೊಳಿಸಿ ಬಳಿಕ ಬಳಿ ಸಾರಿ ಕೇಳಿದರು, ಕಸ್ತ್ವಂ, ಯಾರು ನೀನು? ಗೊತ್ತಿದೆ, ಮಾತು ಶುರು ಮಾಡ್ಬೇಕಲ್ಲ ಎಲ್ಲಿಂದಾದರೂ. ಕಿಂ ವರ್ತಸೆ ಅಂದ್ರೆ, ಈ ಘೋರ ಕಾರಣದಲ್ಲಿ ಯಾಕಿದೆಯೇ ಒಬ್ಬಂಟಿಯಾಗಿ? ಜ್ಞಾತುಮಿಚ್ಛಾಮಹೇ ಭಯಂ ಏಕಸ್ತ್ವಂ ವಿಜನೆ ಘೋರೆ ವನೇಚರಿಸಿ ಶಂಸನಃ. ನಿಜವಾಗಿ ಅವರಿಗೆ ಇವನ ಬಗ್ಗೆ ಗೊತ್ತಿದೆ ಪೂರ್ತಿ, ಇವನಿಗೆ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲ.
ಇವನು ಕೇಳಿದ್ರೆ ಯುಕ್ತ ಇತ್ತದು. ನೀವ್ಯಾರು, ಯಾಕೆ ಬಂದ್ರಿ, ಘೋರವಾಗಿರ್ತಕ್ಕಂಥ ಅದಾಗಿಲ್ಲ, ವ್ಯತ್ಯಸ್ತವಾಗಿದೆ ಅಂತ. ಯಾಕೆಂದ್ರೆ ಅವನಿಗೆ ಮಾತಾಡಿ ಅಭ್ಯಾಸ ಇಲ್ಲ ಬೇರೆಯವ್ರ ಜೊತೆಯಲ್ಲಿ. ಈ ಪ್ರಕರಣವನ್ನ ದಿನಗಟ್ಟಲೆ ತಿಂಗಳುಗಟ್ಟಲೆ ಹೇಳ್ಬೋದು, ಅಷ್ಟು ಸ್ವಾರಸ್ಯವಾಗಿರ್ತಕ್ಕಂಥ ಒಂದು ಪ್ರಕರಣ ಇದು. ಅದೃಷ್ಟ ರೂಪ ಸ್ತಾಸ್ತೇ ನಾನು, ಆವರೆಗೆ ನೋಡಿದ ರೂಪ, ಕಾಮ್ಯ ರೂಪ ಅಂದ್ರೆ ನೋಡಿದ್ರೆ ನೋಡ್ಬೇಕು ಎನಿಸುವಂತ ಸೊಬಗಾಗಿರ್ತಕ್ಕಂಥ ರೂಪ ಅವರೆಲ್ಲರದ್ದು. ಅವ್ರನ್ನ ನೋಡಿದಾಗ ಮತ್ತೆ ಅವರೊಳಗಡೆ ಕಲಂಕ ಏನು ಇರಲಿಲ್ಲ. ನಾವಿದನ್ನು ಗಮನಿಸಬೇಕು. ಋಷಿಶೃಂಗ ಅದು ಅಂದ್ರೆ ಪ್ರಾಪಂಚಿಕ ಜ್ಞಾನ, ವ್ಯವಹಾರ ಜ್ಞಾನ ಇಲ್ಲದೇ ಇರ್ಬೋದು, ಆದ್ರೆ ಆ ಚೇತನ ಅದು ವಿಶ್ವಚೇತನ, ಅದು ಮಹಾಚೇತನ. ಅದು ಆ ಮಹಾಚೇತನ ಯಾಕೆ ಅಭಿಮುಖವಾಯಿತು ಇವರುಗಳ ಕಡೆಗೆ ಅಂತಂದ್ರೆ, ಇಲ್ಲಿ ಇವರೊಳಗಡೆ ಕಲಂಕ ಇಲ್ಲ, ಕೆಟ್ಟದ್ ಮಾಡ್ಬೇಕು ಅಂತ ಬಂದವರಲ್ಲ, ಅಪ್ಸರೇರಿ ಬಂದಾಗ ಬಂದವರಲ್ಲ ಅವರು, ತಪೋಭಂಗದ ಉದ್ದೇಶ ಇಲ್ಲ, ಒಳ್ಳೆ ಉದ್ದೇಶ ಇದೆ, ಇಡೀ ಊರಿಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ಎನ್ನುವ ಸತ್ಸಂಕಲ್ಪ ಇದೆ, ಸದ್ಭಾವನೆ ಇದೆ. ಹಾಗಾಗಿ ಋಷ್ಯಶೃಂಗನ ಒಳಗಿನ ಆ ಮಹಾಚೇತನ ಸ್ಪಂದಿಸಿತು, ಮಿಡಿಯಿತು, ಹೇಳಬೇಕು ಅಂತ ಅನಿಸ್ತಂತೆ. ಶುರು ಮಾಡಿದಲ್ಲಿಂದ ಪಿತಾ ವಿಭಾಂಡಕೋಸ್ಮಾಕಂ, ವಿಭಾಂಡಕರ ಕಥೆ ವಿಸ್ತಾರವಾಗಿ ಬಂತು, ಮೊದಲು ವರ್ಣನೆ ಎಲ್ಲ ಆಯ್ತು ವಿಭಾಂಡಕರದ್ದು, ಅದು ಬೇಡ ಅವರಿಗೆ ಅದೆಲ್ಲ ಹೇಳಿ. ತಸ್ಯ ಅಹಂ ಸುತ ಔರಸಃ, ಆ ವಿಭಾಂಡಕ ಮಹರ್ಷಿಗಳ ಪುತ್ರ ನಾನು. ಋಷಿಶೃಂಗ ಇತಿ ಖ್ಯಾತಂ ನಾಮ ಕರ್ಮಚಮೇ ಭವಿ, ನನ್ನ ಋಷಿಶೃಂಗ ಅಂತ ಕರೀತಾರೆ. ನಾನು ಇರೋದ ಹಾಗೆ ಋಷಿ ಪ್ರಪಂಚಕ್ಕೆ ಶೃಂಗಪ್ರಾಯನಾಗಿ ಇದ್ದಿದ್ದು ಋಷಿಶೃಂಗ. ಒಂದು ಶೃಂಗವೂ ಇದೆ ಅಂತ ಹೇಳ್ತಾರೆ, ತಾಯಿಯ ಕುರು ಹಾಗೆ, ಜಿಂಕೆ ತಾಯಿ ಹಾಗಿದೆ ಅಂತ ಹೇಳ್ತಾರೆ. ಹಾಗೆ ನನ್ನ ಕರ್ಮ, ನನ್ನ ನಾಮ ಇದೆರಡು ಹಾಗೆ ಅಂತ ನಮ್ಮ ಅಪ್ಪ ಹೇಳಿದ್ದು ಅಂತಲ್ಲಿ ಹೇಳಿ ಆತಿಥ್ಯದ ನೆನಪಾಗ್ಬಿಡ್ತು ಋಷಿಶೃಂಗನಿಗಾಗ. ಇದು ಧರ್ಮ, ನೀವು ಯಾರಾದ್ರೂ ಬಂದು ಆತಿಥ್ಯ ಮಾಡ್ಬೇಕಂತೆ, ಇವರಿಗೂ ಮಾಡಿದಕ್ಕೆ ಸಂದರ್ಭ ಬಂದಿಲ್ಲ, ಹಾಗಾಗಿ ನಮ್ಮ ಆಶ್ರಮ ಇದೆ ಹತ್ರದಲ್ಲೇ, ನಿಮಗೆ ನಾನು ಅಲ್ಲಿ ಪೂಜೆ ಮಾಡ್ಲ, ಸತ್ಕಾರ ಮಾಡ್ಲ, ಆತಿಥ್ಯ ಸತ್ಕಾರವನ್ನು ಮಾಡ್ಲ ವಿಧಿಪೂರ್ವಕವಾಗಿ ಆಗಲಿ ಅಂತ ಹೇಳಿದ್ರಂತೆ. ಇವ್ರಿಗೆ ಅದೇ ಬೇಕಾಗಿತ್ತು. ಹಾಗೆ ಬಗ್ಗೆ ನೋಡಿ ಅಲ್ಲಿ ವಿಭಾಂಡಕರಿದಾರೋ ಇಲ್ಲೋ ಒಳಗಡೆಗೆ ಆಶ್ರಮದಲ್ಲಿ ಅಂತ, ಇಲ್ಲ ಅಂತ ಖಚಿತ ಆದ್ಮೇಲೆ ಯಾಕೆ ಖಂಡಿತವಾಗಿ ಬರ್ತೇವೆ ನಾವು ಅಂತ ಹೇಳಿ ಆಶ್ರಮಕ್ಕೆ ಅವರೆಲ್ಲರೂ ಹೋಗ್ತಾರೆ. ಅಲ್ಲಿ ಈ ಅವನ ಪ್ರಕಾರ ಬ್ರಹ್ಮಚಾರಿಗಳು ಅನೇಕರು ಬಂದಿದ್ದಾರೆ, ಋಷಿಶೃಂಗನ ಪ್ರಕಾರ ಎಲ್ಲ ಪುಲ್ಲಿಂಗ್ವೇ, ಶ್ರೀಲಿಂಗದ ವಿಷಯವೇ ಇಲ್ಲ ಅಂತ. ಹಾಗಾಗಿ ಇವರಿಗೆಲ್ಲ ಅವನ ಪ್ರಕಾರ ಅತಿಥಿ ಸತ್ಕಾರವನ್ನ ಪೂಜೆಯನ್ನ ಮಾಡ್ತಾ ಇದ್ದಾನೆ ಋಷಿಶೃಂಗ. ಇವರಿಗೆಲ್ಲ ಹೆದರಿಕೆ, ಇಲ್ಲಿ ಯಾರು ವಿಭಾಂಡಕ್ಕೆ ಬಂದ್ಬಿಟ್ರೆ ಅಂತ, ಬಂದ್ಬಿಟ್ರೆ ಇನ್ನೇನು, ಅಲ್ಲಿ ಆ ಊರಲ್ಲಾದ ಅನಾಹುತ ಸಲ್ಲ, ಇವ್ರ ಜೀವನಕ್ಕೂ ಕೂಡ ಅನಾಹುತಗಳಾಗ್ತವೆ ಕೂಡಲೇ. ಹಾಗಾಗಿ ಭಯ ಬೇರೆ ಒಂದ್ ಕಡೆಯಿಂದ. ಏತನ ಮಧ್ಯದಲ್ಲಿ ಅವ್ರು ಹೊರಡುವ ಸಿದ್ಧತೆಯಲ್ಲಿ ಇರ್ತಾರೆ, ಅವರು ಎಲ್ಲರೂ ಕೂಡ ಪರಾರಿ ಆಗ್ಬೇಕು ಅಲ್ಲಿಂದ, ಹೇಗಾದ್ರು ಪಲಾಯನ ಮಾಡ್ಬೇಕು, ತಪ್ಪಿಸ್ಕೊಳ್ಬೇಕು ಅನ್ನೋ ಚಿಂತೆ ಅವರಿಗೆ. ಆದ್ರೆ ಹೋಗುವ ಮುನ್ನ ನಗರದ ರುಚಿಯನ್ನ ಮತ್ತು ಈ ಪ್ರಾಪಂಚಿಕ ಸುಖದ ರುಚಿಯನ್ನ, ಈಗ ಅವ್ರು ತಂದಿರತಕ್ಕಂಥ ಲಾಡುಗಳಿರ್ಬೋದು, ಬೇರೆ ಬೇರೆ ರೀತಿಯ ಭಕ್ಷ್ಯಗಳು, ಅದೆಲ್ಲ ಕೊಡ್ತಾರೆ ತಿನ್ಲಿಕ್ಕೆ. ಅದನ್ನ ತಿಂದು ಇದು ಯಾವ ಹಣ್ಣು ಅಂತ, ಅದು ಹಣ್ಣು ಅಂತ ಅವನ ಕಲ್ಪನೆ ಅಂತ. ಈ ಲಾಡು ಕೂಡ ಒಂದು ಹಣ್ಣು, ಮೋದಕ ಒಂದು ಹಣ್ಣು, ಇನ್ನೊಂದು ಜಾತಿ ಹಣ್ಣು, ಈ ಹತ್ತಿ ಹಣ್ಣು ಇದ್ದಾಗೆ, ಮಾವಿನ ಹಣ್ಣು ಇದ್ದಾಗೆ, ಅದೊಂದು ರೀತಿ ಹಣ್ಣು ಅಂತ ಅವನ ಕಲ್ಪನೆ ಅಂತ. ಪಾಪ ಅವನಿಗೆ ಹಣ್ಣು ಚೆನ್ನಾಗಿ ಗೊತ್ತಿದೆ, ಆದ್ರೆ ಈ ಹೆಣ್ಣು ಮಕ್ಕಳು ಅಂದ್ರೆ ಗೊತ್ತೇ ಇಲ್ಲ ಅವನಿಗೆ ಅಂತ. ಅವನ ಪರಿಸ್ಥಿತಿ ಇದು ಅಂತ, ಹಣ್ಣು ಗೊತ್ತಿದೆ, ಹೆಣ್ಣು ಗೊತ್ತಿಲ್ಲ ಅಂತ. ಹೆಣ್ಣೇನು ಗಂಡು ಗೊತ್ತಿಲ್ಲ, ಬೇರೆ ಪ್ರಪಂಚದ ಪರಿಚಯ ಕೂಡ ಅವನಿಗಿಲ್ಲ ಅಂತ. ಅವನಿಗೆ ಈ ಬಗೆ ಬಗೆಯ ವಸ್ತ್ರಗಳು, ವೈಡೂರಿಗಳು, ಭಕ್ಷ್ಯಗಳು, ಗಾಯನ ನರ್ತನ ಇದೆಲ್ಲವನ್ನು ತೋರಿಸಿ ಪರಮ ಪ್ರೇಮವನ್ನು ಕೂಡ ಪ್ರಕಟಪಡಿಸಿ ಇರುವ ಅಲ್ಪ ಹೊತ್ತಿನಲ್ಲಿ ಜಾಗ ಖಾಲಿ ಮಾಡಿದ್ರು. ಅಲ್ಲಿಂದ ಕಾಲ್ಕಿತ್ತರು ಅಂತ ಹಾಗೆ ಹೇಳ್ಬೇಕು ನಾವು, ಯಾಕೆಂದ್ರೆ ವಿಭಾಂಡಕರು ಬರುವ ಮೊದಲೇ ದಾಟ್ಕೊಳ್ಬೇಕಲ್ಲ ಅಂತ. ತಾನು ಚಾಸ್ವಾದ್ಯ ತೇಜಸ್ವಿ ಫಲಾನೇತಿ ಸ್ಮ ಮನ್ಯತೆ, ಭಾರಿ ಚೆನ್ನಾಗಿದೆ ಈ ಹಣ್ಣು ಅಂತ ಬಾಯಿ ಚಪ್ಪರಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಭಕ್ಷ್ಯಗಳನ್ನೆಲ್ಲ ಸವಿದನಂತೆ ಬಾಲ ಋಷಿಶೃಂಗ. ಅವರೆಲ್ಲ ಹೋದ ಮೇಲೆ ಬೇಜಾರಾಯ್ತು ಋಷಿಶೃಂಗನಿಗೆ, ದುಃಖ ಆಯ್ತು. ಗೊತ್ತಿಲ್ಲ ಪಾಪ, ಅಂಥದ್ದೊಂದು ಸಂಗತಿಯೇ ಗೊತ್ತಿಲ್ಲ. ಮೊಟ್ಟ ಮೊದಲನೇದಾಗಿ ಯಾರದೋ ಪರಿಚಯ ಆಗಿದೆ, ವಿಶ್ವಾಸ ಬೆಳೆದಿದೆ, ಪರಸ್ಪರ ಪ್ರೀತಿ ಪ್ರಕಟವಾಗಿದೆ, ಏನೋ ಕೆಲವು ಸಂಗತಿಗಳು ಕೂಡ ಪ್ರೀತಿಯಿಂದ ಕೊಟ್ಟಿದ್ದಂದಾಗ ಸಂದಿದೆ ಆ ಋಷಿಕುಮಾರನಿಗೆ. ಹಾಗಾಗಿ ಅವರು ಹೊರಟು ಹೋದ ಬಳಿಕ ಅಸ್ವಸ್ಥ ಹೃದಯಶ್ಚಾಸಿ, ಹೃದಯ ಅಸ್ವಸ್ಥ, ದುಃಖಾಚ ಪರಿವರ್ತತೆ,
ಏನು ದುಃಖ, ಬೇಸರವಾಯಿತು. ಅದು ಜೀವ ಜೀವ ಪ್ರೇಮ, ಅದು ಅಲ್ಲಿ ಕಲ್ಮಿಷ ಇಲ್ಲ ಏನು ಕೂಡ. ಜೀವ ಜೀವ ಅದೇ ಮೊದಲಾಗಿ ಬೇರೆ ಜೀವಗಳನ್ನು ಕಂಡಿದ್ದಾನೆ, ಅನ್ಯ ಗ್ರಹ ವಾಸಿಗಳನ್ನು ಕಂಡಾಗಿ ಕಂಡಿದ್ದಾನೆ ಆತ. ಹಾಗಾಗಿ ಒಂದು ಪ್ರೇಮ ಉಂಟಾಗಿದೆ. ಆ ಪ್ರೇಮದ ಪರಿಣಾಮವಾಗಿ ಅವರು ದೂರವಾದಾಗ ಒಂದಿಷ್ಟು ಬೇಸರವು ಕೂಡ ಉಂಟಾಗಿದೆ. ಹೆಚ್ಚು ಕಾಲ ಹಾಗೆ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹುಡುಕೊಂಡು ಅಲ್ಲೇ ಬಂದನಂತೆ, ಮತ್ತೆ ನಿನ್ನೆ ಎಲ್ಲಿ ಬಂದಿದ್ರು ಅಲ್ಲಿಗೆ ಬಂದನಂತೆ. ತಥೋಪರೇದ್ಯುಸ್ ತಂದೇಶ ಮಾಜಗಾಮ ಸವೀರ್ಯವಾಂ ವಿಭಾಂಡಕ ಸುಧ ಶ್ರೀಮಾನ್ ಮನಸ ಚಿಂತೆಯನ್ ಮೋಹ. ಅದೇ ನೆನಪಿನಲ್ಲಿ ಆ ಪ್ರೀತಿ, ಆ ಸಮರ್ಪಣೆ, ಆ ಭಾವ, ಅದೇ ನೆನಪಿನಲ್ಲಿ ಮತ್ತೆ ಆತ ಅಲ್ಲಿಗೆ ಬರ್ತಾನೆ. ನಾವಿದನ್ನ ತುಂಬಾ ಹಗುರವಾಗಿ ತಗೋಬಾರದು. ಹಗುರವಾಗಿ ತಮಾಷೆಯಾಗಿ ಎಷ್ಟು ಬೇಕಾದ್ರೂ ಇದನ್ನ ಈ ಪ್ರಕರಣವನ್ನು ನಾವು ವಿಮರ್ಶೆ ಮಾಡಬಹುದು. ಆದ್ರೆ ಅಂತತೋಗತ್ವ ಇದೇನು ಅಂದ್ರೆ, ಅವರಿಗದ ಆಶೀರ್ವಾದ, ಅವರಿಗದ ಅನುಗ್ರಹ, ಅವರ ಶುದ್ಧ ಭಕ್ತಿಗೆ, ತಮ್ಮ ನಾಡಿಗಾಗಿ ತಮ್ಮ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಾ ಇದ್ದಾರಲ್ಲ, ಅಷ್ಟು ಪ್ರೀತಿಯಿಂದ ಬಂದಿದ್ದಾರಲ್ಲ ಅವರು, ಅವರ ಆ ಶುದ್ಧ ಭಕ್ತಿಗೆ ಈ ಋಷಿ ಚೇತನ ಒಲಿದಿದೆ ಅನ್ನೋದೇ ತಾತ್ಪರ್ಯ, ಇದರ ಪರಮ ತಾತ್ಪರ್ಯ ಅಂತ. ಅಲ್ಲಿಗೆ ಬರ್ತಾನೆ ಆತ. ಬಂದಾಗ ಇವರೆಲ್ಲ ಸುತ್ತು ಬರೆದ್ರು, ಮತ್ತೆ ಆತನನ್ನ ಬಗೆ ಬಗೆಯ ಗಾಯನ ನರ್ತನಗಳಿಂದ ಪ್ರೀತಿಯಿಂದ ಸಂತೋಷ ಪಡಿಸಿದ್ರು. ಸಂತೋಷ ಪಡಿಸಿ ಆತನಿಗೆ ಋಷಿಶೃಂಗನಿಗೆ ಈ ಬಾಲಕಿಯರೆಲ್ಲ ಹೇಳ್ತಾರೆ, ನಮ್ಮ ಆಶ್ರಮಕ್ಕೆ ನೀನು ಯಾಕೆ ಬರಬಾರದು, ನಿನ್ನ ಆಶ್ರಮಕ್ಕೆ ನಾವು ಬಂದು ನಿನ್ನ ಆತಿಥ್ಯ ಸ್ವೀಕಾರ ಮಾಡಿದಾಗೆ ನೀನ್ ಯಾಕೆ ನಮ್ಮ ಆಶ್ರಮಕ್ಕೆ ಬರಬಾರದು, ಬರ್ಬೇಕಲ್ವಾ, ನಾವು ಬಂದ್ಮೇಲೆ ನೀನು ಕೂಡ ಬರ್ಬೇಕಲ್ವಾ, ನಾವು ಅತಿಥಿ ಸತ್ಕಾರ ಮಾಡ್ಬೇಕಲ್ವಾ. ತತ್ರಾಪ್ಯೇಶಿ ವಿಧಿ ಶ್ರೀಮಾನ್ ವಿಶೇಷೇನ ಭವಿಷ್ಯತಿ, ನಾವು ನಿನ್ನ ಆಶ್ರಮಕ್ಕೆ ಬಂದು ನಿನಗೆ ಮಾಡಿದ ಒಂದು ಇದೆಯಲ್ಲ ಸತ್ಕಾರ ಇದೆಯಲ್ಲ, ಅದು ಬರೀ ಸಣ್ಣದು, ಅಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ತುಂಬಾ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಾವು ಇದಕ್ಕಿಂತ ಎಷ್ಟು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ. ಮಗುವನ್ನು ಬಣ್ಣಿಸುವ ರೀತಿಯಲ್ಲಿ, ಮಗುವನ್ನು ಬಣ್ಣಿಸುವ ರೀತಿಯಲ್ಲಿ ನೀನು ಊಟ ಮಾಡಿದ್ರೆ ಚಂದ್ರನ್ ತಂದು ಕೊಡ್ತೇನೆ ನಿಂಗೆ ಅಂತ ಹೇಳುವ ಹಾಗೆ ಅಂತ. ಒಂದು ರೀತಿ ತಾಯಿತನ ಕೂಡ ಇದೆ ಅಲ್ಲಿ. ಆ ಋಷಿಶೃಂಗರನ್ನ ಮಂತ್ರ ಮುಗ್ಧಗೊಳಿಸಿ ಈ ವಾರಾಂಗನೀಯರು ಕರೆದೊಯ್ತಾರೆ ಅಂಗರಾಜ್ಯಕ್ಕೆ. ತತ್ರ ಜಾನೇಯ ಮಾನೇತು ವಿಪ್ರೇ ತಸ್ಮಿನ್ ಮಹಾತ್ಮನಿ ವವರ್ಷ ಸಹಸಾ ದೇವ. ಆ ಬರಗಾಲದ ಪ್ರದೇಶದಲ್ಲಿ ಯಾವ ಕ್ಷಣದಲ್ಲಿ ಋಷಿಶೃಂಗನ ಪದಾರ್ಪಣವಾಯಿತು ಅದೇ ಕ್ಷಣದಲ್ಲಿ ಮಳೆ ಬಂತಂತೆ. ವವರ್ಷ ಸಹಸಾ ದೇವ, ವಿಳಂಬ ಇಲ್ಲ, ಯಾವುದರಿಂದ ಆಯಿತು ಅಂತ ಸಂಶಯ ಮಾಡುವ ಹಾಗೆ ಇಲ್ಲ. ಪಾದಾರ್ಪಣದ ಮರುಕ್ಷಣದಲ್ಲಿ ವವರ್ಷ ಸಹಸಾ ದೇವ. ಏನದು ಹಾಗ್ಯಾಕಾಯ್ತು ಅಂದ್ರೆ, ಋಷಿಶೃಂಗ ಎಂಥ ಚೇತನ ಅಂದ್ರೆ ಪಂಚಭೂತಗಳು ಕೂಡ ಪ್ರಸನ್ನಗೊಳ್ಳುತ್ತವೆ ಆತನನ್ನು ಕಂಡಾಗ. ಪ್ರಕೃತಿ ಪ್ರಸನ್ನವಾಗ್ತದೆ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಮಳೆ ಇದೆ. ಧರ್ಮರಾಜನ ಬಗ್ಗೆ ಇದೇ ಮಾತನ್ನು ಹೇಳ್ತಾರೆ ಈ ಭೀಷ್ಮರು. ಧರ್ಮರಾಜನ ಹುಡುಕೋದೇ ಹಾಗೆ, ಅಜ್ಞಾತವಾಸದಲ್ಲಿ ಧರ್ಮರಾಜ ಇದ್ದಾಗ ಹುಡುಕ್ಬೇಕಲ್ಲ ಧರ್ಮರಾಜನನ್ನ. ಅದಕ್ಕೆ ಭೀಷ್ಮರು ಹೇಳುವ ಉಪಾಯ ಏನು ಅಂದ್ರೆ, ಅವನು ಎಲ್ಲಿರ್ತಾನೋ ಅಲ್ಲಿ ಮಳೆ ಬೆಳೆ ಚೆನ್ನಾಗಿರ್ತದೆ ಅಂತ. ಧರ್ಮರಾಜ ಇದ್ದಲ್ಲಿ ಅಲ್ಲಿ ಸುತ್ತಮುತ್ತ ಧರ್ಮ ನೆಲೆಸಿರ್ತದೆ, ಅಲ್ಲಿ ಜನರಿಗೆ ಸುಳ್ಳು ಹೇಳಬೇಕು ಅಂತ ಅನ್ಸೋದಿಲ್ಲ, ಕೆಟ್ಟದ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಈ ಲಕ್ಷಣ ಎಲ್ಲಿದೆ ನೋಡಿ, ಅಲ್ಲಿ ಧರ್ಮರಾಜ ಇರ್ತಾನೆ ಅಂತ. ಇಂತಹ ಅಂದ್ರೆ ಧರ್ಮವೇ ತಾನಾಗಿರ್ತಕ್ಕಂಥ ಮಹಾತ್ಮರು ಅವರು ಎಲ್ಲಿರ್ತಾರೋ ಅಲ್ಲಿ ಪ್ರಕೃತಿ ತನ್ನ ಸಹಜತೆಯಲ್ಲಿ ಇರ್ತದೆ. ಕಾಲಕಾಲಕ್ಕೆ ಮಳೆ ಬೆಳಗು ಎನ್ನುವ ಮಳೆ ಬೆಳಗುಳು ಎನ್ನುವಾಗಿರ್ತದೆ. ಪ್ರಕೃತಿ ತನ್ನ ಮರ್ಯಾದೆಯನ್ನು ಮೀರೋದಿಲ್ಲ. ಪ್ರಕೃತಿ ಪ್ರಸನ್ನವಾದರೆ ಬರೋ ಮಳೆಯೇ, ಬೇರಿನೇನೂ ಅಲ್ಲ. ಅಂತ ಮಹಾಪುರುಷನ ಪಾದಾರ್ಪಣೆ ಆದಾಗ ಪಾದ ತೊಳಿಬೇಡ. ಅದು ಪಾದ್ಯ ಅರ್ಘ್ಯ ಆಚಮನ ಅಭಿಷೇಕ ಸ್ನಾನ ಮಾಡಬೇಡ್ವಾ, ಪ್ರಕೃತಿ ಮಾಡುವ ಪೂಜೆ ಇದು ಆ ಮಹಾತ್ಮನಿಗೆ. ಒಮ್ಮೆಲೆ ಎಲ್ಲವನ್ನು ಮಾಡ್ತದೆ ಪ್ರಕೃತಿ. ಅಲ್ಲಿ ಪ್ರಕೃತಿ ವಿಕೃತಿಯಾಗಿರೋಕೆ ಸಾಧ್ಯ ಇಲ್ಲ. ರಾಮನು ರಾಜನಾಗ್ತಿರುವಂತೆಯೇ ಇಡೀ ಸೃಷ್ಟಿಯಲ್ಲಿ ಪರಿವರ್ತನೆಗಳು ಉಂಟಾದ್ವು ಅಂತ ಹೇಳ್ತಾರೆ. ಏನು ಮಾಡಿಲ್ಲ ಅವನು ಅಂತ, ಸಿಂಹಾಸನದಲ್ಲಿ ಬಂದು ಕುಳಿತೊಡನೆಯೇ ಪ್ರಕೃತಿ ಮಂಡಲದಲ್ಲಿ ಪರಿವರ್ತನೆ. ಪ್ರಕೃತಿ ಅತ್ಯಂತ ಸುಮುಖ ಸುಪ್ರಸನ್ನ, ಜೀವಗಳಿಗೆ ಕೇಳಿದ್ದನ್ನೆಲ್ಲ ಕೊಡ್ತದೆ ಪ್ರಕೃತಿ. ನಿತ್ಯ ಪುಷ್ಪಾಹ ನಿತ್ಯ ಫಲಾಹ ತರವಹ ಸ್ಕಂದ ವಿಸ್ತೃತಾಹ. ಹೂ ಮರಗಿಡಗಳಲ್ಲಿ ನಿತ್ಯ ಹೂವು ನಿತ್ಯ ಹಣ್ಣು, ಆ ಋತುವಿನಲ್ಲಿ ಮಾತ್ರ ಅಂತಲ್ಲ ಅಂತ. ಜೀವಗಳಿಗೆ ಬೇಕು ಬೇಕಾದನ್ನು ಕೊಡುವ ಸ್ಥಿತಿ ಪ್ರಕೃತಿಗೆ ಬಂದ್ಬಿಡ್ತದೆ ಆಗ. ಹಾಗಾಗಿ ಹಾಗಾಯ್ತು. ದೊರೆ
ಮುನಿಯನ್ನ ಹರ್ಷಪೂರ್ಣನಾಗಿ ವಿನಯಪೂರ್ಣನಾಗಿ ಸ್ವಾಗತ ಮಾಡ್ತಾನೆ, ಅರಮನೆಗೆ ಕರ್ಕೊಂಡು ಹೋಗ್ತಾನೆ, ಸತ್ಕಾರ ಮಾಡ್ತಾನೆ. ಮಗನಿಗೂ ಹಿಂದಿಂದ ಬಂದ ತಂದೆಗೂ, ತಂದೆಗಂತೂ ತಂದೆ ಬರುವಾಗ ದಾರಿಯಲ್ಲಿ ಬಹಳ ಸಿಟ್ಟಿಂದ ಬರ್ತಾ ಇದ್ದಿದ್ದಲ್ವಾ ವಿಭಾಂಡಕ, ಈ ಅಂಗರಾಜ್ಯವನ್ನು ಧ್ವಂಸ ಮಾಡ್ತೇನೆ ಅಂತ. ದಾರಿಯಲ್ಲಿ ಅತ್ತ ಇತ್ತ ಗೋವುಗಳ ಮುಂದೆ ಸಮೃದ್ಧವಾಗಿರ್ತಕ್ಕಂತ ಹೊಲ, ಇವರಿಗೆ ವಿಭಾಂಡಕರನ್ನು ಉಪಚರಿಸರು, ಕಾಲುಗೊಬ್ಬ ಕೈಗೊಬ್ಬ ದಾರಿ ತುಂಬ. ಇದು ಯಾರದ್ದು ವ್ಯವಸ್ಥೆ ಏನು ಅಂತ ಕೇಳಿದ್ರೆ, ನಿಮ್ಮ ಮಗನದ್ದು, ಇದೆಲ್ಲ ನಿಮ್ಮ ಮಗನದ್ದು, ಈ ಗದ್ದೆ ನಿಮ್ಮ ಮಗನದ್ದು, ಈ ಗೋವುಗಳಲ್ಲಿ ನಿಮ್ಮ ಮಗನದ್ದು, ಅಲ್ಲಿಂದ ಇಲ್ಲಿ ಬರೋವರೆಗೆ ಅಕ್ಕ ಅತ್ತ ಇತ್ತ ಒಳ್ಳೇದೇನಿತ್ತು ಎಲ್ಲ ನಿಮ್ಮ ಮಗ. ಇಲ್ಲಿ ಅರಮನೆ ಬರೋ ಹೊತ್ತಿಗೆ ಶಾಂತ ಆಗಿಬಿಟ್ಟಿತ್ತು, ಪೂರ್ತಿ ಶಾಂತ ಆದ ಅರಮನೆಗೆ ಬಂದಾಗ. ಯಾಕೆ ಅಂದ್ರೆ ವಿಭಾಂಡಕರು ಶಾಂತರಾದ್ರು, ಯಾಕೆ ಅಂದ್ರೆ ದೊರೆಗೆ ಮಗಳು ಶಾಂತಾಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ತಯಾರಿ ನಡೆದಿತ್ತಲ್ಲಿ ವಿಭಾಂಡಕರ ಮಗನಿಗೆ, ಋಷ್ಯಶೃಂಗನಿಗೆ. ಹಾಗಾಗಿ ಶಾಂತಾಂ ಶಾಂತೇನ ಮನಸ ಕನ್ಯಾಂ ದತ್ವ ಯಥಾವಿಧಿ, ತನ್ನ ಮಗಳು ಶಾಂತೆಯನ್ನು ಶಾಂತ ಮನಸ್ಸಿನಿಂದ ಸುಲಭ ಕೊಡೋದು. ರಾಜ ತನ್ನ ಮಗಳನ್ನ ಕೊಟ್ಟಿದ್ದು ಯಾರಿಗೆ? ಒಬ್ಬ ಋಷಿಪುತ್ರನಿಗೆ, ಒಬ್ಬ ತಪಸ್ವಿಗೆ. ಅಷ್ಟೈಶ್ವರ್ಯ ಉಂಟ, ಸಾಮ್ರಾಜ್ಯಪತಿಯ ಏನು, ಅಲ್ಲಿ ಏನಿದೆ ಗಡ್ಡೆ ಗಣಸು ಇರುವಂತ ಆಶ್ರಮ ಮತ್ತೇನು ಇಲ್ಲ ನೋಡಿ ಅಲ್ಲಿ. ಅಂತವನಿಗೆ ಕೊಡಬೇಕಾದ್ರೆ ನಾವೇ ನೋಡ್ತೇವೆ ನೋಡಿ, ನಮ್ಮ ಮಗಳನ್ನ ಕೊಡಬೇಕಾದ್ರೆ ಸಂಬಳ ಎಷ್ಟು ಬರ್ತೇನೆ ಅಂತ ಮೊದಲು ವಿಚಾರಿಸ್ತೇವೆ ನಾವು. ಹೌದಾ ಅಲ್ವ? ಮನೆ ಹೇಗಿದೆ ಅಂತ ನೋಡ್ತೇವೆ, ಮನೆ ನೋಡಕ್ಕೆ ಕಾರ್ಯಕ್ರಮ ಅಂತ ಉಂಟು ಅಂತ. ಹೀಗಿದೆ ನಮ್ಮ ಪರಿಸ್ಥಿತಿ. ಹಾಗಿರುವಾಗ ರಾಜ ತನ್ನ ಮಗಳನ್ನು ಕೊಡಬೇಕು ಅಂದ್ರೆ ನಮ್ಮ ಸ್ವಲ್ಪ ಅವರ ಅಂತಸ್ತು ಐಶ್ವರ್ಯ ನೋಡಬೇಕೋ ಬೇಡವೋ, ಏನಿಲ್ಲ, ಮಗಳನ್ನು ಕೊಟ್ಟಿದ್ದಾನೆ ಋಷಿಪುತ್ರನಿಗೆ, ಮಗಳನ್ನು ಕೊಟ್ಟಿದ್ದಾನೆ ಸರಿ ಇದೆ. ಯಾಕೆ ಅಂದ್ರೆ ರಾಜ್ಯದ ಬರಗಾಲ ನೀಗಿದೆ ಅವನು, ಅವನಿಗೆ ಏನು ಕೊಟ್ಟರು ಕಡಿಮೆ. ಹಾಗಾಗಿ ತನ್ನ ಮಗಳನ್ನೇ ಕೊಡ್ಲಿಕ್ಕೆ ದಶರಥ, ಅವನು ರೋಮಪಾದ ಸಿದ್ಧನಾದ, ಆಕೆ ಕೂಡ ಸಿದ್ಧಳಾಗ್ತಾಳೆ ನೋಡಿ. ಅವ್ರು ಹೆಣ್ಮಕ್ಳು ಕೂಡ ಹೇಗಿದ್ರು ನೋಡಿ, ಅವತ್ತಿನ ಕಾಲದ ಹೆಣ್ಮಕ್ಳು ಅವ್ರ ಮನಸ್ಥಿತಿ ನೋಡಿ, ಅವ್ರು ಒಪ್ಪಕಲ, ಅವ್ರ ಮನಸ್ಸು ಒಪ್ಪಕಲ, ಆಕೆ ಸಂತೋಷವಾಗಿ ಉರಿಸ್ತಾಳೆ ಋಷ್ಯಶೃಂಗರನ್ನ. ಇದನ್ನು ಕಂಡ ವಿಭಾಂಡಕರಿಗೂ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಸ್ವಲ್ಪ ಕಾಲ ಇಲ್ಲ ಇದ್ದು ಬಾ, ತೊಂದರೆ ಇಲ್ಲ ಅಂತ ಹೇಳಿ ಆಶ್ರಮಕ್ಕೆ ಅವ್ರು ಮರಳಿದ್ದಾರೆ ವಿಭಾಂಡಕರು. ಒಂದು ಕ್ಷಣ ಬಿಟ್ಟಿಲ್ಲದೆ ಇದ್ದಂತ ಒಂದು ಸಂಬಂಧ ಅಲ್ಲಿವರೆಗೂ ಮಹಾಭಾರತ ಪ್ರಸ್ತಾಪ ಇದೆ. ಆವರೆಗೆ ಅಪ್ಪ ಮಗ ಒಂದು ಕ್ಷಣ ಬಿಟ್ಟಿದ್ದಿದ್ದಿಲ್ಲ. ಎಷ್ಟು ಅಂದ್ರೆ ಕೊರತೆ ನೀಗಿಸುವ ಶಕ್ತಿ ಯಾವ ಪ್ರಮಾಣದಲ್ಲಿದೆ ನೋಡಿ ಅಂತ. ಅಂಗರಾಜ್ಯದಲ್ಲಿ ಮಳೆ ಕೊರತೆ ಎಷ್ಟು ದೊಡ್ಡದ್ದು, ಅದನ್ನು ನೀಗಿಸುವ ಶಕ್ತಿ ಇದೆ ನೋಡಿ. ಇನ್ನೊಂದು ಮಾತನ್ನು ಅರ್ಥ ಮಾಡ್ಕೋಬೇಕು ನಾವು, ಕೇವಲ ವ್ಯವಹಾರ ಜ್ಞಾನ ಅದೇ ಎಲ್ಲವೂ ಅಲ್ಲ ಅಂತ. ಇವತ್ತು ವ್ಯವಹಾರ ಜ್ಞಾನ ಬೇಕು, ನಾವು ಬೇಡ ಅಂತ ಹೇಳೋದಿಲ್ಲ, ಅದಕ್ಕೆ ಅತಿಶಯ ಪ್ರಾಮುಖ್ಯ. ನಮ್ಮ ಇಡೀ ವಿದ್ಯಾಭ್ಯಾಸ ವ್ಯವಹಾರ ಜ್ಞಾನ ಆಗಿಬಿಟ್ಟಿದೆ ಇವತ್ತು. ಆಧುನಿಕ ವಿದ್ಯಾಭ್ಯಾಸ ಇದೆಯಲ್ಲ, ಪೂರ್ತಿ ವಿದ್ಯಾಭ್ಯಾಸ ವ್ಯವಹಾರ ಜ್ಞಾನ ಮಾತ್ರ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಜೀವನ ಮೌಲ್ಯಗಳು ಇಲ್ಲ, ಅಧ್ಯಾತ್ಮ ಮೊದಲೇ ಇದೆ, ಅದು ಇವತ್ತಿನ ವಿದ್ಯಾಭ್ಯಾಸ. ನಿಜವಾದ ವಿದ್ಯಾಭ್ಯಾಸ ಯಾವುದು ಅಂದ್ರೆ ಅಲ್ಲಿ ಜೀವನ ಮೌಲ್ಯಗಳು ಮತ್ತು ಅಧ್ಯಾತ್ಮ, ಅದು ಅದರ ಮೂಲಾಧಾರ ಅಂತ. ಪೂರಕವಾಗಿ ವ್ಯವಹಾರ ಜ್ಞಾನ ಹೊರತು ಅದೇ ವಿದ್ಯಾಭ್ಯಾಸ ಅಲ್ಲ ಅಂತ. ಋಷ್ಯಶೃಂಗರಲ್ಲಿ ಅದಿತ್ತು. ಹಾಗಾಗಿ ನೋಡಿ ವ್ಯವಹಾರ ಜ್ಞಾನ ಎಷ್ಟಿದ್ರೇನು, ಅಂಗರಾಜ್ಯದಲ್ಲಿ ಯಾರಿಗೂ ಬರಗಾಲವನ್ನು ನೀಗಿಸುವ ಶಕ್ತಿ ಇರಲಿಲ್ಲ ನೋಡಿ. ಕೊನೆಗೆ ವ್ಯವಹಾರ ಜ್ಞಾನ ಏನೂ ಇಲ್ಲರೋನೋ ಬೇಕಾಯ್ತು. ವಿದ್ಯೆ ಪೂರ್ತಿಯಾಗಿದೆ ಆದರೆ ತಪಸ್ಸು ಪೂರ್ತಿಯಾಗಿದೆ. ಈ ಕಥೆಯನ್ನ ದಶರಥನಿಗೆ ಹೇಳಿದ ಸುಮಂತ್ರ ಮುಂದುವರೆದು ಹೇಳ್ತಾನೆ, ಮುಂದಿನ ಕಥೆ ನಿಮ್ಮದು ಅಂತ. ದೇವಸಭೆಯಲ್ಲಿ ಸನತ್ ಕುಮಾರರು ಋಷಿಗಳಿಗೆ ಕಥೆಯನ್ನು ಹೇಳಿದ್ದಾರೆ, ಈ ಋಷಿಶೃಂಗರ ಕಥೆಯನ್ನು ಹೇಳಿದ್ದಾರೆ, ಎರಡು ಕಥೆ ಹೇಳಿದ್ದಾರೆ. ಒಂದು ಕಥೆ ಅಂಗರಾಜ್ಯದ್ದು, ನಿಮ್ಮ ಸಖನೆ ದೊರೆಯಲ್ಲಿ ರೋಮಪಾದ, ಇನ್ನೊಂದು ಕಥೆ ನಿಮ್ಮದೇ. ಏನಂತೆ, ಏನು ಹೇಳಿದ್ದು ಋಷಿಶೃಂಗರು ಸನತ್ ಕುಮಾರರು ಅಂದ್ರೆ, ಇಕ್ಷ್ಮಾಕೂಣಾಂ ಕುಲೇ ಜಾತೋ ಭವಿಷ್ಯತಿ ಸುಧಾರ್ಮಿಕ ರಾಜಾ ದಶರಥೋ ನಾಮ ಶ್ರೀಮಾನ್ ಸತ್ಯಪ್ರತಿಷ್ಠವ. ಇಕ್ಷ್ವಾಕು ವಂಶದಲ್ಲಿ ಸುಧಾರ್ಮಿಕನಾದ ದಶರಥ ಎಂಬ ಚಕ್ರವರ್ತಿ ಮುಂದೆ ಹುಟ್ಟಿ ಬರ್ತಾನೆ. ಅವನಿಗೂ ಅಂಗರಾಜನಿಗೂ ಸಖ್ಯ ಇರ್ತದೆ. ಅಂಗರಾಜೇನ ಸಖ್ಯಂಚ ತಸ್ಯ ರಾಜ್ಯೋ ಭವಿಷ್ಯತಿ ಕನ್ಯಾಚಾಸ್ಯ ಮಹಾಭಾಗ ಶಾಂತಾ ನಾಮ ಭವಿಷ್ಯತಿ. ಚರ್ಚೆ ಇದೆ ಸ್ವಲ್ಪ, ಶಾಂತ ನಿಜವಾಗಿ ಯಾರ ಮಗಳು ಅನ್ನೋ ಬಗ್ಗೆ ರಾಮಾಯಣದಲ್ಲಿ ತುಂಬಾ ಚರ್ಚೆ ಇದೆ. ರಾಮಾಯಣ ಮತ್ತು ವ್ಯಾಖ್ಯಾನಕಾರರು ತುಂಬಾ ಚರ್ಚೆ ಇದೆ. ದಶರಥನ ಮಗಳು ನಿಜವಾಗಿ ಶಾಂತ,
ಆತ ತನ್ನ ಸ್ನೇಹಿತ ರಮಪಾದನಿಗೆ ದತ್ತು ಕೊಟ್ಟಿದ್ದ, ಆತನ ಮಗಳಾಗಿದ್ಲು, ರಮಪಾದನ ಮಗಳಾಗಿದ್ಲು ಅಂತನ್ನುವ ಒಂದು ವಾದ ಇದೆ. ಪುತ್ರಸ್ತು ಸ್ವಂಗರಾಜಸ್ಯ ರಮಪಾದ ಯತಿಶ್ರುತ ತಂಸ ರಾಜ ದಶರಥೋ ಗಮಿಷ್ಯತಿ ಮಹಾಯಶ. ಈ ಅಂಗರಾಜನನ್ನು ಆಶ್ರಯಿಸಿ, ತನ್ನ ಸ್ನೇಹಿತ ಅಂಗರಾಜನನ್ನು ಆಶ್ರಯಿಸಿ ದಶರಥನು ಋಷ್ಯಶೃಂಗರನ್ನ ಕರ್ಕೊಂಡು ಬರ್ತಾನೆ ಅಯೋಧ್ಯೆಗೆ. ಶಾಂತಾಭರ್ತ, ಆ ಶಾಂತೆಯ ಪತಿ ಋಷ್ಯಶೃಂಗ, ಅವರು ಅಯೋಧ್ಯೆಗೆ ಬಂದು ಯಜ್ಞವನ್ನು ನಡೆಸಿದಾಗ ದಶರಥನಿಗೆ ಮಕ್ಕಳಾಗ್ತವೆ, ದಶರಥನ ಕುಲ ಬೆಳೀತದೆ. ಹೀಗೆ ಸನತ್ಕುಮಾರರು ಮೊದಲೇ ಹೇಳಿದ್ರು. ವಿಜ್ಞಾನ ಎಷ್ಟು ಮುಂದುವರೆದರೂ ಇಷ್ಟು ಮುಂದುವರೆದಿಲ್ಲ. ವಿಜ್ಞಾನದ ಪ್ರಯೋಜನ ಏನೆಲ್ಲ ಇದ್ರೂ ಇಂಥ ಪ್ರಯೋಜನಗಳಿಲ್ಲ ವಿಜ್ಞಾನಕ್ಕೆ. ಇಂಥದ್ದೆಲ್ಲ ಇತ್ತು ಒಂದು ಕಾಲದಲ್ಲಿ, ಇರೋದನ್ನು ನಾವು ಕಾಣುತ್ತೇವೆ. ಮುಂದಾಗುವುದನ್ನು ಮೊದಲೇ ತಿಳ್ಕೊಳ್ತಕ್ಕಂಥ ಶಕ್ತಿ, ಅದಕ್ಕೆ ತುಂಬಾ ದೊಡ್ಡ ತಪಸ್ಸು ಬೇಕು. ತಪಸ್ಸು ಅನ್ನೋದು ಕಡಿಮೆ ಇವತ್ತು ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ. ಸನತ್ ಕುಮಾರ್ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಯಜ್ಞ ನೆರವೇರಿ ದಶರಥನಿಗೆ ನಾಲ್ಕು ಮಕ್ಕಳಾಗ್ತಾರೆ ಅಂತ ಅಲ್ಲಿವರೆಗೂ ಹೇಳಿದ್ದಾರೆ ಅವರು. ಪುತ್ರಾಶ್ಚಾಸ್ತ್ರ ಭವಿಷ್ಯಂತಿ ಚತ್ವಾರಃ ಅಮಿತ ವಿಕ್ರಮಾಹ. ಅಮಿತ ವಿಕ್ರಮಿಗಳಾಗಿರ್ತಕ್ಕಂಥ ವಂಶ ಪ್ರತಿಷ್ಠಾನಕರಾಹ, ಇಕ್ಷ್ವಾಕು ವಂಶವನ್ನ ನೆಲೆಗೊಳಿಸ್ತಕ್ಕಂಥ ನಾಲ್ವರು ಮಹಾಪುರುಷರು ಪುತ್ರರಾಗಿ ದಶರಥನಿಗೆ ಉದಯಿಸ್ತಾರೆ. ಇದು ಯಾವಾಗ ಹೇಳಿದ್ದು? ದೇವಯುಗದಲ್ಲಿ ಹೇಳಿದ್ದು. ದೇವಯುಗ ಅಂದ್ರೆ ಯಾವುದು? ಈಗಿನ ತ್ರೇತಾಯುಗದ ಹಿಂದೆ ಕೃತಯುಗ ಬಂದಿದೆಯಲ್ಲ, ಅದಲ್ಲ, ನಾಲ್ಕು ಯುಗ ಹಿಂದೆ. ಮತ್ತು ಕೂಡ ಚತುರ್ಯುಗೇನ ಪ್ರಾಕ್ತನ ಚತುರ್ಯುಗದ ಆದಿಯಲ್ಲಿ ಬರುವ ಸತ್ಯಯುಗ ಅಂತ, ಅಷ್ಟು ಹಿಂದೆ ಸನತ್ ಕುಮಾರರು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನನಗಿರುವ ಮಾಹಿತಿಯ ಪ್ರಕಾರ, ನನಗೆ ಋಷಿಗಳ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು, ಕರ್ಣಾಕರ್ಣಿಕೆಯ ಪರಂಪರೆಯಿಂದ ಯಾವುದೋ ಋಷಿಗಳ ಮೂಲಕವಾಗಿ ಸುಮಂತ್ರನನ್ನು ತಲುಪಿದೆ ಅದು. ನನ್ನ ಬಳಿ ಈ ಮಾಹಿತಿ ಇದೆ, ಈ ಜ್ಞಾನ ಇದೆ. ನನ್ನ ಪ್ರಕಾರ ನೀವು ಯಜ್ಞ ಮಾಡೋದು ಸರಿ ಇದೆ, ಆದರೆ ನೀವು ಅಂಗರಾಜ್ಯಕ್ಕೆ ಹೋಗಿ ರೋಮಪಾದನನ್ನು ಯಾಚಿಸಿ ಋಷಿಶೃಂಗರನ್ನು ಕರ್ಕೊಂಡು ಬಂದು ಯಜ್ಞ ಮಾಡಬೇಕು, ಆಗಲೇ ಮಕ್ಕಳಾಗುವಂಥದ್ದು. ಇದನ್ನು ಮೊದಲೇ ಹೇಳಬಹುದಿತ್ತಲ್ಲ ಸುಮಂತ್ರ, ಮೊದಲೇ ಯಾಕೆ ಹೇಳಿಲ್ಲ ಇದನ್ನ? ಅಂದ್ರೆ ಇನ್ಯಾವುದೋ ಹೇಳಿಸ್ತಾ ಇದೆ ಅಷ್ಟೇ ಅರ್ಥ ಅದಕ್ಕೆ. ಇನ್ಯಾವುದೋ ಸೂತ್ರವನ್ನು ಹಿಡಿದು ಆಡಿಸ್ತಾ ಇದೆ, ಅದು ಇಲ್ಲಿವರೆಗೂ ತಡೆದಿದೆ ಸುಮಂತ್ರ ಮಾತಾಡದಂತೆ. ಈಗ ಆ ತಡೆಯನ್ನ ಕಳಚಿ ಹರಿಬಿಟ್ಟಿದೆ. ಮತ್ತೂ ಸಂತೋಷ ಆಯ್ತು ದಶರಥನಿಗೆ. ದೈವಪ್ರೇರಣೆ, ದೈವಾನುಮತಿ ಇದೆ, ಸನತ್ ಕುಮಾರರ ಮನಸ್ಸು ಉಳ್ಳಾಗೋದಿಲ್ಲ. ಹೊರಡ್ಬಿಟ್ಟ, ತಡೆದು ಹೊರಡಲಿಲ್ಲ. ವಸಿಷ್ಠರ ಬಳಿ ಹೋಗ್ತಾನೆ. ಹೀಗೆ ಹೇಳಿದಾನೆ ಸುಮಂತ್ರ, ನನಗೂ ಸರಿ ಅನಿಸಿದೆ, ಅದು ತುಂಬಾ ಸಂತೋಷ ಆಗಿದೆ, ಹೋಗ್ಲಾ ಅಂತ ವಸಿಷ್ಠರನ್ನ ಮತ್ತೆ ಕೇಳ್ತಾನೆ. ಸುಮಂತ್ರಸ್ಯ ವಚಶ್ರುತ್ವ ಹೃಷ್ಟೋ ದಶರಥೋ ಅಭವತ್. ಸುಮಂತ್ರನ ಮಾತು ಕೇಳಿ ದಶರಥನಿಗೆ ಪರಮಾನಂದವಾಯಿತು. ಆದರೆ ಅನುಮಾನ್ಯ ವಸಿಷ್ಠಂಚ, ವಸಿಷ್ಠರನ್ನು ಒಂದು ಮಾತು ಕೇಳಿ ಅವರ ಅನುಮತಿಯನ್ನು ಪಡ್ಕೊಂಡು, ಅನುಮಾನ್ಯ ಅವರ ಅನುಮತಿಯನ್ನು ಪಡ್ಕೊಂಡು ಮತ್ತೆ ಹೊರಟ ರೋಮಪಾದನಲ್ಲಿಗೆ. ಹೇಗೆ ಹೊರಟ? ಸಾಂತಃಪುರ ಸಹಾಮಾತ್ಯ, ಅಂತಃಪುರವೆಲ್ಲ ಹೊರಟಿದೆ ಅವರ ಜೊತೆಯಲ್ಲಿ, ಅಮಾತ್ಯರೆಲ್ಲ ಹೊರಟಿದ್ದಾರೆ. ಪ್ರಜೆಯು ಎತ್ತ ಸದ್ವಿಜ, ಮೆರವಣಿಗೆ ಹೊರಟ ಹೊರಟಿದ್ದಾನೆ. ಯಾಕೆಂದ್ರೆ ಸಖ್ಯ ಆಗಿದೆ ಅವರಿಬ್ಬರದ್ದು, ರೋಮಪಾದ ಮತ್ತು ಅಂಗರಾಜ ದಶರಥರ ಪ್ರೀತಿ ಆಗಿದೆ. ಅವನು ಕೇಳೇ ಕೇಳ್ತಾನೆ ರೋಮಪಾದ ಅಂತ, ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಅವ್ರು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾನೆ ಅವನು. ಆ ಪ್ರಶ್ನೆಯೇ ಬೇಡ ಅನ್ನೋ ಕಾರಣಕ್ಕೆ ಯಾರ್ಯಾರನ್ನು ಕೇಳಬಹುದು ಅವರೆಲ್ಲರನ್ನು ಕರ್ಕೊಂಡೇ ಹೊರಟಿದ್ದಾನೆ. ದೊಡ್ಡ ಬಳಗ, ವನಗಳನ್ನು ನದಿಗಳನ್ನು ದಾಟಿ 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 ಪ್ರಯಾಣ ಮಾಡಿ ಮಾಡಿ ಅಂಗರಾಜ್ಯವನ್ನು ಸೇರ್ತಾರೆ, ಅಂಗರಾಜನನ್ನು ಸೇರ್ತಾನೆ. ಬಳಿಕ ದಶರಥ ಅಲ್ಲಿ ಅರಮನೆಯಲ್ಲಿ ಸಿಂಹಾಸನದಲ್ಲಿ ಶೋಭಿಸುವ ರೋಮಪಾದ ಸಮೀಪದಲ್ಲಿಯೇ ಪ್ರಜ್ವಲಿಸುವ ಅಗ್ನಿಯಂತೆ ಕಂಗೊಳಿಸುವ ಋಷ್ಯಶೃಂಗರು ಇಬ್ಬರನ್ನು ಕೂಡ ದರ್ಶನ ಮಾಡ್ತಾನೆ. ಅಂಗರಾಜನಿಗೆ ಅಪಾರ ಸಂತೋಷವಾಯಿತು. ಅಪರೂಪದಲ್ಲಿ ಅಪರೂಪ, ಪರಮಸಖ ಬಂದಿದ್ದಾನೆ, ಸಂತೋಷವಾಯಿತು. ಸತ್ಕರಿಸ್ತಾನೆ ದಶರಥನನ್ನ, ಮತ್ತೆ ಋಷ್ಯಶೃಂಗರಿಗೆ ವಿವರಣೆ ಕೊಡ್ತಾನೆ ಯಾರು ಬಂದವರು ಅಂತ. ಸಖ್ಯಂ ಸಂಬಂಧ ಕಂಚಯ್ಯವ, ಸಖ್ಯವನ್ನು ಹೇಳ್ತಾನೆ, ಸಂಬಂಧವನ್ನು ಹೇಳ್ತಾನೆ. ಹೃದಯ ಬಂಧುವು ಇದೆ ಮತ್ತು ಕರುಳ ಬಳ್ಳಿಯ ಬಂಧುವು ಕೂಡ, ರಕ್ತ ಸಂಬಂಧ ಕೂಡ ಕರುಳ ಬಳ್ಳಿಯ ಬಂಧು ಕೂಡ ಇದೆ ಅನ್ನೋದನ್ನ
ಹೇಳ್ತಾನೆ ಅಂಗರಾಜ. ಇಲ್ಲಿ ಮತ್ತೆ ವ್ಯಾಖ್ಯಾನಕರು ಚರ್ಚೆ ಮಾಡಿದ್ದಾರೆ ಇಲ್ಲಿ ಕೂಡ ಅಂತ. ಅದು ಸಂಬಂಧ ಅಂದ್ರೆ ಏನು, ಶಾಂತಿ ನಿಜವಾಗಿ ದಶರಥನ ಮಗಳು ದತ್ತು ಕೊಡಲ್ಪಟ್ಟಳು ಇಲ್ಲಿಗೆ, ಅದೇ ಸಂಬಂಧ ಎನ್ನುವ ಒಂದು ವಾದ ವಾದ ಅದು ಅದು ಸತ್ಯವೋ ಅಲ್ವೋ ಅನ್ನೋದನ್ನು ನಿನ್ನ ಕೂಡ ವಿಮರ್ಶೆಗೆ ಯೋಗ್ಯ ಅದು ಅಂತ. ಅಲ್ಲೇ ವಾಸ ಮಾಡಿದ, 7-8 ದಿನ ವಾಸ ಮಾಡಿದ ಅಲ್ಲೇ ಈ ದಶರಥ. ಎಂತ ಅಂತಿಲ್ಲ, 7-8 ದಿನ ಅಲ್ಲೇ ವಾಸ ಮಾಡಿದಾನೆ. ಈ ರೋಮಪಾದನಿಗೆ ನೀನು ಯಾಕೆ ಬಂದ, ಯಾಕೆ ಇಲ್ಲಿದ್ದಾನೆ, ಏನು ವಿಷಯ ಒಂದೂ ಗೊತ್ತಿಲ್ಲ, ಯಾಕೆ ಬಂದ ಅಂತ ಕೇಳೋ ಹಾಗೂ ಇಲ್ಲ. ಪಚಿತಿ ನೋಡಿ ಅಂತ ದಶರಥನಿಗೆ ಕೇಳೋದಕ್ಕೆ ಕೇಳಲೋ ಬಿಡ್ಲೋ, ಯಾವಾಗ ಕೇಳಲಿ ಮುಹೂರ್ತ ಯಾವುದು ಕೇಳೋದಕ್ಕೆ ಇಲ್ಲ ಅಂತ ಆಗ್ಬಾರ್ದಲ್ಲ ಬಂದ ಕಾರ್ಯ, ಅದರ ಮೇಲೆ ವಂಶದ ಮುಂದುವರಿಕೆ ನಿಂತಿದೆ. ಹಾಗಾಗಿ ದಶರಥನು ಕೂಡ ಬಹಳ ಅಳೆದು ಸುರಿದು ಹೊಯ್ದು ಎಲ್ಲ ಮಾಡಿದಾನೆ. 7-8 ದಿನ ಕಳೆದ ಮೇಲೆ ಅಂತೂ ಒಂದು ದಿನ ಕೇಳ್ದ ಅಂತಾಯ್ತು. ಸ್ವತಃ ಅವನಿಗೆ ಶಾಸ್ತ್ರ ಎಲ್ಲ ಗೊತ್ತು ದಶರಥನಿಗೆ. ಈ ಸಾಮಾನ್ಯ ಪ್ರಶ್ನೆ ಒಂದಿದೆ ಯಾವಾಗಲೂ, ವಸಿಷ್ಠರು ಮುಹೂರ್ತ ಇಟ್ರಲ್ಲ ರಾಮನ ಪಟ್ಟಾಭಿಷೇಕಕ್ಕೆ, ಅದು ಯಾಕೆ ತಪ್ಪು ಹೋಯ್ತು ಅಂತ ವಸಿಷ್ಠರ ಬಗ್ಗೆ ಪ್ರಶ್ನೆ ಮಾಡೋರು ಇವತ್ತು ಕೂಡ ಇದ್ದಾರೆ. ವಸಿಷ್ಠರ ಮುಹೂರ್ತ ಇಟ್ಟ ಮೇಲೆ ಯಾಕೆ ತಪ್ಪೋಯ್ತು? ಮೊದಲು ಮಾತು ವಸಿಷ್ಠ ಇಟ್ಟ ಮುಹೂರ್ತವೇ ಅಲ್ಲ, ಇವನೇ ಇಟ್ಟ ಮುಹೂರ್ತ, ದಶರಥನೇ ಇಟ್ಟ ಮುಹೂರ್ತ ಅದು. ನೀವಲ್ಲಿ ಹೋಗಿ ನೋಡಿ ಅಯೋಧ್ಯಾಕಾಂಡದಲ್ಲಿ ಇವನೇ ಹೇಳೋದು, ನಾಳೆ ಮುಹೂರ್ತ ಚೆನ್ನಾಗಿದೆ ನಾಳೆ ಪಟ್ಟಾಭಿಷೇಕ ಮಾಡೋಣ ಅಂತ. ದಶರಥನೇ ವಸಿಷ್ಠರಲ್ಲ ಅದು. ಇನ್ನೊಂದು, ವಸಿಷ್ಠರಾದ್ರೂ ಮುಹೂರ್ತ ಇಟ್ಟರೆ ಏನರ್ಥ ಅದಕ್ಕೆ, ಈ ಕಾಲ ಈ ಮುಹೂರ್ತ ಚೆನ್ನಾಗಿದೆ ಅಂತ. ಇಲ್ಲಿ ಗ್ರಹಯೋಗ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ, ಆ ಕಾರ್ಯಕ್ಕಿದ್ದು ಪ್ರಶಸ್ತ ಕಾಲ ಅಂತ ಅಷ್ಟೇ ಅರ್ಥ ಹೊರತು ಅದು ಜ್ಯೋತಿಷ್ಯ ಅಲ್ಲ. ಈ ಹೊತ್ತಿನಲ್ಲಿ ಪಟ್ಟಾಭಿಷೇಕ ಆಗ್ತದೆ ರಾಮನಿಗೆ ಅಂತ ಹೇಳಲಿಲ್ಲ, ಅದಲ್ಲ ಅದು. ಯಾವ ಕಾರ್ಯಕ್ಕೆ ಯಾವ ಕಾಲ ಯೋಗ್ಯ ಎನ್ನುವ ವಿವೇಚನೆ ಮಾತ್ರ ಅದು ಅಂತ. ಅದೆಲ್ಲ ಅರ್ಧಂಬರ್ಧ ನಮಗೆ ಗೊತ್ತಿರೋದ್ರಿಂದ ಏನಾದರೂ ನಾವು ಕಾಮೆಂಟ್ ಮಾಡೋದು, ವಸಿಷ್ಠರ ಮೇಲೂ ಕಾಮೆಂಟ್ ಮಾಡೋದು. ಇವನು ಯಾರು ಅಂತಿಲ್ಲ ಈ ಕಾಮೆಂಟ್ ಮಾಡೋನು. ಇವನಿಗೇನು ಜ್ಯೋತಿಷ್ಯ ಗೊತ್ತಿದೆ, ಇವನಿಗೇನು ಮುನಿಗಿಂದ ಏನು ಗೊತ್ತು, ವಸಿಷ್ಠರು ಅಂದ್ರೆ ಏನು ಗೊತ್ತು, ವಸಿಷ್ಠರ ಬಗ್ಗೆ ಒಂದು ಅಂದ್ರೆ ನಾವು ಏನೂ ತಿಳಿದೇ ನಾವು ಮಾತಾಡ್ತೇವಲ್ಲ ಅದಕ್ಕೆ ನಾವು ಹೇಳೋದು ಅಂತ. ಸರಿಯಾಗಿ ಅಧ್ಯಯನ ಮಾಡಿದ ಮೇಲೆ ಒಂದು ಮಾತಾಡಿದ್ರೆ ವಿಷಯ ಬೇರೆ, ಅದು ಇದು ಏನೂ ಇಲ್ಲ ಅಂತ. ಎ ಬಿ ಸಿ ಡಿ ಗೊತ್ತಿಲ್ಲ, ವಸಿಷ್ಠರು ಹಾಗೆ ಮಾಡಿ ಹೀಗೆ ಯಾಕಾಯ್ತು ಅಂತ. ಹಾಗಂತ ಇವನೇನು ಮುಹೂರ್ತ ಕೇಳೋದು ಬಿಡೋದಿಲ್ಲ, ಮುಹೂರ್ತ ಕೇಳಕ್ಕೆ ಇಡ್ತಾನೆ ಇವನು. ಒಂದು ಮಾತು ವಸಿಷ್ಠರ ಮೇಲೆ ಇರಲಿ ಅಂತ ನೋಡೋದು ಅದು ಅಂತ. ಹಾಗಲ್ಲ, ಅದು ಇವನಿಗೆ ಜ್ಞಾನ ಇದೆ. ಹಾಗಾಗಿ ಬಹುಶಃ ಅದೆಲ್ಲ ನೋಡಿದ್ನ ಮಾಡಿದ್ನ ಏನೋ. ಅಂತೂ 7-8 ದಿನ ಕಳೆದ ಮೇಲೆ ಅಂಗರಾಜನಲ್ಲಿ ಧೈರ್ಯ ಮಾಡಿ ಕೇಳ್ದ. ಏನ್ ಕೇಳಿದ? ಶಾಂತ ತವ ಸುತಾರಾಜನ್ ಸಹ ಭರ್ತ್ರಾ ವಿಶಾಂತತೆ ಮದೀಯಂ ನಗರಂ ಯಾತು ಕಾರ್ಯಮ್ಯ ಮಹದುದ್ಯತಂ. ನಿನ್ನ ಮಗಳು ಶಾಂತೆ, ಆಕೆಯನ್ನು ನನ್ನಲ್ಲಿಗೆ ಕಳಿಸ್ಕೊಡ್ತೀಯ ಅಯೋಧ್ಯೆಗೆ ಪತಿಯ ಜೊತೆಯಲ್ಲಿ. ಕೇಳಬೇಕಾದ್ರೂ ಋಷಿಶೃಂಗರನ್ನು ಕಳಿಸ್ಕೊಡಿ ಅಂತ ಕೇಳ್ಬೋದಲ್ಲ ಅಂತ. ಅದಲ್ಲ, ಶಾಂತಿಯನ್ನು ಕಳಿಸ್ಕೊಡ್ತೀಯ ಪತಿಯ ಜೊತೆಯಲ್ಲಿ. ಮದೀಯಂ ನಗರಂ ಯಾತು, ನನ್ನ ನಗರಕ್ಕೆ ಬರಲಿ, ಅಯೋಧ್ಯೆಗೆ ಬರಲಿ. ಯಾಕೆ? ಕಾರ್ಯಂ ಹಿ ಮಹದುದ್ಯತಂ, ದೊಡ್ಡ ಕಾರ್ಯ ಇದೆ ಅವ್ರು ಮಾಡುವಂಥದ್ದು, ಬಹು ದೊಡ್ಡ ಕಾರ್ಯವಿದೆ. ಅಂಗರಾಜ ಚಕಾರ ಬೇರೆ ಮಾತಾಡಲಿಲ್ಲ, ಆಯ್ತು ಅಂತ ಹೇಳಿದ್ದಂತೆ ಅಷ್ಟೇ, ಅಸ್ತು ಅಂತ. ಹಾಗಿತ್ತು ಅವ್ರ ಮನಸ್ಥಿತಿ, ಎಷ್ಟೋ ಬಾರಿ ಹಾಗಿರ್ತದೆ ಅಂತ. ಅವ್ರು ಅಸ್ತು ಅಂತ ಹೇಳಿ ಕಾಯ್ತ ಕೂತಿರ್ತಾರೆ, ನಮಗೆ ಕೇಳೋಕೆ ಹೆದರಿಕೆ ಅಂತ. ನಾವು ಕೇಳಿರೋದೇ ಇಲ್ಲ ಅಂತ, ನಾವು ಕೇಳೋಕೆ ಬಹಳ ತಡೆ ಮಾಡಿಬಿಡ್ತೇವೆ ಅಂತ. ಅವ್ರು ಏನು ಅಂದ್ರೆ ಉತ್ತರ ಒಳ್ಳೆ ಉತ್ತರ ಬರುವಂಥದ್ದು ಇದೆ ಅಂದ್ರೆ ನಮ್ದೇ ತಡ ನಾವು ಕೇಳಿದ್ದು ಅಂತ. ಅಂತ ದುಷ್ಟತೆ ಇರೋದಿಲ್ಲ ಜೀವನದಲ್ಲಿ ನೋಡಿ, ಇಲ್ಲಿ ಕೂಡ ಅಂತ ಸಂದರ್ಭ ಇದೆ ಅಂತ. ಕೂಡ್ಲೇ ತಥಾಸ್ತು ಅಂತ ಹೇಳಿದ ಮಾತ್ರ ಅಲ್ಲ ಅಂಗರಾಜ, ಆ ಕೂಡಲೇ ಶಾಂತೆಗಲ್ಲ ಋಷಿ ಶೃಂಗರಿಗೆ ಸೂಚನೆ ಕೊಡ್ತಾನೆ. ಉವಾಚ ವಚನಂ ವಿಪ್ರಂ ಗಚ್ಚತ್ವಂ ಸಹ ಭಾರ್ಯಯ. ಋಷಿ ಶೃಂಗರಿಗೆ ಅಂಗರಾಜ ಹೇಳೋದು, ಶಾಂತಿಯನ್ನು ಕರ್ಕೊಂಡು ತಾವು ಅಯೋಧ್ಯೆಗೆ ಹೋಗಬೇಕು, ದೊಡ್ಡ ಕಾರ್ಯ ಇದೆಯಂತೆ ದಶರಥನದಲ್ಲಿ. ಅಲ್ಲ, ಅವನು ಹೇಳಿದ್ದು ಶಾಂತೆ ಗಂಡನ ಕರ್ಕೊಂಡು ಬರಲಿ ಅಂತ ಅಂಗರಾಜನಿಗೆ. ಅಂಗರಾಜನ ಎಷ್ಟು ಸೂಕ್ಷ್ಮಗ್ರಾಹಿ ಅಂದ್ರೆ ಅವನ ವಿಷಯ ಗೊತ್ತಾಯ್ತು, ಯಾರು ಬೇಕು ಏನ್ ಬೇಕು ಅಂತ ಅನ್ನೋದು ಗೊತ್ತಾಯ್ತು ಅವನಿಗೆ. ಆತ ಹೇಳಿದ್ದು ಋಷಿ ಶೃಂಗರಿಗೆ, ನೀವು ಶಾಂತಿಯನ್ನು ಕರ್ಕೊಂಡು ಹೋಗ್ಬೇಕಂತೆ ಅಲ್ಲಿಗೆ ಅಂತ, ಅಯೋಧ್ಯೆಗೆ ಅಂತ.
ಎಷ್ಟು ವ್ಯತ್ಯಾಸ ಅಲ್ಲಿ ಬಂತು ನೋಡಿ. ವ್ಯತ್ಯಾಸ ಬಂದಿದ್ದಲ್ಲ, ವ್ಯತ್ಯಾಸ ಸರಿ ಮಾಡಿದ್ದಷ್ಟೇ ಅದು ಅಂಗರಾಜ. ಋಷಿಶೃಂಗರು ಬೇರೆ ಮಾತಾಡಲಿಲ್ಲ, ಹೌದಾ ಸರಿ ಹೋಗೋಣ. ಎಷ್ಟು ಸುಲಲಿತ ಇದೆ ಅದು. ಇವನು ಪಾಪ ಏಳೆಂಟು ದಿನ ಸುಮ್ಮನೆ ಇದ್ದೇ ಬಿಟ್ಟಿದ್ದು. ಅವರು ಒಪ್ಪಿದ್ರು ಕೂಡಲೇ, ಋಷಿಶೃಂಗರು ಕೂಡಲ ಅಂತ ಕೂಡ. ಹಾಗಾಗಿ ನೃಪೇಣ ಅಭ್ಯನುಜ್ಞಾತ ಪ್ರಯೋ ಸಹ ಭಾರ್ಯಯ ಹೊರಟು ನಿಂತಾಯ್ತು ಋಷಿಶೃಂಗರು. ಯಾಕೆಂದ್ರೆ ಅಷ್ಟು ದೊಡ್ಡ ಕಾರ್ಯ ಇದೆ, ಅಷ್ಟು ದೊಡ್ಡ ಕಾರ್ಯ ಇದೆ. ಇದೆಲ್ಲ ದೇವರ ದ್ವಾರಗಳು ಅಂತ. ಹಾಗಾಗಿ ಎಷ್ಟು ನಮಸ್ಕಾರ ದೇವರಿಗೆ ಸಲ್ತದೋ ಅಷ್ಟೂ ನಮಸ್ಕಾರ ದೇವರ ದ್ವಾರಕ್ಕೂ ಸಂದಿರುತ್ತದೆ ಅಂತ. ತಾನು ಬಂದಿದ್ದು ಈ ದ್ವಾರಗಳ ಮೂಲಕವಾಗಿ, ಇವರಿಲ್ಲದೆ ಅದಿಲ್ಲ. ಸುಮ್ಮನೆ ರಾಮನ ಅಂತ ಬರೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಮಹಾಶಕ್ತಿ ಇಳಿದು ಬರುವಾಗ ತುಂಬಾ ಸಿದ್ಧತೆಗಳು ಆಗ್ಬೇಕಾಗ್ತದೆ. ಅದಕ್ಕೆ ಕೆಲವು ನಮಗೆ ಗೊತ್ತಿರ್ತದೆ, ಕೆಲವು ನಮಗೆ ಗೊತ್ತಿರೋದಿಲ್ಲ. ಇದೆಲ್ಲ ಅದು ಅಶ್ವಮೇಧವಾದರೂ ಸಾಲದು. ಋಷ್ಯಶೃಂಗರು ಬಂದು ಅಶ್ವಮೇಧ ಆಗ್ಬೇಕು ಅಂತ ನೋಡಿ. ಅಶ್ವಮೇಧವನ್ನು ವಸಿಷ್ಠರು ಮಾಡಿಸೋದಿಲ್ವಾ? ಅವರಿಗೇನು ಗೊತ್ತಿಲ್ಲ ಮಾಡಿಸೋದಕ್ಕೆ. ಏನೋ ವಿಶೇಷ ಇದೆ, ಇವರ ಕೈ ಸೇರ್ಬೇಕಾಗಿದೆ ಅಲ್ಲಿ, ಇವರ ಪುಣ್ಯ ಸೇರ್ಬೇಕಾಗಿದೆ ಅಲ್ಲಿ. ಅಂತ ವಿಶೇಷ ಇಲ್ಲಿದೆ ಋಷ್ಯಶೃಂಗರಲ್ಲಿ. ವಸಿಷ್ಠ ದೇಹಗೂ ಸೇರ್ತದೆ, ಜೊತೆಯಲ್ಲಿ ಇದು ಸೇರ್ಬೇಕಾಗಿದೆ ಋಷ್ಯಶೃಂಗರದ್ದು ಅಂದ್ರೆ. ಅಷ್ಟರ ಮಟ್ಟಿಗೆ ನಿರ್ದಿಷ್ಟವಾದ ಕೆಲವು ಸಂಗತಿಗಳಾಗಬೇಕು ರಾಮ ಬರ್ಬೇಕಾದ್ರೆ. ನಮಗೆ ಬಹಳ ಸರಳ, ರಾಮಾವತಾರ ಆಯ್ತು ಪಾಯಸ ಮಾಡಿಬಿಟ್ಟು ಮಾಡೋದು ಬಹಳ ಸರಳ. ನಮಗೆ ಹಿಂದಿಷ್ಟು ಕೆಲಸ ಇದೆ. ಹೊರಟು ನಿಂತ ದಶರಥ ರೋಮಪದ ತಬ್ಬಿಕೊಂಡ ದಶರಥನನ್ನ. ಅವನಿಗೂ ಕಳಿಸ್ಕೊಡ್ಲಿಕ್ಕೆ ಬೇಜಾರಾಗ್ತಾ ಇದೆ ರೋಮಪಾದನಿಗೆ. ಪರಮ ಪ್ರೀತಿಯ ಮಿತ್ರ ಬಹುಕಾಲದ ನಂತರ ಬಂದಿದ್ದಾನೆ. ಇಬ್ರು ಸ್ನೇಹನಾಥ ಸಂಶಿಷ್ಯ ಚೋರಸ ಒಬ್ರಿಗೊಬ್ರು ಕೈ ಮುಗಿದು ಅನ್ಯೋನ್ಯಾಂಜಲಿನ ಕೃತ್ವ ಒಬ್ರನ್ನೊಬ್ರು ತಬ್ಬಿಕೊಂಡು ಆ ಸಖ್ಯವನ್ನ ಅನುಭವಿಸಿ ಆನಂದಿಸಿದರು. ಬಳಿಕ ಹೊರಟ ದಶರಥ ಅಯೋಧ್ಯೆಗೆ ಸೇರುವುದಕ್ಕೆ ಮೊದಲೇ ಶೀಘ್ರಗಾಮಿಗಳಾದ ಅಶ್ವಗಳನ್ನ ನಿಯೋಜಿಸಿ ದೂತರನ್ನ ಮುಂದೆ ಕಳಿಸ್ಕೊಡ್ತಾನೆ ಅಯೋಧ್ಯೆಗೆ ದಶರಥ. ಅವನು ಅದೇ ವೇಗದಲ್ಲಿ ಒಂದು ಪ್ರಯಾಣ ಮಾಡ್ತಾ ಇದ್ದಾನೆ ದಶರಥ. ಆದರೆ ತನಗಿಂತ ಮೀರದ ವೇಗದಲ್ಲಿ ಪ್ರಯಾಣ ಮಾಡಿ ಬೇಗ ಅಯೋಧ್ಯೆಗೆ ಸೇರುವಂತ ಅಶ್ವಗಳು, ಅಶ್ವಗಳ ಮೇಲೆ ದೂತರು ಕೆಲವರು. ವಿಷಯ ಏನಪ್ಪ ಅಂದ್ರೆ, ಏನಿಲ್ಲ, ಋಷ್ಯಶೃಂಗರು ಬರುವಾಗ ನಗರವನ್ನು ಸಿಂಗರಿಸಬೇಕು, ಋಷ್ಯಶೃಂಗರಿಗೆ ಭವ್ಯ ಸ್ವಾಗತವನ್ನು ಮಾಡಬೇಕು, ತಯಾರಿ. ಪೌರೇಭ್ಯ ಪ್ರೇಷಯಾಮಾಸ ದೂತಾನ್ವೇ ಶೀಘ್ರಗಾಮಿನ. ಅರಮನೆಗೆ ದೂತರನ್ನು ಕಳಿಸ್ಕೊಡ್ಲಿಲ್ಲ, ಪೌರರಿಗೆ ಪ್ರಜೆಗಳಿಗೆ ಸೂಚನೆ ಕೊಡುವಂತ ದೂತರನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಬಾಂಧವ್ಯ ಹೇಗಿದೆ ನೋಡಿ, ನಾವು ಇದನ್ನು ಕಾಣೋದಿಲ್ಲ ಅಂತ. ಸಾಮಾನ್ಯವಾಗಿ ಅರಮನೆಗೆ ಹೇಳು, ಮಂತ್ರಿ ಹೇಳು, ಅವರಿಗೆ ಹೇಳು, ಅಧಿಕಾರಿಗಳಿಗೆ ಹೇಳು ಅಂತ ಮಾತ್ರ ಇರ್ತದೆ ಹೊರತು, ಇಲ್ಲಿ ಪೌರೇಭ್ಯ ಅಂತ. ಪ್ರೇಷಯ ಮಾಸ ದೂತಾನ್ವಯ ಶೀಘ್ರಗಾಮಿನ, ಪೌರರಿಗೆ ತಿಳಿಸು, ತಯಾರಿ ಮಾಡಿಕೊಳ್ಳಿ. ಹೇಗೆ ಬಾಂಧವ್ಯ ಇತ್ತು ದಶರಥನದ್ದು ಮತ್ತು ಪೌರರದ್ದು. ಕ್ರಿಯತಾಂ ನಗರಂ ಸರ್ವಂ ಕ್ಷಿಪ್ರಮೇವ ಸ್ವಲಂಕೃತಂ. ಸಮಯ ಕಡಿಮೆ ಸಿಗ್ತದೆ, ಹೆಚ್ಚು ಸಮಯ ಸಿಕ್ಕೋದಿಲ್ಲ. ಅಷ್ಟೇ ಸಮಯದಲ್ಲಿ ನಗರವನ್ನೆಲ್ಲ ಅಲಂಕಾರ ಮಾಡಬೇಕು. ಅಲಂಕೃತಮಲ್ಲ ಸ್ವಲಂಕೃತಂ, ಚೆನ್ನಾಗಿ ಅಲಂಕಾರ ಮಾಡಬೇಕು, ಶತಮಾನದ ಅಲಂಕಾರ ಮಾಡಬೇಕು ನಗರಕ್ಕೆ. ಧೂಪಿತಂ, ಇಡೀ ನಗರದಲ್ಲಿ ಧೂಪದ ಪರಿಮಳ, ಅಗುರು ಗುಗ್ಗುರುಗಳ ಪರಿಮಳ ಇರಬೇಕು. ಸಿಕ್ತ ಸಮೃಷ್ಟಂ, ರಸ್ತೆಗಳಿಗೆ ರಾಜಮಾರ್ಗಗಳಿಗೆ ನೀರು ಚೆಲ್ಲಬೇಕು, ನೀರು ಸಿಂಪಡಿಸಬೇಕು, ಅಲಂಕರಿಸಬೇಕು ರಸ್ತೆಗಳನ್ನ. ಪತಾಕಾಭಿರ ಅಲಂಕೃತಂ, ಎಲ್ಲೆಡೆ ಪತಾಕಗಳಿಂದ, ಧ್ವಜಗಳಿಂದ, ಪತಾಕೆಗಳಿಂದ ಅಲಂಕರಿಸಬೇಕು. ಅದು ಪದ್ಧತಿ ಆಗಿನ ಕಾಲದ ನಗರಗಳಲ್ಲಿ. ವಿಶೇಷ ಇದ್ರೆ ಮನೆ ಮನೆಗಳಲ್ಲಿ ಧ್ವಜ ಮೇಲೆಳ್ತಿತ್ತು, ಪತಾಕೆಗಳ ಮೇಲೆಳ್ತಿದ್ವು ವಿಶೇಷ ಇದ್ದಾಗ ಅಂತ. ನಗರಕ್ಕೆ ನಗರವೇ ಪತಾಕಮಯವಾಗಿ ಶೋಭಿಸ್ತಾ ಇರ್ತಿತ್ತು ಆವತ್ತಿನ ಕಾಲದಲ್ಲಿ. ಅದೆಲ್ಲ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಪೌರರಿಗೆ ತುಂಬಾ ಸಂತೋಷ ಆಯ್ತು, ರಾಜ ಬರ್ತಾ ಇದ್ದಾನೆ, ವಿಶೇಷ ಇದೆ, ಋಷ್ಯಶೃಂಗರು ಬರ್ತಾ ಇದ್ದಾರೆ, ತುಂಬಾ ಸಂತೋಷ ಪಡ್ತಾರೆ ಪ್ರಜೆಗಳು. ರಾಜನ ಅಪೇಕ್ಷೆಯನ್ನು ಮೀರಿ ಅಲಂಕರಿಸ್ತಾರೆ ನಗರವನ್ನ. ರಾಜ ನಗರವನ್ನು ಪ್ರವೇಶ ಮಾಡ್ತಾನೆ, ಶಂಖ ತುಂದುಕಿ ನಿರ್ಘೋಷ, ಸ್ವಲಂಕೃತವಾಗಿರ್ತಕ್ಕಂಥ ಅಯೋಧ್ಯೆ. ಪ್ರಜೆಗಳು ತುಂಬಾ ಸಂತೋಷ ಪಡ್ತಾರೆ ದಶರಥನನ್ನ ಮತ್ತು ಋಷ್ಯಶೃಂಗರನ್ನು ನೋಡಿ ಅಪಾರವಾಗಿ ಆನಂದ ಪಡ್ತಾರೆ. ದೇವತೆಗಳ ದೊರೆ ಕಶ್ಯಪರ ಜೊತೆಗೆ ಬಂದ ಹಾಗಿತ್ತು, ಅಷ್ಟು ಚೆನ್ನಾಗಿತ್ತು ಆ ಸಂದರ್ಭ. ಕಶ್ಯಪರಂತೆ ಶೋಭಿಸ್ತಾ ಇದ್ರು
ಕಶ್ಯಪ ವಂಶೋದ್ಭವ, ವಿಭಾಂಡಕರ ಪುತ್ರ ವೃಷ್ಟಿಷ್ಠನ ಗುರು. ಹೀಗೆ ನಗರದಲ್ಲಿ ಮೆರವಣಿಗೆ ಎಲ್ಲ ಕಳೆದ ಮೇಲೆ ಅರಮನೆಗೆ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸತ್ಕರಿಸಿ ಆಧರಿಸಿ ಋಷ್ಯಶೃಂಗರನ್ನ ಮತ್ತು ಶಾಂತೆಯನ್ನ ಧನ್ಯನಾದ ದಶರಥ. ಅವನಿಗೆ ಅನಿಸ್ಬಿಡ್ತು, ಕೃತಕೃತ್ಯಂ ಇವ ಆತ್ಮಾನಂ ಮೇನೆ ತಸ್ಯೋಪವಾಹನ. ಋಷ್ಯಶೃಂಗರ ಆಗಮನದಿಂದಲೇ ಅವನಿಗೆ ನಿಶ್ಚಯವಾಗಿ ಬಿಡಿತು, ತನಗೆ ಖಂಡಿತವಾಗಿಯೂ ಕೂಡ ಉತ್ತಮೋತ್ತಮವಾದ ಸಂತಾನವಾಗ್ತದೆ ಅಂತ ಧನ್ಯತೆ ಬಂತು. ಆ ಹೆಣ್ಮಕ್ಳಿಗೆಲ್ಲ ಬಹಳ ಸಂತೋಷ, ಅರಮನೆಯ ರಾಣಿಯರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಾರಿಯರಿಗೆ ಅಪಾರವಾದ ಸಂತೋಷ ಉಂಟಾಯಿತು. ಶಾಂತಿಯನ್ನೇ ನೋಡಿ, ಶಾಂತಿಗೆ ಸರ್ವೋಪಚಾರ. ಆ ರಾಣಿಯರು ಮತ್ತು ಅಂತಃಪುರದ ಸ್ತ್ರೀಯರು ತುಂಬಾ ಉಪಚರಿಸಿದ್ರಂತೆ. ಸಹಭದ್ರ ವಿಶಾಲಾಕ್ಷಿ ಪ್ರೀತ್ಯ ಆನಂದ ಉಪಾಗಮನ್ ಪೂಜ್ಯಮಾನಾಚ ತಾಭಿಸ್ಸ ರಾಜ್ಞಾಚೈವ ವಿಶೇಷತ. ಶಾಂತಿಗೆ ಎಲ್ಲ ರಾಣಿಯರಿಂದ ಮತ್ತು ರಾಣಿವಾಸದ ಎಲ್ಲ ಸ್ತ್ರೀಯರಿಂದ ವಿಶೇಷ ಗೌರವ, ರಾಜನಿಂದಲೂ ಕೂಡ. ಉವಾಸ ತತ್ರ ಸುಖಿತ ಸುಖವಾಸ ಅಯೋಧ್ಯೆಯಲ್ಲಿ ಶಾಂತಿಗೆ ಕಂಚಿತ್ ಕಾಲಂ. ಬಂದ ಮರುದಿನವೇ ಹೋ ಅಶ್ವಮೇಧ ಶುರು ಮಾಡೋಣ ಅಂತ ಹೇಳಿಲ್ಲ ದಶರಥ. ಆರಾಮವಾಗಿ ವಿರಾಮದಲ್ಲಿ ಋಷಿಶೃಂಗರು ಇರಲಿಕ್ಕೆ ಅವಕಾಶ ಕೊಡ್ತಾನೆ. ಹೀಗೆ ತಗೋಬೇಕು ನಾವು, ಒಬ್ಬರಿಂದ ಒಂದು ಸಂಗತಿಯನ್ನು ತಗೋಬೇಕು ಅಂದ್ರೆ ಅವರನ್ನ ಸಂತೋಷಪಡಿಸಿ ಪ್ರಸನ್ನಗೊಳಿಸಿ, ಹಾಲು ಹರಿದು ಬರುವ ಹಾಗೆ, ಹಾಲು ಹಿಡಿದು ಬರುವ ಹಾಗೆ ಹಸುವಿನಿಂದ ಸಹಜವಾಗಿ ಅವರಿಂದ ಆಗಬೇಕಾದ ಆಗುವಂತೆ ಮಾಡ್ಕೋಬೇಕು ಅಷ್ಟೇ ಹೊರತು ಅವಸರಿಸಬಾರದು ಅನ್ನೋದಕ್ಕೆ ಇಲ್ಲಿ ನಮಗೆ ಉದಾಹರಣೆ ಸಿಗ್ತದೆ. ಕಂಚಿತ್ ಕಾಲಂ, ಕೊಂಚ ಕಾಲವೇ ಸುಖವಾಗಿ ಶಾಂತಿ ಇದ್ದಳು. ಅವಳು ಯಾರೋ ತಪಸ್ವಿನಿ ಹೆಂಡತಿ ಅಂತ ಹೇಳಿ ಅವಳನ್ನ ಅವಗಣನೆ ಮಾಡಲಿಲ್ಲ. ಉಂಟಲ್ಲ ಅಂಥದ್ದೆಲ್ಲ ಸ್ಟೇಟಸ್, ನಾವು ರಾಜಪುತ್ರಿಯರು ಮತ್ತು ರಾಜಪತ್ನಿಯರು, ನಾವು ನೀನ್ ಯಾರು, ನೀನು ಯಾರು, ಕಾಡಿನ ಬಡ ಋಷಿಯ ಪತ್ನಿ ಅನ್ನೋ ಹಾಗೆ ಮಾಡಲಿಲ್ಲ. ಅದರ ಬದಲು ತಮ್ಮ ಮಧ್ಯೆ ದೇವತೆಯಂತೆ ಆಕೆ ನೋಡ್ಕೋತಾರೆ, ಮಹಾರಾಣಿಯಂತೆ ಆಕೆ ನೋಡ್ಕೋತಾರೆ, ಆಕೆಯನ್ನು ವಿಶೇಷವಾಗಿ ಸತ್ಕರಿಸ್ತಾರೆ. ಯಾರೇ ಮನೆಗೆ ಬಂದರೂ ಹಾಗೆ ಮಾಡಬೇಕು, ಇಂಥವ್ರು ಬಂದ್ರಂತೂ ವಿಶೇಷವಾಗಿ ಮಾಡಬೇಕು. ಈ ಅತಿಥಿ ಸತ್ಕಾರ ಇದೆಯಲ್ಲ, ತುಂಬಾ ದೊಡ್ಡ ಧರ್ಮ ಇದು. ನಾವಿದನ್ನು ಕಳ್ಕೊಳ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ, ಮಾಡಬಾರ್ದು ಹಾಗೆ. ಪರಮೇಶ್ವರನೇ ಅತಿಥಿ ರೂಪದಲ್ಲಿ ಬರ್ತಾನಂತೆ ಮನೆಗೆ, ಬೇರೆ ಎಲ್ಲ ಅಂತ ಹೇಳ್ತಾರೆ. ಇದು ನಿಜವಾಗಿಯೂ ಪರಮೇಶ್ವರನೇ ಬಂದಿದ್ದೀವಿ. ಋಷ್ಯಶೃಂಗರು ಮತ್ತು ಶಾಂತೆ ಬಂದಿದ್ದು ಅಯೋಧ್ಯೆಯ ಭಾಗ್ಯ. ಅಯೋಧ್ಯೆ ಅಂದ್ರೆ ಅಷ್ಟು ಶ್ರೇಷ್ಠ ಅದು, ಆ ನಗರಿ ಅದು ಮೋಕ್ಷನಗರಿ, ಪುಣ್ಯನಗರಿ. ಆದರೆ ಆ ನಗರಿಗೂ ಋಷ್ಯಶೃಂಗರ ಸಂಯೋಗವು ಯೋಗ ಅಂತ, ಯೋಗವೇ ಹೋದು. ಹಾಗೆ ಕಂಚಿತ್ ಕಾಲಂ ಸಹತ್ವಜ ಸುಖವಾಗಿ ವಾಸ ಮಾಡಿ ಕೆಲವು ಕಾಲ ಕಳೆದಾಗ ಋಷ್ಯಶೃಂಗರು ಬಂದ ಕಾರ್ಯವು ಅಂಕುರಿಸಿತು. ಬೀಜಾವಾಪ ಆಗಿದೆ, ಈಗ ಮೊಳಕೆ ಚಿಗುರಿ ಬಂತು. ಅದು ಅವರು ಬಂದ ದಿನವೇ ಬಂದಿಲ್ಲ, ಋಷ್ಯಶೃಂಗರು ಬಂದ ದಿನವೇ ಬಂದಿಲ್ಲ, ಆಮೇಲೆ ಬಂದಿದ್ದು. ಇದು ಕೂಡ ಹಾಗೆ, ನಾಳೆ ಬರ್ತದೆ ಇದು, ಆ ವಿಷಯ ಇದೆಯಲ್ಲ, ಅದು ಹೇಗೆ ಅಂಕುರಿಸ್ತು, ಋಷ್ಯಶೃಂಗರು ಬಂದ ನಂತರ ಮುಂದಿನ ಕಾರ್ಯಗಳು ಹೇಗೆ ನಡೆದು, ಮುಂದೇನು ಒಳ್ಳೇದು ಹೇಗಾಯ್ತು ಎನ್ನುವುದನ್ನ ನಾಳೆಯೇ ನೋಡಬೇಕು. ಯಾಕೆಂದ್ರೆ ಅಲ್ಲಿಯೂ ಹಾಗೆ ನಡೆದಿದೆ ಅಂತ. ಕಂಚಿತ್ ಕಾಲಂ ಸಹತ್ವಜ, ಸ್ವಲ್ಪ ಕಾಲ ಕಳೆದ ನಂತರ ಮುಂದಿನ ಘಟನೆಗಳು ನಡೆದಿರೋದ್ರಿಂದ ನಾವು ಇಂದಿನಿಂದ ನಾಳೆಯವರೆಗಿನ ಕಾಲವನ್ನ ಇಟ್ಟುಕೊಂಡು ನಾಳೆ ಈ ಒಂದು ಧಾರಾ ರಾಮಾಯಣದ ಮುಂದಿನ ತರಂಗ. ಹರೇ ರಾಮ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಏವಮೇತತ್ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತುವಃ ಪ್ರವ್ಯಾಹರತ ವಿಸೃಬ್ಧಂ ಬಲಂ ವಿಷ್ಣೋಃ ಪ್ರವರ್ಧತಾಂ ಬಲಂ ವಿಷ್ಣೋಃ ಪ್ರವರ್ಧತಾಂ ಬಲಂ ವಿಷ್ಣೋಃ ಪ್ರವರ್ಧತಾಂ. ಹರೇ ರಾಮ.
ಇದೀಗ ಸಮರ್ಪಣೆಯ ಸಮಯ. ಮೊದಲಿಗೆ ನಿತ್ಯ ಸಮರ್ಪಣೆಯಲ್ಲಿ ಶ್ರೀಮಠದ ವಿನಾಯಕ ಶಾಸ್ತ್ರಿಗಳು. ಸಮರ್ಪಿಸುವವರು ಶೀಘ್ರವಾಗಿ ಆಗಮಿಸಿ ಭಕ್ತಿಪೂರ್ವಕ ಸಮರ್ಪಿಸಬೇಕಾಗಿ ಪ್ರಾರ್ಥನೆ. ಸಮಯ ಅತ್ಯಂತ ಕಡಿಮೆ ಇದೆ, ಅವಕಾಶ ಎಲ್ಲರಿಗಿದೆ.